ನನ್ನ ಪ್ರೀತಿಸು, ಬಾ ನನ್ನ ಪ್ರೀತಿಸು. ಗಂಡ ಅಂಟಿ ಇಬ್ರು ಇದ್ದಾಗ ನುಗ್ಬೇಡ ಅಂತ ಬೊಗ್ಲಿದ್ದ. ಏನಂದೆ? ಅಂದಿದ್ದ ಅಣ್ಣ ನೀರ್ ಕಡಿಕೋದ, ನೋಡೇ ಬಂದಿದ್ದು. ಸರಿ, ಏನದ್ ಬೊಗ್ಳು? ನೀರ್ ಕಾಯಿಸಿವ್ನೆ, ಉಯ್ಕೊಂಡೋಸಿ ಕಾಪಿ ಮಾಡ್ಕೊಡು. ಅತ್ಗೆ ನೀನೇನ್ ಓದಿರೋದು? ಎಂ ಎ. ಯಾಕೆ? ಅಲ್ವಾ ಮರ್ತು ಬಿಟ್ಟಿದ್ದೆ. ಎಮ್ಮೆ ಎಲ್ಡೇ ಅಕ್ಷರ ಏಟೋ ಮೆರಿತಾವಳು ನೋಡೋಣ. ಲಕ್ಷ್ಮಿ, ಅಲ್ಲಲ್ಲ, ನೀನಿದ್ನೆಲ್ಲ ಮಾಡಬಾರ್ದು ಪುಟ್ಟಿ. ನೀನ್ ಮಾಡ್ತಿದ್ದೆಲ್ಲ ಚಿಕ್ಕಪ್ಪ. ನಾನು ಓದಿಲ್ಲ ದಡ್ಡ, ನೀನ್ ಓದ ಹುಡುಗಿ. ಜಾಣೆ ಜಾಣೆ ಸಗ್ನೆ ಪತ್ತ ಎತ್ಬೋದು. ಎಮ್ಮೆಗೇನಾದ್ರೂ ಗೊತ್ತಾಗ್ಬಿಟ್ರೆ ನಿಂಗ್ ಓದೆ ನಂಗ್ ಬೈಕ್ಲ. ಹಂಗೆ ಗೊತ್ತಾಗ್ತಾನೆ. ತಪ್ಪು, ಹಂಗೆಲ್ಲ ಹೇಳ್ಬಾರ್ದು. ಬಿಡು ಚಿಕ್ಕಪ್ಪ, ಕೈ ತೊಳಿತೀನಿ ನಡಿ. ಅಂಡೆ ಗೊತ್ತಾದ್ರೆ ಅವು ಕೈ ಸಗಣಿ ಆದ್ರೇನು? ಕಾಪಿ ಲೋಡ್ ತಗ್ತಾನೆ ಐತೆ ತಾತ. ಗಣೇಶ, ಮಹಾಲಕ್ಷ್ಮಿ, ವೀರಭದ್ರ ಕಾಪಾಡಪ್ಪ. ಏನ್ರಿ ಅರ್ಥವಾಗ್ಲಿಲ್ಲ ರೀ. ಅಯ್ಯಯ್ಯಪ್ಪ, ನಂಗು ಆಯ್ತು ರೀ. ಉಪ್ಪಿಟ್ಟಿನ ಗಮಲು ಜೊತೆ ಮೊಸರಾಕೊಂಡು ಕಲಿಸ್ಕೊಂಡು ಹೊಡಿತಾ ಇದ್ರೆ ಉಪ್ಪಿಟ್ಟಿನ ಕಮಲ್ ಬಂದಂಗಿತ್ತು. ಎಲ್ರು ಅದನ್ನೇ ಕೇಳಿದ್ರೆ ಇದು ನುಂಗವ್ರ ಯಾರು? ಸುಮ್ನೆ ನುಂಗಿ ಗ್ಯಾಮೆ ನೋಡೋಗು.
ಇರ್ಬತ್ರಾ ಸೋಮ ಯಾಕಪ್ಪ ಗುರ್ಲ ಕರೀತಾವನೆ ಏನಪ್ಪ ನಿಂದು ತಗ ಎಂಟಾನೆ ಬಿಡಿ ಇಸ್ಕೊಂಬಾ ಈಗಲೇ ಗೂರ್ಲ್ ಬಂದು ಅಂತ ಕೆಮ್ತಾ ಇದೀಯಾ ಹಂಗು ನೀನ್ ಚಟ ಬಿಡಕಿಲ್ವಾ ಹಿಂಗೆ ಆದ್ರೆ ಬೇಗನ ಶಿವನ್ ಪಾದ ಸೇರ್ಕತಿಯ ಏನಾದು ಮಂಡ್ರಿ ಮಗನೇ ಏನಿಲ್ಲ ತತ್ತಿನಿ ರೀ ಏನು ಕುರಿ ತರ ಹಿಂದೆನೆ ಬರ್ತಿದ್ಯಾ ಆಫೀಸ್ ಗೊತ್ತಾಗ್ಲಿಲ್ವಾ ಚಾರ್ಜಿಗೆ ದುಡ್ಡು ನಿನ್ನೆ 5 ರೂಪಾಯಿ ಕೊಟ್ಟಿದ್ದೆ ಎರಡುವರೆ ಉಳಿದಿರ್ಬೇಕಲ್ಲ ಅದು ಯಾರೋ ಫ್ರೆಂಡ್ ಸಿಕ್ಕಿದ್ರು ಕಾಫಿ ಕುಡಿಸ್ಬಿಟ್ಟೆ ರೀ ಹ್ಮ್ ನೀ ತರೋ ಸಂಬಳಕ್ಕೆ ಫ್ರೆಂಡ್ಸ್ ಬೇರೆ ಕೇಡು ತಗೋ ಒಂದು ಕಾಲಿದೆ ಇದನ್ನು ಕೊಡಬಾರದಾಗಿತ್ತು ಬಸ್ ಹೋಗ್ತಾಗುತ್ತೆ ಏನು ಕೊಡ್ತಾ ಇದ್ದೀನಿ ರೀ ಬರುವಾಗ ನೀ ಮನೆಗೆ ಬೇಗ ಬಂದು ಕಿಸಿಯೋದು ಅಷ್ಟಲ್ಲೇ ಇದೆ ನಡ್ಕೊಂಡೆ ಬಾ ಬರ್ತೀನಿ ರೀ ಹ್ಮ್ ಏ ಸಂಗನನ್ ಮಗ ಸಂಗನನ್ ಮಗ ಅಯ್ಯೋ ಲಕ್ಷ್ಮಿ ಆ ಮೋದಿನ ಕರಿಯೆ ನುಂಗ್ಕೊಂಡು ಹೋಗ್ಲಿ ಬಂದ ಕಡವ ನಮಸ್ಕಾರ ದಪ್ಪದಾರನು ರಿಟೈರ್ಡ್ ದಪ್ಪದಾರ ಅನ್ಲ ನೀನು ಬೀಚ್ ದೋರಿ ನಿಂಗನ್ ಮಗ ರಂಗ ಅಲ್ವೇನ್ಲ ಊಕಣನು ಒಂದು ಎರಡು ಮೂರು ನಾಲ್ಕು ಐದು ಹೊಟ್ಟೆಲು ಮುಖಾಲು ಸಾರ್ಥಕವಾಯ್ತು ಸಂತಾನ ಲಕ್ಷ್ಮಿ ವಯಸ್ಸೆಷ್ಟ ಮಣಿ 30 ವರ್ಷ ಕಂಡ್ರಪ್ಪ ಮೂವತ್ತಕ್ಕೆ ಐದು ಹೊರಗೆ ಒಂದು ಒಳಗೆ ಲೇ ಎಂದಳಿ ನಿನ್ನ ಎಂಡ್ರ ಒಟ್ಟ ನೀನು ಗೋಣಿಚೀಲ ಅನ್ಕೊಂಡೇನ್ಲ ಹೊಸೇನಾರ ಬುದ್ಧಿ ಬೇಡ ನಿಂಗೆ ಒಂದ್ ಗಂಡ್ ಮಗ ಆಗ್ಲಿ ಅಂತ ಬುಟ್ಕೊಂಡ್ ಬಂದೆ ಕಣಣ್ಣ ಎದ್ರು ಮಾನಿಕಾ ಇವಾಗ ಐದು ಹೆಣ್ ಮಕ್ಳ ಅದು ಇದು ಎಣ್ಣೆ ಆಯ್ತಪ್ಪ ಆಯ್ ಅದ್ ಏನಾರ ಆಗೋಗ್ಲಿ ಗಂಡ ಆಗಕಂಟ ಬುಡಕಿಲ್ಲ ಕಣಣ್ಣ ಹ್ಮ್ ಏಯ್ ಮುಚ್ಚಳ ಬಾಯ್ನ ಅಲ್ಲವಾ ಅವನಿಗೇನೋ ಎರಿಗೆ ಬೇನೆ ಗೊತ್ತಾಗಕ್ಕಿಲ್ಲ ನಿನಗಾರ ಬುದ್ಧಿ ಬೇಡ ಅಯ್ಯೋ ಈ ಮೂದೇವಿಗೆ ಎಷ್ಟು ಬಡ್ಕೊಂಡ್ರು ಕೇಳಕ್ಕಿಲ್ಲ ಕಣ್ರಪ್ಪ ಬಸ್ರಿ ಅಂದ್ರು ಅಷ್ಟೇ ಬಾಣಂತಿ ಅಂದ್ರು ಅಷ್ಟೇ ಒಂದ್ ಗಂಡ ಮಗ ಆಗ್ಲಿ ಒಂದ್ ಗಂಡ ಮಗ ಆಗ್ಲಿ ಅಂತ ಒಂದೇ ಸಂಖ್ಯೆ ನನ್ ಜೀವ ತಿಂತಾನೆ ನೀವಾದ್ರೂ ಒಸಿ ಹೋಗದೆ ಹೇಳ್ರಪ್ಪ ಅಲ್ವಲೇ ಮಂಕ ನನ್ ಮಗನೇ ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಎರಡು ಒಂದೇ ಕಳ ನನ್ನ ಮಾತು ಕೇಳು ಎರಿಗೆ ಆದ್ಮೇಗೆ ನಿನ್ ಹೆಂಡ್ರಿಗೆ ಆಪರೇಷನ್ ಮಾಡಿಸು ಇಲ್ಲ ನಿನ್ ನರ ಕಟ್ ಮಾಡಿಸು ಅರ್ಥ ಆಯ್ತೇನ್ಲ ಆಯ್ತು ಕನ್ನಡ ಯಪ್ಪ ಕರಡಿ ಕರಡಿ ಯಾಕೋ ಏನಾಯ್ತೋ ಆ ಮೂಗಿ ಹೊಡಿಯಕ್ ಬತ್ತಳ ನಾವು ಏಯ್ ಇರು ಇರು ಯಾಕೆ ಏನಾಯ್ತು ಹಂಗನ್ನ ತರ್ಲೆ ಬಡತದ ಅಯ್ಯಪ್ಪ ತರ್ಲೆ ಬಡತದ್ದು ಹೋಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಯಾಕಾಗ್ ನೋಡ್ತೀಯ ಅಪ್ಪ ಮನೆಗೆ ಆಯ್ತಾ ಹಸುಗಳು ಹುಲ್ ತರಬೇಕು ನಾವು ಹೋಯ್ತೀನಿ ನೀನ್ ಹೋಗು ನೀನ್ ನನ್ನಿಂದ ದೂರವಾದ ಮೇಲೆ ಅಪ್ಪ ಅವನ ಬಲವಂತಿಕೆ ಗೌರಿನ ಮದುವೆ ಮಾಡ್ಕೊಂಡೆ ನನ್ನ ಅರ್ಥ ಮಾಡ್ಕೊಳ್ದೆ ಅವಳು ಸತ್ಲು ನನ್ನ ಮೂಕ್ ಮಗಳಿಗೋಸ್ಕರ ನಾನಿನ್ನೂ ಬದುಕಿದ್ದೀನಿ
ಊರಾಗವೆ ದನಾಕರ ಒಣಗಿ ತರಗಾಗವೆ ಗಿಡ ಮರ ಎಲುಬು ಕೂಡಾಗವೆ ದನಾಕರ ಒಣಗಿ ತರಗಾಗವೆ ಗಿಡ ಮರ ತಿರಿದು ಬಾಯಿ ಬಿಟ್ಟವೆ ಕೆರೆ ಕಟ್ಟೆ ಬೆಂದಿ ಗಂಟ ಬಲ್ಲು ಎಲ್ಲಾರು ಹೊಟ್ಟೆ ಹೊಟ್ಟೆಗೆ ಹಿಟ್ಟಿಲ್ಲವೋ ಮಳೆರಾಯ ಜುಟ್ಟಿಗೆ ಹೂವಿಲ್ಲವೋ ನೀ ಬಾರದಿದ್ದರೆ ಮದುವೆ ಶೋಭನವಿಲ್ಲ ಜಾತ್ರೆಯ ಜೋರಿಲ್ಲವೋ ಮೈ ಮುಚ್ಚೋಕೆ ಬಟ್ಟಿಲ್ಲವೋ ನೆತ್ತಿಗೆ ಎಂಗಿಲ್ಲವೋ ಒಲವಿನ ನಗುವಿಲ್ಲ ಗೆಲುವಿನ ಮಗವಿಲ್ಲ ಬಾರಯ್ಯ ಮಳೆರಾಯನೇ ಊರಂಬಿನ ಮಲ್ಲೇಶ್ವರ ನೂರೊಂದು ಈಡಗ ಈಶ್ವರ ಬೆಟ್ಟದ ಮ್ಯಾಗಳ ಬಸವಣ್ಣ ಬೆಲ್ಲ ಕೀರಿಂಗಣ್ಣ ಸುತ್ತದಾಗಿನ ನಾಗಪ್ಪ ಹಾಲು ತುಪ್ಪ ಹನಿಂಗಪ್ಪ ಬಾರೆ ಮ್ಯಾಗಳ ಮಾರುತಿ ನಿಂಗೆ ಎಳ್ಳಿನ ಆರತಿ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಬಂದು ನೆಲ ನಿಂದು ಮಣ್ಣೆಲ್ಲ ಅರಡಿತು ಘಮ್ಮ ನಿಂದು ಹೊಯ್ ಮಳೆರಾಯ ನೀ ಬಂದು ನೆಲ ನಿಂದು ಮಣ್ಣೆಲ್ಲ ಅರಡಿತು ಘಮ್ಮ ನಿಂದು ಹೊಂತಾಯಿ ಹಸುರಿನ ಹೊಸ ಸೀರೆ ಹೂವಿನ ರವಿಕೆ ತೊಟ್ಟಾಳಲ್ಲೋ ಹೊಳೆಹಳ್ಳ ನೀರು ತುಂಬಿ ಹಸು ಎಮ್ಮೆ ಕೆಚ್ಚೆಲೆಲ್ಲ ಹಾಲು ತುಂಬಿ ಹೊಸ ಬಟ್ಟೆ ಉಟ್ಕೊಂಡು ಆರತಿ ಎತ್ಕೊಂಡು ತೇರಿಗೆ ಮಂಟಾರಲ್ಲೋ ಮದುವೆಯ ಮೋಜು ನೋಡು ಹಬ್ಬದ ಜೋರು ನೋಡು ತವರಿಗೆ ಬಂದ ಹೆಣ್ಮಕ್ಕಳ ಮಡಿಲ ಕಂದನ ಕೇಕೆ ಕೇಳು ಪೈರು ಪಚ್ಚೆ ಹೆಚ್ಚಲಿ ದವಸದ ಕಣಜ ತುಂಬಲಿ ರಾಗಿ ಕಲ್ಲು ಬೀಸಲು ಊರೆಲ್ಲ ನಮಗೆ ನೆಂಟರು ಭಿಕ್ಷಕ್ಕೆ ಬಂದ ಜಂಗಮ ಜೋಳಿಗೆ ತುಂಬ ನೀಡಮ್ಮ ದೇವರಿಗೆಲ್ಲ ದೇವರು ನೀನೇ ದೊಡ್ಡ ದೇವರು ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಹಸುರಿಲ್ಲದೆ ಉಸಿರಿಲ್ಲ ನೀರಿಲ್ಲದೆ ಬಾಳಿಲ್ಲ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಊರ್ನಾಗೆಲ್ಲರೂ ಚಂದಾಗವ್ರೇನವಾಯ್ಯ ನಾನ್ ಸ್ವಲ್ಪ ಧರ್ಮಣ್ಣ ನೋಡ್ಕೊಂಡು ಬರ್ತೇನೆ ಬೇಗ ಬನ್ನಿ ಹಾಗೆ ಲಕ್ಷ್ಮಿ ಚಿಕ್ಕಪ್ಪೆಯಲ್ಲಿ ಕಾಣಿಸ್ತಾ ಇಲ್ಲ ನೋಡು ಚಳಿ ಜ್ವರ ಯಾಕೆ ಬಂತು ನನ್ನೆ ಮಲ್ರಾಯ್ನ ಹೊತ್ಕೊಂಡೋಗಿದ್ದೆ ಊರ್ನವರೆಲ್ಲ ಮೋಪಕ್ ನೀರು ಇದ್ಬಿಟ್ರು ಅದಕ್ಕೆ ಚಳಿ ಜ್ವರ ಬಂದ್ಬಿಟ್ಟವೆ ಅದಕ್ಕಿಲ್ಲ ಮಲ್ಕೊಳ್ಳೋದು ಬೆಚ್ಚಕ್ಕೆ ಹೊತ್ಕೊಂಡು ರೂಮ್ ನಾನು ಮಲ್ಕೊಳ್ಳೋದು ಬಿಟ್ಟು ಹೊತ್ಕೊಂಡು ಮಲ್ಕೊಳ್ಳೋಣ ಅಂತಾನೆ ಕಂಬಳಿ ತೊಗೊಳಕ್ ಹೋದೆ ಆ ಎಮ್ಮೆ ಐತಲ್ಲ ಕಿತ್ಕೊಂಡ್ಬಿಡ್ತು ಸರಿ ನಡಿ ಬಿತ್ರಿ ತಾನು ಮಾತ್ರ ಒಳ್ಳೆ ಒಳ್ಳೆ ಅನ್ಸ್ಕೋಬೇಕು ಅಂತ ನಾಟಕ ಆಡ್ತಾಳೆ ನಾಟಕ ನಿಮ್ಮೇಲೆ ಮಲಗಿದ್ಯಲ್ಲ ಚಳಿ ಕಮ್ಮಿ ಆಗೋಯ್ತು ಅಯ್ಯೋ 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 ಅವನ್ ರೋಗ ನಿಂಗೂ ಅಮರ್ಕೊಂಡ್ರೆ ಏನೇ ಗತಿ ನಡಿ ಏನಂದೆ ಬಾ ನಡಿ ಒಳಗಡೆ ಆ
ಶಾರದವಾಸಿ ಮುಸರೆ ನೀರ್ ತರವ ಹೋಯ್ತು ಅಂತ ಹೇಳ ಸೋಮಣ್ಣ, ನೀನ್ ಯಾಕೆ ಕಸ ಗುಡಿಸ್ತಿದ್ಯಾ? ನೀವು ಊರ್ಗ ಹೋಗಿದ್ದಾಗ ನಾನ್ ತರ ಇದನ್ನೆಲ್ಲ ಮಾಡ್ತಾ ಇದ್ದೆ, ತಪ್ಪೇನು? ತಪ್ಪು ಒಪ್ಪಿನ ಮಾತಿರ್ಲಿ, ಕೊಡಿನಿ. ಬೇಡ, ಅದಕ್ಕೆ ನಾನೇ ಕುಡಿಸ್ತೀನಿ. ಕೊಡು ಅಂದ್ರೆ ಕೊಡ್ಬೇಕು. ಕಾಫಿ ಮಾಡಿಟ್ಟಿದ್ದೀನಿ, ಕುಡಿ ಹೋಗು. ಅವಳು ಮಾರಮ್ಮ ಎಮ್ಮೆ, ಇವ್ರು ಗೌರಮ್ಮ ಪಿಯುಸಿ. ಒಂದ್ ಅಕ್ಷರ ಜಾಸ್ತಿ ಓದಿರೋದಕ್ಕೆ ಈ ಬುದ್ಧಿ. ಎಮ್ಮೆ ಹಂಗೆ, ಪಿಯುಸಿ ಹಿಂಗೆ. ಓ ಏನ್ ಲಸೋಮ, ಚಳಿ ಜ್ವರ ಎಲ್ಲ ಬಿಟ್ಟೋಯ್ತಾ? ನೀನ್ ಚಿಟಿಕೆ ಹಾಕಿದ್ಮೇಲೆ ಅವೆಲ್ಲಿರ್ತವೆ, ರಾತ್ರಿ ನಾವು ಓಟ ಕಿತ್ಬಿಟ್ಟು. ಇವ್ನಿಡ್ಕ ಅಲ್ಮವಾ, ಈ ವಯಸ್ಸಾಗ ನಿಂಗೆ ಯಾಕೆ ತಾಪತ್ರೆ ಅಂತೀನಿ. ನಿಮ್ ಮಗ ಹೆಂಗಿದ್ರು ಇನ್ಸ್ಪೆಕ್ಟರ್ ಆಗವನೆ, ಸಣ್ಣ ದುಡಿತಾವನೆ, ಹೋಗಿ ಅಂತ ವಿರೋಧ ಬಿಟ್ಬಿಟ್ಟು. ಅಯ್ಯೋ, ಆ ಯೋಗ್ಯ ನನ್ನ ಮಗನ ಹೆಸರೆತ್ತು ಬೇಡ. ಅವನು ಮಾಡೋದೆಲ್ಲ ಬರೀ ಅಲಾಲ್ಕೋರ್ ಕೆಲ್ಸ. ನಮಸ್ಕಾರ ಸಾಹೇಬರಿಗೆ, ಒಪ್ಪಿಸ್ಕೋಬೇಕು. ಎಸ್ ಸರ್. ಅರ್ಥವಾಯ್ತು, ಬನ್ನಿ ನಮ್ ಗೆಸ್ಟ್ ಹೌಸ್ಗೆ ಹೋಗೋಣ. ಚೆನ್ನಯ್ಯ ಸರ್, ಮೋಟರ್ ಬೈಕ್ ತಗೊಂಡು ನೀನು ಹೋಗು ಸರ್. ಬನ್ನಿ. ಯಾಕೆ
ಅನ್ಯಾಯ ಕಂಡ್ರಣ್ಣ. ಅಯ್ಯೋ, ಅನ್ಯಾಯ ಅಂದ್ರೆ ಹೊಡಿತಾರಲ್ಲಪ್ಪ ಇವ್ರ ಮನ್ ಕಾಯುವಾಗ. ಅಣ್ಣ ಅಣ್ಣ, ನಿಮ್ ಕಾಲ್ ಹಿಡ್ಕೋತೀನಿ ಬಿಟ್ಬಿಡ್ರಣ್ಣ. ನೋಡ್ರಣ್ಣ, ನಾನ್ ನ್ಯಾಯವಾಗಿ ಕೇಳ್ಕೊತಾ ಇದ್ದೀನಿ, ಬಿಡ್ಬಿಡಿ ಅವ್ರನ್ನ. ನನ್ಗೇನಾದ್ರು ಕೋಪ ಬಂದ್ರೆ ಏರ್ ಬದ್ರ ಆಗ್ಬಿಡ್ತೀನಿ. ಎಲ್ಲ ಕ್ಯಾಮೆ ಏರ್ ಬದ್ರ ಆಯ್ತಾ? ನನ್ನ ಮಕ್ಕಳ ನನ್ನೇನು ಶೆಂಡ ಅನ್ಕೊಂಡ್ರೆ ಏನಿಲ್ಲ. ನೀವ್ ಇಲ್ದೆ ಹೋಗಿದ್ರೆ ನನ್ ಗತಿ ಸಂಭೋ ಶಂಕರ್ ಅತ್ತರೆ ಯಾವ್ರವ್ರ ಎಲ್ಲಿದ್ದೀರಿ? ಬೆಂಗಳೂರು, ಇಲ್ಲೇ ಹುಣಸಳ್ಳಿ ಪಂಚಾಯತಿಗೆ ಕುಟುಂಬ ಕಲ್ಯಾಣ ಇಲಾಖೆ ನರ್ಸ್ ಆಗಿ ಬಂದಿದ್ದೀನಿ. ಅತ್ತರಿಕೆ ನಂದು ಅದೇ ಊರೇ. ನಿಮ್ ಹೆಸರು? ಆಶಾ. ನಿಮ್ ಹೆಸರು? ಸೋಮ. ಏನ್ ಕೆಲ್ಸ ಮಾಡ್ತಿದ್ದೀರಾ? ತುಪ್ಪಿ ಕಮಿಷನ್ ಆಗಿವ್ನಿ. ನೋಡಿದ್ರೆ ಗೊತ್ತಾಗಿಲ್ವಾ, ಸಗ್ನಿ ಎತ್ತದ್ದು, ದನ ಬಯಸದ್ದು, ಯಾರೇನ್ ಹೇಳ್ತಾರೋ ಆ ಕೆಲ್ಸ ಮಾಡೋದು. ಪ್ಯಾಂಟ್ ನಮ್ಮ ಅಣ್ಣಂದು ಚಡ್ಡಿ ಮಾಡ್ಕೊಂಡಿವ್ರಿ, ಪೈಟಿಂಗ್ನಾಗೆ ಪಟ್ಟಂತ ಕಿತ್ತೋಯ್ತು. ನೀನ್ ಯಾವ ಕಿತ್ತೋದೆ ದರ್ಬೇಸಿ? ಪಿನ್ನು
ಓಹೋ ತಗೊಳ್ಳಿ. ಥ್ಯಾಂಕ್. ನಿಮ್ಮ ಅಣ್ಣನ ಓದಿದಾರ? ಓ ಇಬ್ರು ಡಿಗ್ರಿ ತಗೊಂಡು ಕೆಲ್ಸಕ್ಕೆ ಹೋಯ್ತವ್ರೆ. ನೀವ್ ಯಾಕೆ ಓದ್ಲಿಲ್ಲ? ಇರಿವಸಿ ಪಿನ್ ಹಾಕತ್ತೀನಿ, ಇಲ್ಲಾಂದ್ರೆ ಉದುರೋಯ್ತದೆ. ನಾನು 7ನೇ ಕ್ಲಾಸ್ ಓದ್ತಿದ್ದೆ, ನಮ್ಮಪ್ಪ ಅವ್ರಿಬ್ರು ಓದ್ಲಿ, ನೀ ದನಕರ ಮೇಯಿಸ್ಕೊಂಡು ಮನೆಯಾಗೆ ಬಿದ್ದಿರು ಅಂತ ಈ ಸ್ಕೂಲ್ ಬಿಡಿಸ್ಬಿಟ್ರು. ಅದ್ಯಾಕೆ ಹಂಗ ನೋಡಿರಿ? ನೀವೆಷ್ಟು ಒಳ್ಳೆಯವರು, ತುಂಬಾ ಧೈರ್ಯವಂತರು. ಅದೈತೆ ಅಷ್ಟೇ ಬಲಶಾಲಿಗಳು. ಅದ್ಯಾಯ್ತು ನಿಮ್ದು. ನೀವೇನ್ ಗಾಬರಿ ಆಗ್ಬೇಡಿ, ನಾ ಇಟ್ಕೋತೀನಿ ಬನ್ನಿ. ನಂಗೆ ಉಳ್ಕೊಳ್ಳೋಕೆ ಒಂದ್ ರೂಮ್ ಹುಡುಕೊಡ್ತೀರಾ? ನಮ್ಮ ಮನೆ ಜಗಲಿ ಮ್ಯಾಗೆ ಒಂದ್ ರೂಮ್ ಐತೆ, ಎಲ್ಲರೂ ಒಪ್ಕೋತಾರೆ. ಆದ್ರೆ ನಮ್ ದೊಡ್ಡದ್ಕೆ ಒಬ್ಳ ಅವಳೆ ಎಮ್ಮೆ, ಅವಳು ಉರ್ಮಾರಿ ಇದ್ದಂಗೆ. ನೀವ್ ಹೆಂಗಾರ ಮಾಡಿ ಅವಳ ಮನಸ್ಸನ್ನ ಒಲಿಸ್ಕೊಂಡ್ಬಿಟ್ರೆ ರೂಮ್ ಗ್ಯಾರಂಟಿ. ಬನ್ನಿ. ಆಮೇಲೆ ಹೇಳ್ತೀನಿ, ಎಮ್ಮೆ ಎಲ್ಲೈತೆ? ಪಿಯುಸಿ, ಇವರು ನಮ್ಮ ಚಿಕ್ಕತ್ತೆ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಆಶಾ, ಈ ಊರಿಗೆ ನರ್ಸಾಗಿ ಬಂದಿದ್ದೀನಿ. ಇವರು ಪಿಯುಸಿ, ನಮ್ಮ ದೊಡ್ಡದಕ್ಕೆ ಎಮ್ಮೆ, ಅವ್ರಿಗಿಂತ ಒಂದಕ್ಷ ಇವರೇ ಜಾಸ್ತಿ ಹೋದವ್ರೆ. ಇವರು ಗೌರಮ್ಮ, ಅವ್ರು ಮಾರಮ್ಮ. ಸೋಮು, ನೀವು ಬಂದಿದ್ದು ಒಳ್ಳೇದೇ ಆಯ್ತು, ನಮ್ಮ ಅಕ್ಕ ಹೊಟ್ಟೆ ನೋವು ಅಂತ ಮಲಗಿದ್ದಾರೆ, ಸ್ವಲ್ಪ ನೋಡಿ ಬನ್ನಿ. ನಡೀರಿ. ಎಮ್ಮೆ ಎಷ್ಟು ಅಕ್ಷರ? ಅಯ್ಯೋ ದೊಡ್ಡ, ಎರಡು. ಪಿಯುಸಿ ಮೂರು. ಹಂಗಾರೆ ಎರಡು ದೊಡ್ಡ, ಮೂರು ದೊಡ್ಡ. ಅಯ್ಯೋ ನಂಗೆ ಮೀಸೆ ಬಂದೈತೆ, ನಿಂಗ್ ಬಂದೈತಾ? ಇಲ್ಲ, ನಾನು ದೊಡ್ಡವನು, ನೀನು ಚಿಕ್ಕವಳು. ಅದಕ್ಕೆ ನಿಂಗೇನು ಗೊತ್ತಾಯ್ಕಿಲ್ಲ, ಸುಮ್ಕಿರು. ಅಯ್ಯೋ ನನ್ನ ತಲೆ ಕೆಡಿಸ್ಬಿಡ್ತೀಯ. ಸೋಮಾ, ಯಾಕಪ್ಪ ಎಮ್ಮೆ ಕೂಗ್ತೈತೆ? ಬಂದೆ ಅತ್ಗೆ. ಇವ್ರಿಗೆ ಜಗಲಿ ಮೇಲಿನ ರೂಮ್ ಕ್ಲೀನ್ ಮಾಡ್ಕೊಡೋ. ಆಯ್ತು ಅತ್ಗೆ. ಅಕ್ಕಳಪ್ಪ ಎಮ್ಮೆ ಒಪ್ಕೊಂಡ್ಬಿಟ್ಲು. ನಾ ಗುಡ್ಸ್ಕೊತೇನೆ ಬಿಡಿ. ಪರವಾಗಿಲ್ಲ, ನಾನೇ ಗುಡ್ಸ್ಕೊಡ್ತೀನಿ. ಬೇಡ ಕೊಡಿ ಇಲ್ಲಿ. ಬಿದ್ದಂಗಿತ್ತು, ಅದೇ ನೋಡ್ತಾ ಇದ್ದೆ. ತಗೋ. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು. ನೀವು ತಿನ್ನಿ. ತಗೊಳ್ಳಿ. ಸೊಳ್ಳೆ ಕಾಟ ಜಾಸ್ತಿ, ಹೊಗೆ ಹಾಕ್ಬಿಟ್ರೆ ಎಲ್ಲ ನುಣ್ಣಕ್ ಸತ್ತೋಯ್ತವೆ. ನೀವೇನ್ ಮಲಗ್ತೀರಾ ಅಲ್ಲೇ? ನಿಮಗ್ ಸೊಳ್ಳೆ ಕಚ್ಚಲ್ವಾ? ಅದೆಲ್ಲ ನಂಗೊಂದು ಗೊತ್ತ ಹಾಕಿಲ್ಲ. ಸಾಕ್ ಬಿಡ ಚಿನ್ನ, ನೀವು ಸುಮ್ನೆ ನಿದ್ದೆ ಮಾಡಿ, ನನಗ್ ನಿದ್ದೆ ಬರೋವರೆಗೂ ಓದ್ತಾ ಇರ್ತೀನಿ. ಆಹಾ, ನಿನ್ನಂತ ಹೆಂಡತಿ ಪಡೆಯೋಕೆ ನಾನದೆಷ್ಟು ಪುಣ್ಯ ಮಾಡಿದ್ನೆ. ಹೊಗಳಿಕೆ ಜಾಸ್ತಿ ಆಯ್ತು. ಯಾಕೆ ನಿಲ್ಲಿಸ್ಬಿಟ್ಟೆ ಅಮ್ಕು? ಜ್ವರಾಗಿ ನಿದ್ದೆ ಬರ್ತಾ ಇದ್ದೀರಿ. ನನಗ್ ಬರ್ತಾ ಇಲ್ಲ, ಒತ್ತು. ಆಯ್ತು ರೀ. ದೇವ್ರೆ, ಯಾಕಪ್ಪ ನನ್ ಕಣ್ಸಾಗ್ ಹುಟ್ಟಿಸ್ತೆ? ಏನದು ಗೊಣಗ್ತಾ ಇರೋದು? ಏನಿಲ್ಲ ರೀ, ಏನಿಲ್ಲ ಸರ್. ನಮಸ್ತೆ, ನನ್ನ ಹೆಸರು ಆಶಾ, ಹೊಸದಾಗಿ ನರ್ಸಾಗ್ ಬಂದಿದ್ದೀನಿ. ಮನೇಲೆಲ್ರು ಆರೋಗ್ಯನಾ? ಬಾ ತಾಯಿ ಒಳಗೆ. ಯಾವ ಊರವ? ಬೆಂಗಳೂರು. ತಂದೆ ತಾಯಿ? ತಂದೆ ಇಲ್ಲ,
ತಾಯಿದ್ದಾರೆ. ಮಗಳ? ಹೌದವ್ವ. ನಿನ್ನ ಹೆಸರೇನಮ್ಮ? ಚಂದ್ರ ಅಂತ. ಅವಳಿ ಮಾತ್ ಬರಲ್ಲ ತಾಯಿ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಹುಟ್ಟದಾಗಿಂದ ಹೀಗೇನಾ? ಇಲ್ಲವ, ಸಣ್ಣ ವಯಸ್ಸಿನಾಗೆ ಯಾವ್ದೋ ಒಂದು ದುರ್ಘಟನೆ ನಡೆದೋಯ್ತು, ಅವಾಗಿಂದ ಹಿಂಗೆ. ನಾನು ಎಷ್ಟೋ ಡಾಕ್ಟರ್ ತ ತೋರಿಸ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ಬಾ ತಾಯಿ, ಕೂತ್ಕೋ. ಚಂದ್ರ, ಕಾಫಿ ತಂದು ಕೊಡವ? ಇರ್ಲಿ, ಇನ್ನೊಂದ್ಸಲ ಬರ್ತೀನಿ. ಓಹೋ, ನರಸಮ್ಮ ಹೊಸಬ್ರು ಅಂತ ಕಾಣ್ತದೆ. ಹೌದು ಯಜಮಾನ್ರೆ. ನೋಡವ, ಈ ಹಾಳಾದ ಊರ್ನಾಗೆ ವರ್ಷ ವರ್ಷನು ಮಕ್ಕಳು ಪಿತಪಿತಾ ಅಂತ ಹುಡ್ತಾನೆ ಅವೆ. ಹಿಂದಿನ ಕಾಲದಾಗೆ ಈ ಪ್ಲೇಗು ಕಾಲ್ರ ದಡಾರ ಬಂದು ಬಡದು ಹೊತ್ಕೊಂಡು ಹೋಯ್ತಾ ಇದ್ವು. ಆದ್ರೆ ಈಗ ಈ ವಿಜ್ಞಾನದಿಂದಾಗಿ ಸಾಯೋರು ಕಮ್ಮಿ ಆಗಿ ಹುಟ್ಟವ್ರೆ ಜಾಸ್ತಿ ಆಗವ್ರೆ. ಇದಕ್ಕೇನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣವ್ವ. ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಏನ್ ಕೆಲ್ಸದಲ್ಲಿದ್ದೀರಾ? ರಿಟೈರ್ಡ್ ದಪೇದಾರ ಕಣವ್ವ. ನಾನು ಗಿಣಿಗೆ ಹೇಳದಂಗೆ ಹೇಳ್ತಾನೆ ಇವನಿ, ಎರಡು ಮಕ್ಕಳು ಸಾಕ್ರು, ಹೆಚ್ಚಿಗೆ ಹುಟ್ಟಿಸ್ಕೊಂಡ್ಬಿಟ್ರೆ ಜೀವನ ದುರ್ಬರ ಆಗೋಯ್ತದೆ ಅಂತ. ಕೇಳಲ್ವೇ, ಯಾವ್ರ ಮಕ್ಕಳು ಕೊಟ್ರೆ ಬಾಡ ನಕ್ಕದ ತಮ್ಮವ ಅಂತ ಹಳೇ ಕಂದಾಚಾರಕ್ಕೆ ಅಂಟ್ಕೊಂಡಿದ್ದಾರೆ. ಮಕ್ಕಳನ್ನ ದ್ಯಾವ್ರು ಕೊಡಲ್ವೋ, ಗಂಡ ಹೆಂಡತಿ ಸೇರಿದ್ರೇನೆ ಮಕ್ಕಳಾಗೋದು ಅಂತ ಬಡ್ಕೋತೀನಿ. ಕೇಳದೇ ಇಲ್ಲ. ನೀನು ಒಸಿ ಹೇಳಿ, ಒಂದ್ರಿಂದ ಒಂದು ಆಗದೆ ಇರೋಂಗೆ ವಂಕಿನೋ ಪಂಕಿನೋ ಹಾಕ್ಸು. ಎರಡು ಮಕ್ಕಳಾದ್ಮೇಲೆ ಆಪರೇಷನ್ ಮಾಡಿಸು. ಆಗ್ಲಿ, ಈ ವಿಷಯದಲ್ಲಿ ನಿಮ್ ಸಹಾಯ ಬೇಕಾದ್ರೆ ಬಂದ್ ಕಾಣ್ತೀನಿ. ಅಯ್ಯಯ್ಯೋ, ಧಾರಾಳವಾಗಿ ಬಾವ. ಮಗುಗೆ ಎಷ್ಟು ತಿಂಗಳು? 4 ತಿಂಗಳು ಕಣ್ರವ. ಇದಕ್ಕೆ 5 ವರ್ಷ ಆಗೋವರೆಗೂ ಎರಡನೇ ಮಗು ಆಗ್ದಾಗ ನೋಡ್ಕೋಬೇಕು. ಅಯ್ಯೋ, 5 ವರ್ಷಕ್ಕೆ ಹೋದ್ರಿ. ನನ್ ಗಂಡ ಹೆತ್ತು 3 ತಿಂಗಳಿಗೆ ನನ್ ಕರಿಯಕ್ ಬಂದ. ನಮ್ಮಪ್ಪ ಹಸಿ ಮೈಯಿ ಕಳ್ಸಕ್ಕಾಗಲ್ಲ ಅಂದ್ರು. ನಾನು ನನ್ನ ಹೆಂಡತಿನ ಬಿಟ್ಟಿರಕ್ಕಾಗಲ್ಲ ಅಂತ ಜಗಳಾಡ್ತು ಮೂದೇವಿ. ನಾನ್ ಬರಕಿಲ್ಲ ಅಂತ ಕೂತಿದ್ದೆ ಕಣವ. ಆದ್ರೆ ನಮ್ಮವ್ವ, ನಿಂಗ್ ತಿಳಿಯಕ್ಕಿಲ್ಲ ಕಣ್ಮಗ, ಈ ವಯಸ್ಸಿನಾಗೆ ಗಂಡಸ್ರ ಬುದ್ಧಿ ಒಂದೇ ಸಮ ಇರಕ್ಕಿಲ್ಲ. ಅಡ್ ದಾರಿ ಹಿಡ್ಬಿಟ್ಟನು, ನೀನ್ ಹೋಗು ಅಂತ ಬಲವಂತ ಮಾಡ್ಕೊಳ್ಸಿದ್ಲು. ಅನ್ಭವಸ್ತ್ರು, ಅವ್ರು ಹೇಳಿದ್ದು ಸರಿನೇ. ಒಂದ್ ಕೆಲ್ಸ ಮಾಡು, ನಿನ್ ಗಂಡಂಗ್ ನಿರಾಸೆನೂ ಆಗದ್ ಬೇಡ, ನಿನಗ 5 ವರ್ಷ ಮಕ್ಳು ಬೇಡ, ಇದನ್ನ ಉಪಯೋಗ್ಸಕ್ ಹೇಳು. ಇದೆಲ್ಲ ನಮ್ಮ ನನಗಿಷ್ಟ ಇಲ್ಲ ಅಂದ್ರೆ? ಹಾಗೇನಾದ್ರು ಅಂದ್ರೆ ನೀನ್ ಇದನ್ನ ದಿನ ರಾತ್ರಿ ಮಲ್ಕೊಳಕ್ ಮುಂಚೆ ನನ್ ಮಾತ್ರ ತಗೋ. ಆಯ್ತು ಕಣವ. ಏನ್ ಎಲ್ಗೊಂಡ್ರೆ ನೀರ್ ಕಡಿಕೊಂಡೆ ಕಡ. ಅಯ್ಯಯ್ಯೋ, ಯಾರದು? ಪಾಪ ಈ ಹುಡುಗಿ ಅಂತದಲ್ಲ, ಯಾರಾದ್ರೂ ಹಾಳಾಗೋಗ್ಲಿ, ಅಲ್ಲೂ ಜೋಕಾಯ್ತದೆ. ಅಯ್ಯಯ್ಯೋ, ಎಷ್ಟಪ್ಪ ಉತ್ಕೊಂಡ್ಬಿಟ್ಟಿದೆ, ತುಂಬಾ ನೋವತ್ತಾ ಕಣವ? ತಪ್ಪ ಮಾಡಿದ್ರೆ ಹಿಂಗೆ ಆಗೋದು. ಅಜ್ಜಿ, ಅಜ್ಜಿ, ಇವ್ರಿಗೆ ಹೊಟ್ಟೆ ಹೊತ್ಕೊಂಡಿದೆ ಅಲ್ಲ, ಯಾಕೆ ಅಂತ ಗೊತ್ತಾ? ಲಕ್ಷ್ಮಿ, ಉಷ್ ಅಂತ ಉಷು, ನಂಗೆಲ್ಲ ಗೊತ್ತು, ಹೇಳ್ಬಿಲ್ಲ ಹೇಳ್ಬಿಡ್ತೀನಿ. ಏ ಲಕ್ಷ್ಮಿ, ಹುಟ್ಲಿಲ್ಲ ಬೆಳಿಲಿಲ್ಲ ಬುತ್ತಿ ಹಂಗ ಆಡ್ತೀಯ, ಆಡ್ಕೋ ಹೋಗೆ. ಏ ಗುಲ್ಲ, ಚುಪ್. ನಾನು ಚಿಕ್ಕವಳಗಿದ್ದಾಗ ರಾತ್ರಿ ಹೊತ್ತು ಬೆಟ್ಟ ಕೊತ್ತಿದ್ದೆ, ನಂಗೂ ಹೊಟ್ಟೆ ಹೊತ್ಕೊಂಡ್ ಬಿಟ್ಟಿತ್ತು. ಅಬ್ಬ, ಬಿಟ್ಬಿಟ್ಟೆ. ಸರಿ ಹೋಯ್ತು, ನೀವು ರಾತ್ರಿ ಹೊತ್ತು ಬೆಳ್ಳಕೋಬೇಡಿ, ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಇನ್ನು ದಪ್ಪ ಆಗಿ ಆಗಿ ಡಮಾರ್ ಅಂತ ಹೊತ್ತೋಗುತ್ತೆ. ಹುಷಾರು, ಒಳಗ್ ಬನ್ನಿ. ಡ್ಯಾಡಿ, ಡ್ಯಾಡಿ, ಲೇ 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 ಬಿಡ, ಲೇ ಲೇ ಬಿಡ ಡ್ಯಾಡಿ. ಗಬ್ಬನನ ಮಗನೇ ಅಲ್ವೋ, ಅಪ್ಪಟ ಕನ್ನಡದಲ್ಲಿ ಅಪ್ಪ ಅಂತ ಕರೆದ್ರೆ ನಿನ್ ನಾಲ್ಗೇನ್ ಸೇದೋಗತ್ತಾ? ಭಾಷೆ ಮೇಲೆ ಅಭಿಮಾನ ಇಲ್ದಿರೋನು ಇನ್ನ ಕೆಲಸದಲ್ಲಿ ಏನ್ ನೀಯ ತಿಂದಿರ್ತೀಯೋ? ಇರಕ್ಕಿಲ್ಲ. ನಿಷ್ಠಾವಂತನಾಗಿ 35 ವರ್ಷ ನೀನೇನ್ ದುಡ್ದೆ ಅದೇ ಗಬ್ಬು ಬಿಡಿ. ನಾನ್ ಕೆಲ್ಸಕ್ಕೆ ಸೇರಿ 3ವರ್ಷ ಎಲ್ ನೋಡು. ಓಹೋ, ಆಮೇಲೆ ನಿಂದು ಬೀದಿಲ್ ಮಾರೋ 50 ಪೈಸದ್ದು, ಅದೇ ನಂದ್ ನೋಡು ಬಂಗಾರದ್ದು.
ಹದಿನೈದು ವರ್ಷ ಬೆಂಗಳೂರಿನಲ್ಲೇ ಸರ್ವಿಸ್ ಮಾಡಿದೆ. ನಿನ್ನ ಯೋಗ್ಯತೆಗೆ ಇಪ್ಪತ್ತು ಮೂವತ್ತು ಒಂದು ಬಿಡಿಯ ಸೈಟ್ ಮಾಡೋಕ್ಕಾಗಲಿಲ್ಲ. ಅದೇ ನಾನು ಕೆಲಸಕ್ಕೆ ಸೇರಿದ ಮೂರೇ ವರ್ಷ ಐವತ್ತು ಎಂಬತ್ತು ಸೈಟ್ ತಗೊಂಡು ಫಸ್ಟ್ ಕ್ಲಾಸ್ ಬಂಗ್ಲೋ ಕಟ್ಟಿಸ್ತಾ ಇದ್ದೀನಿ. ಲೇ ಅಬ್ಬಾಯಿ ಪಾರಿ, ನಿನ್ನ ಸಂಬಳ ಎಷ್ಟು? ಒಂದು ಮೂರು ಸಾವಿರ ಅಂತ ಇಟ್ಕೋ. ನಿನಗೆ ಬರೋ ಸಂಬಳ ನಿನಗಿರೋ ಕೆಟ್ಟ ಚಟಗಳಿಗೆ ಸಾಕಾಗಲ್ಲ. ಇನ್ನು ಇಷ್ಟೆಲ್ಲ ನೀನು ಮಾಡಿರಬೇಕಾದ್ರೆ ಇನ್ನೆಷ್ಟು ಅವ್ಯವಹಾರ ಮಾಡಿರಬಹುದು. ಬೇಡವು, ನಿಯತ್ತಿನಿಂದ ಬದುಕೋದನ್ನ ಕಲಿಯೋ, ಇಲ್ಲಾಂದ್ರೆ ಜನ ನಿನ್ನ ಕಲ್ಲು ಹೊಡೆ ಸಾಯಿಸ್ತಾರೆ ಅಥವಾ ಕಂಬಿ ಎಣ್ಸು ಹಾಗೆ ಮಾಡ್ತಾರೆ. ಹುಷಾರು ಹೋಗಿ ಹೋಗಿ. ಈಗಿನ ಕಾಲದಲ್ಲಿ ಬದುಕಕ್ ಗೊತ್ತಿಲ್ಲದಿರೋ ನಿನ್ನಂತ ದಡ್ ನೋಟೆಲ್ ಹುಟ್ಟದ್ನಲ್ಲ, ನನ್ನ ಕರ್ಮ. ಲೇ ಸತ್ಯವತಿ, ಈ ಅಯೋಗ್ಯನ ಹೆರೋದಕ್ಕೆ ಬದಲು ಒಂದು ನಾಯಿನ ಹೆತ್ತಿದ್ರೆ ಎಷ್ಟೋ ನಿಯತ್ತಿನಿಂದ ಇರ್ತಿತ್ತಲ್ಲೇ. ಲೇ ತ್ಯಾಪೆ. ಯಾವನ್ಲ ಅವ್ನು ತ್ಯಾಪೆ ಅಂತ ಕರೆದಿದ್ದು? ನಾನು ಕಣ. ಲೇ ಕೋಣ, ನಾಲ್ಕು ಅಕ್ಷರ ಕಲ್ತ್ಕೊಂಡು ಪೊಲೀಸ್ ಆಗಿವ್ನಿ ಅಂತ ನಿಂಗೋಸಿ ತಿಗಾಕಪ್ ಜಾಸ್ತಿ ಆಗೈತೆ. ನಾನು ತ್ಯಾಪೆ ಏನಾದ್ರೂ ಹಾಕೋತೀನಿ, ಪುಟ್ಕೋಸಿನಾದ್ರೂ ಕಟ್ಕೋತೀನಿ. ನೀನ್ ಯಾವನ್ಲ ಕೇಳಕ್ಕೆ? ಇನ್ನೊಂದಪ್ಪ ತ್ಯಾಪೆ ಗೀಪೆ ಅಂದ ಬುಲ್ಡೆ ಬಿಸಿ ಕಾಯಿಸ್ಬಿಟ್ಟೇನು ಹುಸಾರು. ಎಲ್ಲ ತ್ಯಾಪೆ ನನ್ನ ಮಗನೇ. ಚಂದ್ರ ನೋಡೋರ್ ಕಣ್ ಕುಕ್ಕೊಂಗಿದ್ಯಲ್ಲೇ, ವಾ ಕೋಪದಲ್ಲಿ ಇನ್ನೂ ಮುದ್ದ ಕಾಣಿಸ್ತೀಯಾ. ನಿಮ್ಮ ಅಪ್ಪನಿಗೆ ಹೇಳಪ್ಸು, ತಾಳಿ ಕಟ್ಬಿಡ್ತೀನಿ. ಎಲ್ಲ ಮೂಗಿ ಉಗಿತೀಯನೆ, ಇರ್ಲಿ ಹೋಗು ನೋಡ್ಕೋತೀನಿ. ಹಾಸ್ಕೆಲ್ಲ ಉಚ್ಚ ಹೋಯ್ತು, ಗಬ್ಬೆ ಬರಿಸ್ತೀಯಾ, ಅಲ್ಲೇ ಬಿದ್ಕೊಳೆ. ಇಲ್ಲೇ ಮಲ್ಕೊಳ್ಳಿ ಬಿಡ್ರಿ. ಉಚ್ಚೆ ಗಿಚ್ಚೆ ಏನಾದ್ರು ಉಯ್ಕೊಂಡ್ಯೋ ಬರೇ ಹಾಕ್ಬಿಡ್ತೀನಿ, ಬಿದ್ಕೋ. ಆಶಾ ನೋಡಕ್ತಾನೆ ಎದ್ ಬಂದೆ, ಧೈರ್ಯ ತಗೋ. ಸೋಮ ನೋಡಕ್ತಾನೆ ಬಂದೆ, ಧೈರ್ಯ ತಗೋ.
ದೇವಿಯೇ ಬಂದಂತೆ, ಹೆಣ್ಣಿನ ರೂಪದಲ್ಲಿ ಆ ದೇವಿಯೇ ಬಂದಂತೆ, ನನ್ನ ಅಂತರಂಗ ಸೇರಿ ಪಂಚ ಪ್ರಾಣ ಗೆಳೆ, ನನ್ನ ಅಂತರಂಗ ಸೇರಿ ಪಂಚ ಪ್ರಾಣ ಗೆಳೆ. ಅಂದು ನಿನ್ನ ಕಂಡಾಗಲೇ ನಿನಗೆ ಸೋತೆನು, ನೀ ಇಂದು ಎದುರು ಬಂದಾಗಲೇ ಬೆವತು ಹೋದೆನು. ಅಂದು ನಿನ್ನ ಕಂಡಾಗಲೇ ನಿನಗೆ ಸೋತೆನು, ನೀ ಇಂದು ಎದುರು ಬಂದಾಗಲೇ ಬೆವತು ಹೋದೆನು. ಮಾಟದ ಮೈಯೊಳೆ ತುಂಟಾಟವಾಡುಳೆ, ಮಾಟದ ಮೈಯೊಳೆ ತುಂಟಾಟವಾಡುಳೆ, ಹೆಜ್ಜೆಯಿಟ್ಟ ಮಣ್ಣಿನಲ್ಲೂ ಕಂಪು ತಂದೊಳೆ, ಹೆಜ್ಜೆಯಿಟ್ಟ ಮಣ್ಣಿನಲ್ಲೂ ಕಂಪು ತಂದೊಳೆ. ಕಂಡಾಗಲೇ ನಿನಗೆ ಸೋತೆನು, ನೀ ಇಂದು ಎದುರು ಬಂದಾಗಲೇ ಬೆವತು ಹೋದೆನು. ಎದೆಯ ತೊಳಲಾಟ ತಿಳಿಸೋ ಮನಸ್ಸಾಯ್ತು, ಮಾತೆ ಬರದಾಯ್ತು. ಅಂದು ನಿನ್ನ ಕಂಡಾಗಲೇ ನಿನಗೆ ಸೋತೆನು, ನೀ ಇಂದು ಎದುರು ಬಂದಾಗಲೇ ಬೆವತು ಹೋದೆನು. ಬಳ್ಳ ಹುಯ್ಕೊಂಡ್ಬಿಟ್ಟಿದ್ದಾಳೆ. ಹುಚ್ಚ ಹುಯ್ಕೋತಿಯಾ, ಮಲ್ಕೋಬೇಡ ಅಂದ್ರೆ ಕೇಳ್ತೀಯ ನನ್ನ ಮಾತು? ಹೇಳೆ ಮೇಲೆ. ಚಿಕ್ಕಪ್ಪ ಅಂತೆ ಚಿಕ್ಕಪ್ಪ, ಕತ್ತೆ ಲೌಡಿ. ಯಾಕೆದ್ ಬಂದ್ರಿ, ನಿದ್ದೆ ಬರ್ಲಿಲ್ವಾ? ಓಹೋ, ನೀವು? ನಂಗೂ ದಾವರ ಆಯ್ತು. ನೀರ್ ಕುಡಿಯಕ್ ಒಳಗೋಗೋ ಬದ್ಲು ಇಲ್ಲಿಗೆ ಬಂದ್ಬಿಟ್ಟಿದೀನಿ ನೋಡಿ. ಯಾಕೆ ಚಿಚಿ ಚಿಚಿ? ಆಯ್ತು ಪುಟ್ಟ. ಒಂದಕ್ಕೋಗಕ್ಕೆ ಅಂತ ನೀನ್ ಸುಳ್ಳು ಹೇಳ್ಬೋದಾ? ನೀರ್ ಕುಡಿಯೋಕೆ ಎದ್ ಬಂದೆ ಅಂತ ನನ್ನ ಹತ್ರನ ಸುಳ್ಳು ಹೇಳ್ತೀರಾ? ನೀನು ನನ್ ನೋಡಕ್ಕೆ ಅಂತ ತಾನೇ ಎದ್ ಬಂದೆ ಕಳ್ಳಿ. ನೀವು ನನ್ ನೋಡಕ್ ತಾನೇ ಎದ್ ಬಂದ್ರಿ ಚಿಕ್ಕಳ್ಳ. ಆಶಾ, ಆಶಾ, ನಿದ್ದೆ ಬರ್ತಾ ಇದೆ ಚಿನ್ನ, ಮಲ್ಕೊ. ಏನ್ ತೀರ್ಮಾನ ಮಾಡಿದ್ರಿ? ನಾನ್ ಮಾತ್ರ ಮಾಡಿಸ್ಕೊಳಕ್ಕೆ ಕಂಡ್ರವ, ಅವ್ನ್ಗೆ ಮಾಡಿಸ್ಕೊಳಕ್ ಹೇಳಿ. ಒದ್ದ ಅಂದ್ರೆ ಕಳ್ಳು ಬಳಿ ಎಲ್ಲ ಈಚೆ ಬಂದ್ಬಿಡ್ಬೇಕು. ಏನ್ ಮಾಡ್ತಿದ್ಯಪ್ಪ ನೀನು? ಆಯ್ ಬಿಡ್ರವ. ಏನ್ರ ಅನ್ನಿಗಿರ್ತಿದ್ಯಾ? ನಿಗ್ರೋದೇನು ನೀನಾಗಿದ್ರೆ ಚಮಡ ಸುಲ್ದು ಬಿಡ್ತಿದ್ದೆ. ನನ್ನ ಏನಾರ ಕತ್ತಿಸ್ಕೊಂತವಳೆ ಗೆಯ್ಯೋ ಗಂಡಸ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಾಡಿದ್ಯಲ್ಲ ಗೇಮಿ,
ಸಿದ್ದನ ಮಗಳನ್ನ ಬಸರು ಮಾಡಿ ಪಂಚಾಯಿತಿ ಕಟ್ಟೆಲ್ ದಂಡ ತೆತ್ತು ಮಕ್ಕಕ್ಕೆ ಸಗಣಿ ನೀರಾಕಿಸ್ಕೊಂಡಿದ್ ಸಾಲ್ತಾ? ಅದಕ್ಕೆ ನಾನೇ ಸಾಕ್ಷಿ ಇವನಿ. ಲೇಯ್, ನಿನ್ ನಡುವೆ ಬುದ್ಧಿಗೆ ಕತ್ತರಿಸೋದೆ ಮದ್ದು ಕಳ. ಅದು ಹಂಗಲ್ಲ ಧರ್ಮಣ್ಣ, ನಂದೇನೋ ಹಂಗಾಯ್ತು. ನಾನು ನಿನ್ನಂಗೆ ಮಾಡಿದ್ರೆ ಏನ್ ಮಾಡ್ತೀಯ ಅಂತ ನನ್ನ ಬಯಸಕ್ ಬತ್ತಾಳ್ಕೊಂಡನು. ಒಂದ್ ಪಕ್ಷ ಹಂಗಾಗೋಯ್ತು. ನನ್ ಗತಿಯೇನು? ಮಾನ ಮರುವುದೇ ಎಕ್ಕುಟ್ಟೋ ಇಲ್ಲಿ ಯಾರ್ಯಾರಿಗೋ ಹುಟ್ಟೋದಕ್ಕೆ ನಾನಪ್ಪ ಅನ್ನಿಸ್ಕೋಬೇಕಾಯ್ತದಲ್ಲ. ಇದೇನವಾ ಹೊಸ್ದಾಗೇನೋ ಕೇಳ್ತೀವಿ, ನೀ ಹಂಗನ್ನು ತಪ್ಪಲ್ವಾ? ನೀವ್ ಹೇಳೋದು ಚಂದಾಗೈತೆ ಕಣ್ರಣ್ಣ. ಗಂಡಸ್ಕೊ ನ್ಯಾಯ, ಹೆಂಗಸ್ಕೊ ನ್ಯಾಯವಾ? ಕುಟುಂಬ ಯೋಜನೆ ಅಂದ್ರೆ ಏನ್ ಹೇಳಿ? ಅದನ್ನ ಅವ್ರು ಹೇಳ್ತಾರೆ. ಜನಸಂಖ್ಯೆನ ಹತೋಟಿಗೆ ತರೋದು, ಗಂಡ ಹೆಂಡತಿಗೆ ಎರಡೇ ಮಕ್ಕಳು ಸಾಕು ಅನ್ನೋದು. ಆಯ್ತು, ನನ್ಗೆ ಎರಡು ಮಕ್ಕಳವೇ ಮಾಡಿಸ್ಕೋತೀನಿ, ಮುಂದೆ ಮಕ್ಕಳಾಗಕ್ಕಿಲ್ಲ. ಆದ್ರೆ ಈ ಮೂದೇವಿ ಅಲ್ಲಿ ಇಲ್ಲಿ ಮೇಯ್ದು ಮಕ್ಕಳನ್ನ ಹುಟ್ಟಿಸ್ತಾನೆ ಇದ್ರೆ ಜನಸಂಖ್ಯೆ ಹೆಂಗ್ ಕಮ್ಮಿ ಆಯ್ತದೆ ಅಂತ? ಬೇ ಸೊಪ್ಪದೆ ಕಣವ, ಲೇ ಅಡ್ಬಿಟ್ಟೆ. ಅವಳು ಹೇಳೋದ್ರಾಗ ನ್ಯಾಯ ಆಯ್ತು ಕಳ. ಒಂದ್ ಕೆಲಸ ಮಾಡು, ನಿನ್ ನರ ಕಟ್ ಮಾಡಿಸ್ಕೋ, ಅವಳ ಆಪರೇಷನ್ ಮಾಡಿಸ್ಕೊಳ್ಳಿ. ಅದಾಗ್ಬೋದಪ್ಪ. ಅವನಿಗಾದ್ರೆ ನನಗೂ ಆಗ್ಲಿ ಕಣಣ್ಣ. ನರ್ಸವಾ, ಕಬ್ಬಣ ಕಾದಾಗ್ಲಿ ತಟ್ಟಬೇಕು. ಯೋ ಇಸ್ಕಂಡಿ ತಗ, ಕೆಂಪ್ನವೋ ಒಂದ್ ಆಗ್ತತ. ಇನ್ನೊಂದು ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಏನು ಜಡ್ಡಿ ಜೋಬ್ನಾಗೈತೆ ಏನಂತೇಳಿ ಮತ್ತೆ? ಹ್ಮ್, ಗೊತ್ತಾಗಿಲ್ವಾ? ತೆಗೆದ್ ತೋರಿಸ್ಲಾ. ಕಾವ್ಗೆ ಕರ್ಗೋಬಿಟ್ಟವೆ ತಕಳಿ. ಓ ತಕಳಿ, ನಾನ್ ಚಿಕ್ಕ ವಯಸ್ಸಿನಾಗ ಚಡ್ಡಿಯಾಗಿ ಉಯ್ಕೋತಿದ್ದೆ, ಈಗೇನಿಲ್ಲ ತಕಳಿ. ನನಗೆ ಇದು ಬೇಡ, ಅದನ್ ಕೊಡಿ. ಇದೆಂಜಿಲ್ಲ, ಎಲ್ಲ ನೀವೇ ಚಿಪ್ಕೊಬಿಡ್ಬೇಡಿ, ನಂಗೂ ಬಸಿ ಉಳಿಸಿ. ಯಾಕೋ ಕೂಗ್ತಾ ಇದ್ದಲ್ಲಪ್ಪ ಎಮ್ಮೆ, ಬಂದೆ. ಎಷ್ಟು ಸಾರಿ ನಾ ಕೂಗೋದು ನಿನ್ನ? ಉಗಾದಿ ಹಬ್ಬಕ್ಕೆ ಹೊಸಪಟ್ಟೆ ತಗೋ. ಚಟ್ಟಿ ಅವನಲ್ಲದ ದೊಡ್ಡ ಮನ್ಸ. ಅಣ್ಣ ಅಣ್ಣ, ಏನಾದು ಈ ಬಟ್ಟೆ ತಂದಿದ್ದೀನೇನಾ? ಹೌದು. ಕಾಕಿ ಚಡ್ಡಿ ಕೈಮಗ್ ದಂಗಿ, ನಂಗೆ ಅಂದ್ರೆ ಅಂಗಡಿಯವ್ನ ಟೆರಿಕಾಟಿನ ಪ್ಯಾಂಟ್ ಶರ್ಟ್ ಕೊಡಲ್ಲ ಅನ್ನೋ. ಏನಾಗಿದೆಯೋ ಅದಕ್ಕೆ? ಪಸಂದ್ ಆಗೈತೆ, ಹಾಕೊಂಡು ಸೋಬ್ನಕೋಬಹುದು. ಆಹಾ, ಎಮ್ಮೆ ಓದವನೆ, ಕೊಡು ನಿನ್ ಪ್ಯಾಂಟ್ ಶರ್ಟ್ ನ ಹಾಕೊಂಡು ಆಫೀಸ್ಗೆ ಹೋಗ್ಲಿ. ಎಮ್ಮೆ ನಿನ್ ಮಧ್ಯದಲ್ಲಿ ಬಾಯಕೊಂಡ್ ಬರ್ಬೇಡ, ನಾ ಅಂದಲ್ಲಿಕ್ಲಿ ಅಂತ. ಜೀವನ ಪೂರ ಬರೀ ಕಾಕಿ ಚಡ್ಡಿ ಆಗಿ ಆಗೋಯ್ತು ನನ್ ಬಾಳು. ಮೊನ್ನೆ ತಾನೇ ಕೊಟ್ಟಿದ್ನಲ್ಲ ನಂದೆರಡು ಪ್ಯಾಂಟ್ ನ. ಆಹಾ, ಕೊಟ್ಟಿದ್ದೆ ಕುಂಡಿ ಮಂಡಿ ಕಿತ್ತೋದವನ, ಅದನ್ನೇ ಅರ್ದು ಮಂಡಿ ಗಂಟ ಚಡ್ಡಿ ಮಾಡ್ಕೊಂಡು ಕುಂಡಿಗೆ ತ್ಯಾಪೆ ಹಾಕೊಂಡಿದೀನಿ ನೋಡು. ನೋಡ್ದಾ? ಸರ್ ಸರಿ, ಪ್ಯಾಂಟು ಗಿಂಟು ಮುಂದಿನ ಉಗಾದಿಗೆ ತಂದ್ರಾಯ್ತು, ಈಗ ಹಾಕು. ಹಾಗ ಮಾಡು. ಏನ ಮಾಡೋದು, ನೀನೇ ಹಾಕು, ಆನೆಗೆ ಚಡ್ಡಿ ಹಾಕ್ದಂಗೆ ಇರ್ತದೆ. ನೋಡ್ದ ಅವ್ನ ಕೊಬ್ಬನ? ನಂಗೇನ್ ಕೊಬ್ಬಿಲ್ಲ, ನೋಡ್ದೆ ಗೊತ್ತಾಯ್ಕಿಲ್ವಾ? ನೀವೇ ಹೇಳ್ರಣ ಯಾರಿಗೆ ಅಂತ. ಏ ಬೂದ್ಕೊಬ್ಳಕಾಯ್, ನನ್ನ ನಿನ್ ಗಂಡಂಗೆ ಸಂಘ ಅಂತ ತಿಳ್ಕೊಬೇಡ. ಉಸ್ಸಾರ್ ಏನ್ಲ ಸೋಮ, ನಿನ್ ಗದ್ಲ ಮಾತಾಡ ನೀನು, ಎಲ್ಲ ನಿನ್ನಿಂದನೆ. ಅವರಿಬ್ರು ಚೆನ್ನಾಗಿ ಓದ್ಸಿ ನನ್ ಮಾತ್ರ ತನ ಕಾಯಕ ಹಾಕ್ಬಿಟ್ಟ, ನಂಗೂ ನಾ ಕಕ್ಷ ಕಲ್ಸಿದ್ರ ಹಿಂಗಾಯ್ತಿತ್ತ ನನ್ ಬಾಳು. ಸೋಮ ನೀನ ಬೆಣ್ಣೆ ಹಚ್ಚಕ್ ಬರ್ಬೇಡ. ಯಾಕ್ ನಿಲ್ಲಿಸ್ಬಿಟ್ಟೆ? ಕೈಯಾಗೆ ನರ ಸತ್ತಗವ, ಜೋರಾಗ್ ತಿಕ್ಕು, ಎಣ್ಣೆ ಇಳ್ಕಳ್ಳಿ. ಕೈಯೆಲ್ಲ ಒಡ್ತಾ ಬಂದ್ಬಿಟ್ಟಿದೆ ರೀ, ಈ ಕೆಲ್ಸ ನನ್ ಕೈಲ ಆಗಲ್ಲ ರೀ. ಎಲ್ಲ ಕೆಲ್ಸನು ನೀ ಕಿಸಿಯೋದು ಅಷ್ಟಾಗೆ ಇದೆ, ನೀರ್ ಕದವ ನೋಡಗು ಬೆನ್ನುಜ್ಜುವಂತೆ. ಆಯ್ತು ರೀ. ಬಿ
ಬಿಡು ಚಿನ್ನ, ಎಷ್ಟು ಅಂತ ತಿಕ್ತೀಯ? ಕೈ ನೋಯಲ್ವಾ? ಮೈಗೆ ಎಣ್ಣೆ ಎಳ್ಕೋಬೇಕು ಬೇಡವಾ, ಸುಮ್ಮನೆ ಕೂತ್ಕೊಳ್ರಿ. ಸೋಮಣ್ಣ ಎಲ್ಲೂ ಹೋಗ್ಬೇಡ, ನಿಂಗೂ ಎಣ್ಣೆ ನೀರು ಹಾಕ್ತೀನಿ. ನೀವ ಬೇಡ, ಅದಕ್ಕೆ ನಂಗೆ ನಾಚಿಕೆ ಆಯ್ತದೆ, ನಾನೇ ಹಾಕೋತೀನಿ. ನೀವೇನಾದ್ರೂ ಬಂದ್ರೆ ನನ್ನಲ್ಲ ಅಣ್ಣ. ಅಯ್ಯೋ ನೀನ ಬೇಡ ಪುಟ್ಟಿ, ಅಂಗಿಗೆಲ್ಲ ಎಣ್ಣೆ ಆಗೋಯ್ತದೆ, ಆಮೇಲೆ ಎಮ್ಮೆ ಕೂತಾದ್ರೆ ಚಚ್ಚಿಬಿಡ್ತದೆ. ಯಾಕೆ? ಅದು ಬಾತ್ರೂಮ್ ಅಲ್ಲಿ ಅಪ್ಪನ ಕೈಯಲ್ಲಿ ಸೇವೆ ಮಾಡ್ಕೋತಾ ಇದೆ. ಹಂಗಾರೆ ತಿಕ್ಕು ಬಗ್ಗು. ಅಯ್ಯೋ ಅಯ್ಯೋ, ಬಟ್ಟೆನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೆ, ನಿನ್ ಬಾಯಿಗೆ ಗಡದ್ ತಿರ್ಕೊಂಡಿದ್ಯಾ? ಬಟ್ಟೆ ನೋಡು ಹಾಳಾಗಿರೋದು. ಮಮ್ಮಿ ಹಬ್ಬದಿಂದ ಚಿಕ್ಕಪ್ಪನಿಗೆಲ್ಲ ಬೈಬೇಡ. ಶಟ್ ಅಪ್ ಯು, ಶಟ್ ಅಪ್ ಹಂದೆ. ಇವ್ನ ಜೊತೆ ಸೇರಿ ನೀನು ಹಾಳಾಗೋದೆ, ನಡೆಯೋ. ಓಹೋ, ಊರ್ಲ ಮದುವೆ ಗಂಡ ಆಗ್ಬಿಟ್ಟವನಲ್ಲಪ್ಪ. ಏನ್ಲ ಸೋಮಾನಿ ನಣೆ ಬರ, ವರ್ಷಕ್ಕೊಂದು ಉಗಾದಿ ಹಬ್ಬ, ಅರೆ ಮಣ್ಣ ತಂದಿರೋ ಹೊಸ್ಬಟ್ಟೆ ಹಾಕೋಬಾರ್ದಿಲ್ಲ. ಸೀಮೆಗಿಲ್ದ ಇರೋ ಉಗಾದಿ ಎಲ್ಲ ನಿನ್ ಮೈಮೆಗೆ ಆಯ್ತಲ್ಲ, ಅಷ್ಟ್ ಸಾಕು. ನನ್ ತ್ಯಾಪೆ ಚಡಿ ನೋಡಿ, ಉಗಾದಿ ಏನ್ ಓಡಾಗಲ್ಲ. ಹುಟ್ಸ್ಬಿಟ್ಟೆ ಕತ್ಲೆ ಮನೆಯಾಗೆ. ಶಿವ್ರೆ ವಯಸ್ಸಾದ್ಮೇಲೆ ಇರಬಾರ್ದು. ಸಂಘ ಇಲ್ಲೇ ಅವನಲ್ಲಪ್ಪ. ಚರಿ ಪಂಚೆ, ಸಿಲ್ಕ್ ಚುಪ್ಪ, ಸೆಲ್ಲೇ ಬೇರೆ. ಅಮ್ಮನವ್ರ ಗಂಡಾಗಿದ್ಕೊಂಡೆ ಇಷ್ಟು ಮೆರಿತಾ ಇದೆಯಾ? ಇನ್ನೇನಾದ್ರು ಎಂಡ್ರನ್ನ ಅದುಬಸ್ತಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನೆಂಗ್ ಮೆರಿತಿದ್ಯ? ಇರ್ಬದ್ರಾ ಎಮ್ಮೆ ಇಲ್ಲೇ ಐತೆ. ಹಾಕಳಪ್ಪ, ಕೆಂಪ್ಸೀರೆ ಬೇರೆ ಉಟ್ಬಿಟ್ಟೈತೆ. ಹಣೆಗೆ ದೊಡ್ಡದ ಕುಂಕುಮ ಇಕ್ಕಿ, ಕತ್ತಿಗೆ ಕಣಗ್ಲಾರ ಹಾಕಿ, ಸೊಂಟಕ್ಕೆ ಬೇವಿನ ಸೊಪ್ಪು ಸುತ್ತಬಿಟ್ರೆ. ಮರಮನೆ ಇವ್ರಿಗೆ ಮಾತ್ರ ಉಡಕ್ಕೆ ತೊಡಕ್ಕೆ ದುಡ್ಡೈತೆ, ನಂಗೊಂದು ಪ್ಯಾಂಟ್ ತರಕ್ ಮಾತ್ರ ಆಗಕ್ಕಿಲ್ಲ. ಇದು ನ್ಯಾಯವೇನ್ರಣ? ಅವಳು ನಮ್ ಚಿಕ್ಕದಕ್ಕೆ ಪಿ ಯು ಸಿ, ಒಳ್ಳೆವಳು, ಅವಳಾದ್ರೂ ತತ್ತಾಳೆ ಅನ್ಕೊಂಡಿದ್ದೆ. ದುಡ್ಡಿನೀಸ ಬಂದಾಗ ಎಮ್ ಎನ್ ಒಂದೆ, ಪಿ ಯು ಸಿನ ಒಂದೆ. ಸೋಮಣ್ಣ ಯಾಕಪ್ಪ ಪಿ ಯು ಸಿ ಕರಿತಾಯ್ತೆ? ಸೋಮಣ್ಣ ಇದಕ್ಕೆ ಮಾತ್ರ ಏನ್ ಕಮ್ಮಿ ಇಲ್ಲ, ಬಂದೆ. ಅದಕ್ಕೆ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಎಷ್ಟೇ ಆದ್ರೂ ಎಂಬ ಎಮ್ಮೆನ ಪಿವಿಸಿ ಪಿವಿಸಿದೆ. ಇದೇನ್ ಬಾಲಂಗೋಸಿ? ಪ್ಯಾಂಟ್ ಲೂಸ್ ಆಗಿತ್ತು, ಅಗ್ಗ ತಗೊಂಡ್ ಬಿಗಿಯ ಬಿಕ್ಕಬಿಟ್ಟೆ. ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ನಿಮ್ ಸೀರೆನು ಬಹಳ ಚೆನ್ನಾಗೈತೆ. ನಾನು? ನೀವು ಚೆನ್ನಾಗಿದ್ದೀರಾ. ನೀವು ಅಷ್ಟೇ, ನನಗಿಂತ ಚೆನ್ನಾಗಿದ್ದೀರಾ. ನಾನು ಲಕ್ಷ್ಮಿ. ನೀನೀಗ ಹೆಂಗ್ ಕಾಣಿಸ್ತೀಯ ಗೊತ್ತಾ? ನಿನಗೆ ಇವಾಗ ಮದುವೆ ಮಾಡಿದ್ರೆ ಇನ್ನೊಂದು ದೊಡ್ಡದಾಗಿ ಮಗು ನೆತ್ಕೊಂಡು ಲೈ. ಏ ಚಂದ್ರ,
ಬೇವು ಬೆಲ್ಲ ಕೊಡದೆ ಹೋಗ್ತಾ ಇದೆಯಲ್ಲ. ಬೇವು ಅಂದ್ರೆ ನಾನು ಯಾವಾಗಲೂ ಸುಖವಾಗಿರ್ಬೇಕು ಅಂತನ? ಏ ಕಳ್ಳಿ ಏ ಪಾನನ ಪ್ರೀತಿಸು, ಆನನ ಪ್ರೀತಿಸು, ಆನನ ಪ್ರೀತಿಸು. ಏನಾ ತ್ಯಾಪೆ? ಏನ್ಲಾ ಕೋಣ, ಜೋರಾಗಿ ಪ್ಯಾಂಟು ಗಿಂಟು ಹಾಕೊಂಬಂದ್ಬಿಟ್ಟಿದ್ಯಾ? ಎಲ್ಲಿ ಸಿಕ್ತು? ಅಯ್ಯೋ ಕೋಣ, ಅಷ್ಟು ಗೊತ್ತಾಗ್ಲಿಲ್ವಾ? ಊರ್ ಮುಂದೆ ಅಳ್ಳಿ ಮರ ಆಯ್ತಲ್ಲ, ಅದ್ರ ಬಿಟ್ಟವೇ ನಾನು ಹೋಗಿ ಕಿತ್ಕೊಂಬಂದೆ. ಬೇಕಾದ್ರೆ ನೀನು ಹೋಗಿ ಕಿತ್ಕೊಂಬಾ. ಏನ್ಲಾ ಚಿಗುರ್ಕೊಂಬಿಟ್ಟಿದ್ಯಾ? ಹಾ, ನೀನ್ ನನ್ ಬುಡಕ್ಕೆ ನೀರು ಇದು ಗೊಬ್ಬರ ಹಾಕಿ ಬೆಳೆಸಿದೆ ನೋಡು, ಬೇರ್ ಬಿಟ್ಕೊಂಡು ಚಿಗುರ್ಕೊಂಬಿಟ್ಟಿವ್ನೆ. ಏಯ್ ವಾಗಲ್ಲ, ಇದು ನಮ್ಮ ಅತ್ತಿಗೆ ಪಿ ಯು ಸಿ ಕೊಡ್ಸಿದ್ದು ಗೊತ್ತಾ? ಓಹ್, ನಿಮ್ಮ ಅತ್ತಿಗೆ ಕೊಡ್ಸಿದ್ದ? ಅದಕ್ಕೆ ಇಷ್ಟ ಚೆನ್ನಾಗಿರೋದು? ಇನ್ನೊಂದಪ್ಪ ಏನಾರ ಹೇಳ್ದ, ನಂಗ್ ಕೆಟ್ಟ ಕೋಪ ಬರ್ತದೆ ನೋಡು. ಕೋಪ ಬರ್ತಾ? ಎಲ್ಲ ಇವನ ಏನ್ಲ ಹಂಗ್ಮುಖ ನೋಡ್ತೀಯಾ? ನಾನೇ ನಿಮ್ಮ ಅತ್ತಿಗೆ ಸರಿಗಿಡ್ಕೊಂಡು ಹೇಳಿದ್ನಲ್ಲ. ನಿಂತ ಜಾಗದಲ್ಲೇ ಹೂತಾಕ್ತಾ ಇದ್ದೆ, ಲಂಗೋಟಿ ತೋರ್ಸಿದ್ದೆ ಬಿಟ್ಟಿದ್ದೀನಿ. ಇವನೇ ಬಂದು ನನ್ನ ಅಂಗಿಡ್ಕೊಂಡು ಎಳೆದಿದ್ದು ಅಲ್ದೆ ನಿಮ್ ಮತ್ತೆ ಸರಿ ಇಟ್ಕೊಂಡು ಎಳೆದನಲ್ಲ ಅಂತವ್ನ, ನಂಗ್ ಕೋಪ ಬರಕಿಲ್ವಾ? ಆಯ್ತು ಆಯ್ತು ನಡೆ ಅಮ್ಮನ್ಗೆ. ಅಲ್ಲ ಕಣೆ ಮಗನ ಪದಿಕಂಡ. ಆಯ್ತು ನಡಿಯಪ್ಪ ಸೋಮು. ಏಯ್, ನಿನ್ ಮರುವಾದೆ ಬೇಡವೇನಯ್ಯ, ಓದಿದ್ದೀಯ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ಯಾ, ಆದ್ರೂ ನಿನ್ನ ಹಳೆ ಚಾಳೆ ಬಿಡ್ಲಿಲ್ಲ ನೋಡು. ಹೋಗೋ ಮನ್ಗೆ. ಏನ್ಲಾ ಈಟೊಂದ್ ಜನ ಆಯ್ಕೊಂಡ ಗುಡ್ಡೆ ಹಾಕೊಂಡು ಕುಂತ್ಕೊಂಡ್ಬಿಟ್ಟೆ, ಈಟೇನ ಇನ್ನ ಏನಾರವ? ಅಯ್ಯ, ನನ್ ಒತ್ಕೊಂಡು ಹೋಗಸಬೇಕನ್ ಬಂದ್ರಪ್ಪ, ನಾನ್ ಹುಟ್ಟಿದ ಎಲ್ಡು ಎಲ್ಲೋ ಹೊರಗ ಹೋಗವೆ, ಇವೆಲ್ಲ ಕಂಡೋರ್ ಗುಡ್ದವು. ಅಯ್ಯೋ 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 ಅಯ್ಯೋ, ಸತಿ ಸಾವಿತ್ರಿ ಹಂಗೆ ನಿನ್ ಜೊತೆ ಸಂಸಾರ ಮಾಡ್ತಿದ್ರು ನನ್ ಐಕಲ್ನ ಕಂಡೋರ್ ಗುಡ್ದವು ಅಂತೀಯ? ನಿನ್ ನಾಲ್ಗೆ ತೇದೋಗ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ಕಳ್ಳ ದಂದಂಗೆ ಎಡಕ್ಕೆ ಬಲಕ್ಕೆ ಮೇಯ ಬುದ್ಧಿ ನಿನ್ಗಾರ ಬುದ್ಧಿ ಐತೆ. ಆ ಹೆಣ್ಮಗ ಸೀತಮ್ ನಂಗೆ ಮೊದಲು ತಪ್ಪಾಯ್ತು ಅಂತ ಅವಳ ಕಾಲಿಗೆ ಬೀಳ. ನಂದಿದ್ದು ಹಂಗಲ್ವೇ? ನಿನ್ ತಿರ್ಗ ಮಾತಾಡ್ಬೇಡ, ನಿನ್ ನಾಲ್ಗೆ ಸೇತೋಗ. ನಾ ಅಂದಿದ್ದು ಆ ಅರ್ಥ ಎಲ್ಲ ಕಂದ್ರಪ್ಪ. ಹಂಗಾರೆ ಇನ್ಯಾವ ಅರ್ಥದಾಗ್ಲ? ಕಂಡೋರ್ಗ್ ಹುಟ್ಟದು ಅಂದ್ರೆ ಹೆಣ್ಣೈಕಳು ಮದ್ವೆ ಆಗಿ ಬ್ಯಾರೆ ಮನೆಗೆ ಹೋಗವು, ನಂಗ್ ಹುಟ್ಟದು ಅಂದ್ರೆ ಗಂಡ ಐಕಳು, ನಮ್ಮ ವಂಶದ ಹೆಸರು ಹೇಳವು. ನೊಣಗಿಣ ಓದತ್ತು ಬಾಯಿ ಮುಚ್ಕೊಡವ. ಲೇ, ಎಲ್ಲ ನಿನ್ ಕಾಲು. ಅಯ್ಯ, ಇದೇನಪ್ಪ? ಲೇ, ನಿನ್ನ ದಡ್ಡ ಅನ್ಕೊಂಡಿದ್ನಲ್ಲೋ. ಆಹಾ, ನಾ ಎಂತ ಬುದ್ಧಿ ಅಂತ ತಗಳ್ರಪ್ಪ,
ನಾನ್ ಚಿಕ್ಕವನಾಗಿದ್ದಾಗ ನಮ್ಮಪ್ಪನು ಹಿಂಗೆ ಅಂತಿದ್ದ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಏನಿವತ್ತಿಲ್ಲಿ ದನ ಮೇಸಕ್ಕೆ ಬೆಟ್ಟದ ಕಡೆ ಹೋಗ್ಲಿಲ್ವಾ? ಒತ್ತಾಗೋಯ್ತು, ನಮ್ ಬೀಳ್ನಾಗೆ ಮೇಸವ ಅಂತ ಬಂದೆ. ಇದು ನಿಮ್ ಬೀಳ? ಓ, ಎಷ್ಟೆಕ್ರೆ ಇದೆ? ಎಕರೆ ಪಕರೆ ನಂಗೆ ಗೊತ್ತಿಲ್ಲ, ಇದೆಲ್ಲ ನಂದೆಯ. ಮತ್ ಯಾಕೆ ವ್ಯವಸಾಯ ಮಾಡ್ದೆ, ಬೀಳ್ ಬಿಟ್ಟಿದ್ದೀರಾ? ಏನ್ ಮಾಡ್ಲಿ, ನಮ್ ಮನೆಯಾಗೆ ಯಾರಿಗೂ ಇಷ್ಟ ಇಲ್ಲ. ನಿಮ್ಗೆ? ನಂಗೈತೆ. ಆದ್ರೆ ಎತ್ತು ಗಾಡಿ ಗೊಬ್ಬರ ಬಿತ್ನೆ ಬೀಜ ಇದಕ್ಕೆಲ್ಲ ದುಡ್ಡೆಲ್ಲಿಂದ ತರ್ಲಿ? ನಿಮ್ ತಂದೆನ ನಿಮ್ ಅಣ್ಣವ್ರನ್ನ ಕೇಳಿ. ಅಯ್ಯೋ, ಏಟೋದಪ್ಪ ಕೇಳ್ದೆ. ಅದ್ಕವ್ರು ನಿನ್ ಗೇ ದಬ್ಬಾಕದೇನ್ ಬೇಡ, ಈಗ ಹೆಂಗಿದ್ಯ ಹಂಗೆ ತ್ಯಾಪಕ್ ಬಿದ್ದಿರು ಅಂತ ಬೈತಾರ. ಇನ್ನೊಬ್ರ ಹಂಗಲ್ಲಿ ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ಅಕಸ್ಮಾತ್ ನಿಮ್ಮಲ್ಲೇ ಜಗಳ ಬಂದು ಅವ್ರು ಬೇರೆ ಆಗ್ಬಿಟ್ರೆ ನಿಮ್ ಗತಿ? ನಿಮ್ಗೆ ವಿದ್ಯೆ ಇಲ್ದೇ ಇರಬಹುದು, ಶಕ್ತಿ ಅಂತೂ ಇದೆಯಲ್ಲ. ಕಷ್ಟಪಟ್ಟು ಈ ಜಮೀನಲ್ಲೇ ವ್ಯವಸಾಯ ಮಾಡಿದ್ರೆ ನೀವು ಸ್ವತಂತ್ರವಾಗಿ ಬದುಕ್ಬೋದು ಅಲ್ಲ? ಈಗ್ಲೂ ಕಾಲ ಮಿಂಚಿಲ್ಲ, ಮತ್ತೆ ಕೇಳಿ ಎಲ್ರು ಒಪ್ಸಿ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಮನೆಲ್ಲಾರು ದೊಡ್ಡವ್ರಿಲ್ವಾ? ಯಾಕ್ಲ ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀವಿ? ಅದೇನ್ ಬೊಗಳು ಕಾಣಿಸ್ತೀಯ ಮುದುಗುಬೆ ಹಂಗೆ? ಮನೆಗೆ ಆಳಲ್ಲ, ಮಸಾಣಕ್ಕೆ ಎಣ ಅಲ್ಲ, ಬೊಗಳಿದ್ರೆ ನಿನ್ ಕೈಲಿ ಏನು ಕಿಸಿಯ ಕಾಯಕಿಲ್ಲ ಅಂತ ನಂಗೆ ಗೊತ್ತೈತೆ. ಪಟ್ಟಾಗ ಅದುಮ್ಕೊಂಡು ಕುಕ್ಕರ್ಸು. ಏನೋ ಅದು ಹಂಗ ನಿಗಿರ್ತಾ ಇದೀಯಾ? ಇನ್ಮೇಲ ನಂಗ್ಯ ಅವನಲ್ಲಿ ಇನ್ನೊಬ್ಬ ದೊಡ್ಡ ಮನ್ಸ ಗಂಡ ಹೆಂಡತಿ ಎಲ್ಲ ಹೋಗವ್ರೆ, ಹಂಗಾರ ಅವನು ಬರ್ಲಿ ಬಿಡು, ಒಂದೇ ದಪ್ಪ ಹೇಳ್ತೀನಿ. ಅದೇನು ಅಂತ ಹೇಳೋ, ನಂಗೂ ಹೊಸ ಗೊತ್ತಾಗ್ಲಿ. ನಾನ್ ನಮ್ ಜಮೀನಾಗ ವ್ಯವಸಾಯ ಮಾಡ್ಬೇಕು ಅಂತೀವಿ. ತಿರ್ಗಾ ನೀನ್ ಹಳೆರಾಗ ತೆಗೆದ್ಬಿಟ್ಯಾ? ನೀ ವ್ಯವಸಾಯ ಮಾಡಿ ನಮ್ಮನ್ನು ಉದ್ಧಾರ ಮಾಡೋದ್ ಬೇಡ ಅಂತ ಎಷ್ಟ್ ಸರ್ತಿಲ್ಲ ನಿಂಗೆ ಉಗಿಯೋದು? ಹೇಳ್ದಂಗ್ ಕೇಳ್ಕೊಂಡು ಹೆಂಗಿದ್ಯೋ ಹಂಗ ತೆಪ್ಪಗ್ ಬಿದ್ದಿರು. ನನ್ ಚಿಕ್ಕ ವಯಸ್ಸಾಗ ಮನೆಯವರೆಲ್ಲ ಓದಿದ್ರಂಗ ಇವ್ರಿಬ್ರು ಓದ್ಲಿ, ನಿನ್ ದನಕರ ಮೇಯಿಸ್ಕೊಂಡಿರು ಅಂದೆ. ನೀನ್ ಮಾತ್ ಕೇಳಿದಕ್ಕೆ ಅವನು ಇವನು ಓದಿ ಬುದ್ಧು ಅಂತ ಆದ್ರು. ನಾನು ಹಿಂಗು ಇಲ್ದೆ ಹಂಗು ಇಲ್ದೆ ಎಡ್ಬಿಡಂಗೆ ಆಗೋದ? ಹಾಗಂತ ನಿಂಗೇನ್ ಕಮ್ಮಿ ಮಾಡಿದೀವೋ? ಆಹಾ, ಏನು ಮಾಡಿಲ್ಲ ಪಾಪ, ನಂಗೆ ಬುದ್ಧಿ ಬಂದಾಗಿಂದ್ಲು ನಿಮ್ ಕೈ ಮ್ಯಾಗೆ ನನ್ ಕೈ ಕೆಳಗೆ. ತಿರುಪೆ ಬೇಡದೆ ಆಗೋಯ್ತು, ನಂಗ್ ಬೇಗ ತಿನ್ನಂಗೈತ ಉಣ್ಣಂಗೈತ ಮನೆಯಾಗೆ. ಎಮ್ಮೆ ಏನಪ್ಪ ಅಂದ್ರೆ ನಿನ್ಗೆ ಉಪ್ಪಿಟ್ಟು ಹಾಕಿ ಕುಂಡಿ ಆ ಕಡೆ ತಿರುಸ್ ಕೂರಿಸ್ತಾಳೆ, ನಂಗೆ ತಂಗಳ ಮುದ್ದೆ ಹೊಳಸಲ್ ಸಾರಾಗ್ತಾಳೆ. ನೀನು ವರ್ಷಕ್ಕೊಂದಪ್ಪ ಒಂದ್ ಪ್ಯಾಂಟ್ ತಾತ ಅಂದ್ರೆ ಕುಂಡಿ ಮಂಡಿ ಕಿತ್ತವ್ರನ್ನ ಕೊಡ್ತೀಯಾ? ಸಾಯ ಗಂಟ ನಿಮ್ ಹಂಗಾಗೆ ಬಿದ್ದಿರ್ಬೇಕು ಅಂತ ಇನ್ಮೇಲೆ ಅದೆಲ್ಲ ಹಾಕಿಲ್ಲ. ನನ್ ಜಮೀನ ದುಡ್ದು ನನ್ ಕಾಲ್ ಮೇಲೆ ನಿಂತ್ಕೋಬೇಕಂತ ತೀರ್ಮಾನ ಮಾಡಿವಿ. ಅದಾವ್ದ್ಲ ನಿನ್ ಜಮೀನು, ನಂದು ಕಳ್ಳ ಅದು. ಗಾಳಿ ಗಿಳಿ ಓದೋತು ಪಟ್ಟ ಗದಮ್ಕ, ಅದು ನಮ್ ತಾತನ್ ಸೊತ್ತು ಅಂತ ನಂಗೂ ಗೊತ್ತೈತೆ. ಸುಡ್ಗಾಡ್ಗೋಗ ವಯಸ್ಸಾದ್ರು ನಿಂದು ಅಂತ ನಿನ್ ಮಾಡಿರೋದು ಮೂರ್ ಮಕ್ಳು ಉಳಿಸಿದ್ಯಾ ಅಷ್ಟೇ. ಏಯ್, ವ್ಯವಸಾಯ ಮಾಡೋದಕ್ಕೆ ನಿಂಗೇನ್ ಅನುಭವ ಇದೆಯೋ? ಮದುವೆ ಮುಂಚೆ ನಿಂಗೇನ್ ಅನುಭವ ಇತ್ತು? ಮದುವೆ ಆದ್ಮೇಕ್ ತಾನೆ ಅನುಭವ ಆಗಿ ಲಕ್ಷ್ಮೀ ನೆತ್ತಿದ್ದು. ನಂಗು ಹಂಗೆ, ನಾಲ್ಕು ದಿನ ಗೇಮೆ ಮಾಡಿದ್ರೆ ತಾನಾಗೆ ಬರ್ತದೆ. ನಿನ್ ಅನುಭವಕ್ಕೋಸ್ಕರ ನಾನೊಂದ್ ಪೈಸನು ಕೊಡಲ್ಲ. ಅಮ್ಮ ಎಮ್ಮೆ, ನಿಮ್ಮಪ್ಪನ ಮನೆ ದುಡ್ಡು ತಂದು ಕೊಡು ಅಂತ ನಾನೇ ನಿನ್ ಕೇಳಿಲ್ಲ, ನಾನು ಮಣ್ಣನ್ ಕೇಳ್ತಾ ಇದೀನಿ. ತೆಪ್ಪಗ್ ನೀನ್ ಕೋಣೆಲಿ ಗೊಬ್ಬರ ಹಾಕೊಂಡ್ ಬಿದ್ದವಾಗ ಏನಪ್ಪ ದೊಡ್ಡ ಮನ್ಸ, ನೀನೇನಂತೀಯ? ಇರು, ಏನ್ರಿ ಹೇಳಿ? ನಮ್ ಮನೆಯವ್ರು ಏನ್ ಹೇಳಿದ್ರೋ ನಂದು ಅದಯ್ಯ. ಲೇ ಸಂಘ, ನೀನ್ ಹಿಂಗೇ ಅಂತೀಯ ಅಂತ ನಂಗೆ ಗೊತ್ತಿತ್ತು. ಇನ್ನೊಂದ್ ಸಲ ಅಂದ್ರೆ ಹಲ್ಲು ತುರ್ಸ್ಬಿಡ್ತೀನಿ. ನಿಂತ್ಕೋ, ಮುಂದಕ್ ಬಂದ್ರೆ ಬುಲ್ಡಕ್ ಬಿಸಿಲು ಕಾಯಿಸ್ಬಿಡ್ತೀನಿ. ಏನಂದೆ? ಹೇಳ್ ಮೇಲೆ ಹಿಂಟೆ ಹಾಕಿದ್ರೆ ನಮ್ಮ ಮುಖಕ್ಕೆ ಸಿಡಿಯೋದು ಗಬ್ಬು. ಅವನ ಹತ್ರ ಏನ್ ಮಾತು, ನಡಿ ಒಳಗೆ. ಲೇ, ಇಷ್ಟ್ ಕೋಪ ಬಂತ ನನಗೆ? ನಿಂಗ್ ನಾನೊಂದ್ ಪೈಸಾನು ಕೊಡೋದಿಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಕೇಳ್ದ ನಿನ್ ದೊಡ್ಡ ಮಗ ಆಡಿದ ಮಾತ್ನ ಇವನ್ ಹಿಂಗಾಯ್ತು, ಇನ್ ಅವನೇನಂತ ಒಂದ್ ಮಾತು ಕೇಳೇ ಬಿಡ್ತೀನಿ. ಅಪ್ಪ ಕುಲ್ಪುತ್ರ, ಅವ್ರ ದುಡಿಮೆಯಿಂದಲೇ ಈ ಮನೆ ರಥ ಸಲೀಸಾಕ್ ಸಾಕ್ತಾ ಇರೋದು. ಇನ್ ಅವನು ಕೇಳಿ ಬಿರುಗಾಳಿ ಎಪ್ಸಿ ಈ ಮನೆ ನಮ್ದಿನ ಹಾಳು ಮಾಡ್ಬೇಡ. ತೊಲ್ವ ಏನ್ಲ ಹಂಗ್ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದೀಯಾ ಲೌಡಿ ಮಗರೆ? ನಾನು ನಿನ್ನಂಗೆ ತಿರುಗಿಸ್ ಬಿಟ್ಟ ಅಂದ್ರೆ ನೆಗದ್ ಬಿದ್ದೋಗ್ತೀಯಾ? ಹುಟ್ಸಿದ್ಯಲ್ಲ ಅಂತ ಬಿಟ್ಟಿದ್ದೀನಿ ಕೂರ್ಲ. Thank you.
ಏನಪ್ಪ ಸೋಮಣ್ಣ ಗಿಡ ಗಂಟೆಲ್ಲ ಕಿತ್ತು ಬೆಂಕಿ ಹಾಕಿ ಬೂದಿ ಮಾಡ್ಬಿಟ್ಟಿದ್ಯಾ? ನಂಗೆ ಬಂದ್ ಕೋಪದಾಗ ಹಂಗ ಮಾಡ್ದ. ಗಣಸಿ ಕೋಪ ಬಂದಾಗಲ ಕಣಯ್ಯ, ಬದುಕು ಹಠ ಬರೋದು ಇಷ್ಟಕ್ಕೆ ಬಿಡ್ಬೇಡ, ಉಳೋಕು ಸುರು ಹಚ್ಕೋ. ಎತ್ತುಗಳೆಲ್ಲಿಂತಲ್ಲಿ ಮಾವ? ಎತ್ತುಗಳು ಯಾಕಯ್ಯ, ನಿಮ್ ಹಸುಗಳಿಲ್ವಾ? ಊಡು, ಎರಡು ದಿನ ರೂಢಿ ಆದ್ರೆ ಸರೋಯ್ತವೆ. ನೇಗಿಲು ಹೋಗ ಬೇಕಾದ್ರೆ ನಾನ್ ಕೊಡ್ತೀನಿ. ಆಯ್ತು ಮಾವ. ಹೊಸದಾಗ ವ್ಯವಸಾಯ ಮಾಡಕ್ ಹೊರಟಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಬಂದೆ. ಬರ್ಲಾ? ಅಷ್ಕೊಳ್ ಹೊಂಟೈತವೆ, ಬರ್ಲಾ? ಬಾನನ ಪ್ರೀತಿ ಸ್ವಾನನ ಪ್ರೀತಿ ಸ್ವಾನನ ಪ್ರೀತಿ ಸ್ವಾನನ ಪ್ರೀತಿ. ಯಪ್ಪ ಕರಡಿ, ಇವನು ಕೈ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಮಾನ ತೆಗೆದು ಹಾಕ್ಬಿಡ್ತಾನಲ್ಲಪ್ಪ. ಅಯ್ಯಯ್ಯಪ್ಪ, ಯಾರ್ಲಾ ಅದು? ಕೆಟ್ಟನಲ್ಲಪ್ಪ. ಓ, ನೀನ್ ಮೂಲ ಮನೆ ನಂಜಪ್ಪನಳ್ಳಿ ಅಲ್ವಿಲ್ಲ? ಊನಣ್ಣು, ಮೊನ್ನೆ ಮೊನ್ನೆ ನಿನ್ ಪ್ರಸ್ತಾ ಆದಂಗಿತ್ತಲ್ಲಪ್ಪ, ನಾನು ಉಂಡ್ಕೊಂಡು ಬಂದಿವನಿ. ಆಷಾಢಿನ ಮೂರ್ ದಿನ ಐತೆ ಅನ್ನಂಗ್ ಮಾಡ್ಬಿಟ್ರಣ. ಪ್ರಸ್ತಾ ಆಗಿ ಎರಡು ದಿನ ಆಗ್ಲಿಲ್ಲ, ಆಷಾಢ ಬಂದ್ಬಿಡ್ತು, ಹೊಸಲು ಮೆಟ್ಬಾರ್ದು ಅಂತ ಊರಿಗೆ ಕಳಿಸ್ಬಿಟ್ರು. ನಂಗೆ ನಾ ಹೆಂಡ್ರು ಅಂದ್ರೆ ಬೋ ಆಸೆ ಕಣ. ಅದಕ್ಕೆ ಓ ಆಷಾಢ ಶುರುವಾಗಿ ನಾಲ್ಕೈದು ದಿವಸ ಆಯ್ತಲ್ವಾ? ಹ್ಞೂ, ಗೊತ್ತಾಯ್ತು ಬಿಡು. ಅದೇನ್ಲ ಅದು, ಬಾಳೆಹಣ್ಣು ಇದ್ದಂಗಿದೆ? ರಸಬಾಳೆ ಅಂದ್ರೆ ನನ್ನ ಹೆಂಡ್ರಿಗೆ ಬೋ ಇಷ್ಟ ಕಣಣ, ಅದಕ್ಕೆ ತಗೊಂಬಂದೆ. ಇದ್ರೆ ಅವಳಿಗೆ ಊಟನು ಬೇಡ, ನಿದ್ದೆನು ಬೇಡ, ತಿಂತಾನೆ ಇರ್ತಾಳೆ. ನಿನ್ನ ಹೆಂಡ್ರಿಗೆ ರಸಬಾಳೆ ಅಂದ್ರೆ ಹೆಂಗಿಷ್ಟಾನು, ಹಂಗೆ ನನ್ನ ಹೆಂಡ್ರಿಗೆ ಪಚ್ಚಬಾಳೆ ಅಂದ್ರೆ ಪಂಚಪ್ರಾಣ. ಕಳ ಸತ್ತು ಯಾವ ಸ್ವರ್ಗದಾಗಿದ್ದಾಳೋ ಏನು, ನಾನು ಮದುವೆ ಆದಾಗ್ಲೂ ಹಿಂಗೆ ಕಳ. ನಿನಗೆ ಒಂದು ತಿಂಗಳು, ನನಗೆ ಅಧಿಕ ಮಾಸ ಬಂದ್ಬಿಟ್ಟು ಎರಡು ತಿಂಗಳು ಆಷಾಢ ಬಂದ್ಬಿಡ್ತು. ನಾನು ನಿನ್ನಂಗೆ ಬಾಳೆಗೊನೆ ಒತ್ತು ಒತ್ತು ಬೋ ಅವಸ್ಥೆ ಪಟ್ಬಿಟ್ಟೆ ಕಳ. ಬಿಸಿಲಿಗೆ ಬಾಳೆಗೊನೆ ಬಾಡೋಗ್ಬಿಟ್ಟತ್ತು, ಬಿರ್ನೋಗ್ ಮನೆ ಸೇರ್ಕೊ. ಆಯ್ತು ಕಣಣ. ಬಾಬಾ ಏನು ಅವಸರ? ಹುಡುಗ ಕಷ್ಟ ನೀಯತ್ತಿರೋ, ಇವನ್ ನನ್ನ ಅಳಿಯನ್ ಮಾಡ್ಕೊಂಡ್ರೆ ನನ್ನ ಆಸ್ತಿಗೆ ವಾರಿಸ್ತಾರ, ನನ್ನ ಮಗಳು ಒಳ್ಳೆ ಗಂಡ ಎರಡೂ ಆಗ್ತದೆ. ಸೋಮಣ್ಣ. ಓ ಮಾವ, ನೋಡ್ಲಿಲ್ಲ. ಪರವಾಗಿಲ್ಲ, ಮಾಡೋ ಕೆಲಸ ನಿನ್ ಶ್ರದ್ಧೆ ನೋಡಿ ತುಂಬಾ ಸಂತೋಷ ಆಯ್ತು. ಇವತ್ತಿನಿಂದ ನಿನ್ ಜೀವನದಾಗಿ ಹೊಸ ತಿರುವು ಸಿಕ್ತು. ನಿನ್ ಬಾಳೆ ಯಾವಾಗ್ಲೂ ಸಿಹಿಯಾಗಿರ್ಬೇಕು, ಅದಕ್ಕೆ ಇವತ್ ನಮ್ಮನೆಯಲ್ಲಿ ನಿಂಗೆ ಸಿಹಿ ಊಟ. ಏ ಸಾಕ್ ಸಾಕು. ಚಂದ್ರ, ಒಬ್ಬಟ್ಟು ಹಾಕಮ್ಮ. ಹಾಕಿ ಬೇಕು.
ಆದರೂ ಗಂಡಾದರೂ ಮೂರನೇದು ಆಗದಂತೆ ಹಾಕಿ ಬೇಕು ಒಂದು ಬೇಕು ಎರಡು ಸಾಕು ಒಂದು ಬೇಕು ಎರಡು ಸಾಕು ಇರೋರ್ಗೆ ಸಾಲೋದಿಲ್ಲ ಹೌದು ಭೂಮಿ ನೀರು ಗಾಳಿ ಎಂದು ಹೆಚ್ಚೋದಿಲ್ಲ ಇರುವುದೆಲ್ಲ ಇರೋರ್ಗೆ ಸಾಲೋದಿಲ್ಲ ದೇಶದಲ್ಲಿ ಹೆಚ್ಚಿದರೆ ಜನ ರೇಸನ್ನು ಹೊಟ್ಟೆಗಿಲ್ಲ ರೇಸನ್ನು ಮಾಡಿಸಿ ಆಪರೇಷನ್ನು ಒಂದೇ ಮನೇಲಿ ಇದ್ಮ್ಯಾಗ ಎಲ್ರಿಗೂ ಸೇರ್ದಂಗ್ಯ ಅದ್ರಾಗ ನಂದು ನಿಂದು ನಿನ್ ಗಂಡಂದು ಅಂತ ಸಪರೇಟ್ ಆಗೇನಿಲ್ಲ ತಿರ್ಗ ಮಾತಾಡ್ತೆ ನಾಲ್ಗೆ ಕಿತ್ ಕೈ ಕೊಟ್ಬಿಡ್ತೀನಿ ಮತ್ತೆ ನನ್ ಕೈನ್ ಕಳ್ಳೆಪುರಿ ತಿಂತಾಯ್ತಾ ಇದೇನ್ ಮ್ಯಾಕೇನಾಗೇನ ಕಿತ್ ಕೈ ಕೊಡಕ್ಕೆ ಮುಚ್ಚ ಬಾಯಿ ಇನ್ನೊಂದ್ಸಲ ನನ್ನ ಹಸ್ಕಳ್ ಮುಟ್ಟೆ ಏನ್ ಮಾಡ್ತೀಯ ಮುಟ್ ನೋಡು ಏನ್ ಮಾಡ್ತೀನಿ ಅಂತ ಗೊತ್ತಾಗತ್ತೆ ಹಂಗಾರ ಅದ್ ಏನ್ ಮಾಡ್ತೀನಿ ನೋಡೇ ಬಿಡ್ತೀನಿ ಅದ್ಗೆ ಅದ್ಗೆ ಬೇಡ ಅದ್ಗೆ 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 ಬೇಡ ಅದ್ಗೆ ಅದ್ಗೆ ಮಾತ್ಕೇಳು ಅದ್ಗೆ
ನನ್ಗೇನಾರ ಕೋಪ ಬಂದ್ರೆ ಈರ್ಬದ್ರ ಆಗ್ಬಿಡ್ತೀನಿ. ಆಗೋ ನೋಡೋಣ. ಆದ್ಮೇಗ ಏನ್ ನೋಡ್ತೀಯ? ಹಿಡ್ಕೊಂಡು ಬಾರ್ಸಿದ್ರೆ ನಾಲ್ಕು ದಿನ ಮ್ಯಾಕ್ ಹೇಳಕ್ಕಿಲ್ಲ. ನೀನು ನೀ ಗಂಚೆ ಆಗಿದ್ರೆ ಬಾಸೋ. ಒಪ್ಕಂಡೆ ನಿನ್ ಹೆಂಡ್ರು ಬಂದು ನನ್ನ ಜಡಿತಿದ್ದಾಗ ನನ್ ತಮ್ಮನ ಮೇಲೆ ಕೈ ಮಾಡಂಗಾದೀನ ಬೋಸಡಿ ಅಂತ ಯಾಕೆ ಕೇಳಿಲ್ಲ? ಒಳ್ಳೆ ನಾ ಮರ್ದಂಗ್ ನೋಡ್ತಾ ನಿಂತಿದ್ದೆ. ನಿನ್ ಬೇಳೆ ಕಾಳು ಅವಳ ಹತ್ರ ಏನು ಬೈಸಕ್ಕಾಗಲ್ಲ ಅಂತ ನನ್ನ ಹತ್ರ ಬೈಸಕ್ ಬಂದ್ಯಾ? ಇಷ್ಟ ಕೊಬ್ಬ ಅಂತ ನೋ ನಿನ್ಗೆ. ಏನು ಹಾಕಿ ಕರ್ಸ್ಕೊಂಡು ನೋಡ್ತೀಯಾ? ನಾನು ನಿನಗೆ ತಿರುಗಿಸ್ಬಿಟ್ಟ ಅಂದ್ರೆ ನೆಲ ಕಚ್ಚೋಯ್ತೀಯಾ ಅಣ್ಣ ಅಂತ ಸುಮ್ಕೆ ಬಿಟ್ಟಿನಿ. ಓಹೋ, ಇಲ್ಲಿವರೆಗೂ ತಯಾರಾಗ್ಬಿಟ್ಯಾ ನೀನು? ತಿರ್ಗಾ ನನ್ನ ಮೇಲೆ ಕೈ ಎತ್ತಿದ್ರೆ ಅಣ್ಣ ಗಿಣ್ಣ ಅಂತ ಕೂಡ ನೋಡಕ್ಕಿಲ್ಲ, ಈರ್ಭದ್ರ ಆಗ್ಬಿಡ್ತೀನಿ. ಸೋಮಣ್ಣ, ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಸುಮ್ನೆ ಇರಿ. ಸುಮ್ಮನೆ ಬಾ, ಮಾತಾಡ್ದು ನೀಡಿ. ಇದ್ ಸಾಕ? ಇನ್ನು ಬೇಕಾ? ಸಾವಿರ ಸಲ ಬಡ್ಕೊಂಡೆ ಈ ದರಿದ್ರ ಕೊಂಪೆಲಿ ಇಂಥ ಆಯೋಗ ಜೊತೆ ಇರೋದ್ ಬೇಡ, ಬೇರೆ ಹೋಗೋಣ ಅಂತ. ಕಾಲ ಬರ್ಲಿ, ಕಾಲ ಬರ್ಲಿ ಅಂತ ತಳ್ಕೊಂಡೆ ಬಂದೆ. ನೀನೊಬ್ ಗಂಸ. ಯಾಕ್ರಿ ಬೈತೀರಾ? ನಾನು ಏನ್ರಿ ತಪ್ಪಾಡ್ದೆ? ಅಯ್ಯೋ ದೇವ್ರೆ, ಗಂಡ್ಸ ಕುಟ್ಬಾರ್ದಪ್ಪ, ಹುಟ್ಬಾರ್ದು. ಇದ್ಯಾಕ್ ಸೋಮಣ್ಣ ಇವತ್ತು ಏರ್ ಕಟ್ಲಿಲ್ವಾ? ಇಲ್ಲ. ಯಾಕೆ? ಹಸುಗಳ್ನ ಉಳ ಕಟ್ಟದೆ ಅಂತ ನಂಗೂ ನಮ್ಮ ಅತ್ತೆಗೂ ಜಗಳ ಆಯ್ತು. ಹಸುಗಳ್ ಅವಳವಂತೆ ಮನೆ ಅಂದ್ಬೇಕೆ? ಅವಳ್ದ್ಯಾವ್ದು ನಿಂದ್ಯಾವ್ದು ಎಲ್ಲ ಒಂದೇ. ಅಯ್ಯಮ್ಮ ಯಾಕೆ ಹಂಗ ಆಡ್ತಾಳೆ? ನೀನ್ ತಲೆ ಕೆಡಿಸ್ಕೊಬೇಡ, ಮನೆಗೆ ನಡಿ. ನಾನ್ ಬಂದೋಸಿ ಬುದ್ಧಿ ಹೇಳ್ತೀನಿ. ವಿಷಯಗಳಿಗೆ ನಿನ್ನ ಏನೋ ನಡೆದೋಯ್ತು, ದೊಡ್ಡ ಮನ್ಸು ಮಾಡಿ ಎಲ್ಲರೂ ಅದನ್ನ ಮರ್ತು ಬಿಡಿ. ಮರೆಯೋದ? ಅದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀವ್ ಹಚ್ಚಿ ಸುಮ್ಕಿರವ, ಮನೆ ಅಂದ್ಮೇಲೆ ಇದೆಲ್ಲ ಇದ್ದದ್ದೆ. ಇವನು ಹಿಂಗೆ ಇನ್ನೆಷ್ಟು ದಿನ ಅಂತ ಇರಕ್ಕಾಯ್ತದೆ? ದುಡ್ದು ಮದುವೆ ಗಿದ್ವೆ ಮಾಡ್ಕೊಂಡು ನಾಲ್ಕು ಜನ ಬದುಕೋದ್ಬೇಡ್ವಾ? ಅವ್ನ್ ಬದುಕಿದ್ರೆ ಎಷ್ಟೋ ಬಿಟ್ರೆ ಎಷ್ಟು. ಇಷ್ಟೆಲ್ಲ ಆದ್ಮೇಲೆ ಅವ್ನ್ ವ್ಯವಸಾಯ ಮಾಡೋದಕ್ಕೆ ನಾನೊಂದು ಬಿಡಗಾಸು ಕೊಡಲ್ಲ. ತಗೊಳ್ಳಿ, ಇದನ್ನ ಮಾರಿ ಅವನ ವ್ಯವಸಾಯಕ್ಕೆ ದುಡ್ಡು ತಂದು ಕೊಡಿ. ಎಲ್ಲರೂ ಯಾಕಂಗ್ ನೋಡ್ತೀರಾ? ಇದು ಈ ಮನೆ ಸೊತ್ತೇನಲ್ಲ, ನಮ್ಮಪ್ಪ ನನಗೆ ಕೊಟ್ಟಿದ್ದು, ತಗೊಳ್ಳಿ. ಆಹಾ, ಬಿತ್ರಿ ದೊಡ್ಡದಾಗಿ ಸರ ತಗೊಟ್ಬಿಟ್ಟು ಎಲ್ರ ಮುಂದೆ ಒಳ್ಳೊಳ್ಳೆ ಅನಿಸ್ಕೊಂಡು ನನ್ಗೆ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ಯೇ? ನಿಮ್ಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನ್ ಸರ ಕೊಡ್ಲಿಲ್ಲ. ನನಗೆ ಎದುರುವಾದ ಮಾಡಂಗದೇನೆ? ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯೋ? ಇನ್ನೊಂದ್ ದಪ್ಪ ಏನಾರ ಕೈ ಎತ್ತದೆ ಏನ್ ಮಾಡ್ತೀಯೋ? ಸೊಂಟ ಮುರಿದು ಬಿಡ್ತೀನಿ. ಒಳ್ಳೆ ಗೂಳಿ ಬೆಳ್ದಂಗ್ ಬೆಳ್ದವ್ನೆ, ಮುರಿದೆ ಏನ್ ಮಾಡ್ತಾನೆ? ನಿನ್ನೆ ನನ್ಗೊಡ್ದ, ಇವತ್ತು ನಿನ್ ಸೊಂಟ ಮುರಿತಾನಂತೆ, ಮುರಿಸ್ಕೋ. ಇಷ್ಟೆಲ್ಲ ಆದ್ಮೇಲೆ ಒಂದ್ ಕ್ಷಣನು ಈ ಮನೇಲಿ ಇರ್ಬಾರ್ದು, ಬೇರೆ ಹೋಗೋಣ ನಡಿ. ಏನ್ ಮಾತು ಅಂತ ಆಡ್ತೀವ? ಒಂದಾಗಿರೋ ಮನೇನ ಎರಡ್ ಮಾಡ್ಬೇಕು ಅಂತಿದ್ಯಾ? ದೊಡ್ಡೋರ್ ಮೇಲೆ ಕೈ ಮಾಡಂಗೆ ನಾಕ್ ಬಿಗಿದು ಬುದ್ಧಿ ಹೇಳೋದ್ ಬಿಟ್ಟು ಎಲ್ರ ನಂಗೆ ಹೇಳೋರೇ ಆಗೋದ್ರು. ಅದ್ಗೆ ಅದ್ಗೆ ನನ್ನಿಂದ ಈ ಮನೆ ಭಾಗ ಆಗೋದ್ಬೇಡ. ನಿಮ್ ಕಾಲು ಬಿದ್ದು ಕೇಳ್ಕೊತೀನಿ. ನಾನ್ ನಿನಗ್ ಬೇಕು ಅಂದ್ರೆ ಈ ಮನೆ ಭಾಗ ಆಗ್ಲೇ ಬೇಕು. ಧರ್ಮಣ್ಣ, ನಾವು ಮಾಡ್ಕೊಂಡಿರೋ ತೀರ್ಮಾನ ಏನು ಅಂತ ಹೇಳಪ್ಪ. ಐದು ಎಕರೆ ಜಮೀನು, ಎರಡು ಮನೆ, ಮೂರು ಜನ ಗಂಡು ಮಕ್ಕಳು, ಅದರಲ್ಲಿಬ್ರು ಓದಿ ಕೆಲಸದಾಗವ್ರೆ. ಓದದೆ ಮದುವೆ ಆಗದೆ ಇರೋನು ಅಂದ್ರೆ ಸೋಮಣ್ಣ. ಐದು ಎಕರೆ ಜಮೀನಲ್ಲಿ ನಾಲ್ಕು ಎಕರೆ ಸೋಮಣ್ಣಂಗೆ, ಒಂದು ಎಕರೆ ಅವರ ಅಪ್ಪಂಗೆ. ನಾನೇ ನಮ್ಮಪ್ಪನ ಕೊಟ್ಟಿಲ್ವಾ? ಏಯ್ ಅಲ್ಲ ಅಂದವ್ರು ಯಾರು? ಒಸಿರೋ ರಾಜೀವ,
ನೀನ್ ನಮ್ಮ ಮಾತು ಕುಪ್ಕೋತೀಯೋ ಇಲ್ಲ ನೀನು ಅವನಂಗೆ ಜಮೀನ್ ಕೇಳ್ತೀಯೋ? ನಂಗೇನು ಬೇಡ ಧರ್ಮಣ್ಣ. ಒಳ್ಳೆ ಚಿಕ್ಕಪ್ಪ ಶೇಖರ, ಇನ್ನೊಂದಪ್ಪ ಯೋಚನೆ ಮಾಡಿ ಹೇಳು. ಅಪ್ಪಂದೇನು ನಡೆಯಲ್ಲ, ಎಲ್ಲ ಅಮ್ಮಂದೇ. ಅವನಿಗೆ ಬೇಡದೆ ಇರ್ಬೋದು, ನನಗ್ ಬೇಕು. ಆಯ್ತಪ್ಪ, ನಿಂಗೂ ಕೊಡುವ, ಆದ್ರೆ ನಿನ್ ಸಂಬಳದಾಗೆ ಸೋಮನಿಗೂ ಅರ್ಧ ಕೊಡಬೇಕು. ನನ್ ಗಂಡನ ಸಂಬಳದಲ್ಲಿ ಇವನ್ಗೆ ಅರ್ಧ ಕೊಡಬೇಕು? ಇದ್ಯಾಸ್ತಿಮೇನಾಯನ್ರಪ್ಪ ನಿಮ್ದು? ಲೈ ಶೇಖರ, ನಿನ್ ನಂಡ್ರಿಗೆ ತೆಪ್ಪಗ್ ಬಾಯಿ ಮುಚ್ಕೊಂಡು ಕೂತೀರಾ ಕೇಳು. ಮಮ್ಮಿ ಈಗ ನೀನ್ ಹೇಳು, ನಿನಗ್ ಬರೋ ಸಂಬಳದಾಗೆ ಸೋಮನ್ಗೂ ಅರ್ಧ ಕೊಡೋಕ್ ಒಪ್ಕೋತೀಯಾ? ಚಿಕ್ಕಪ್ಪ ತಾನೆ ಒಪ್ಕೋ ಡ್ಯಾಡಿ. ನಂದುಡ್ ಮೇಲೆ ಅರ್ಧ ಅವನಿಗೂ ಕೊಡ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂತ ನನಗೆ ಅರ್ಥ ಆಯ್ತಲ್ಲಪ್ಪ. ಅಯ್ಯೋ ನಿಂಗೆ ಯಾವ ತಾನೆ ಅರ್ಥವಾಗತ್ತೆ ರಮಣ? ಅಮ್ಮವ್ರ ಗಂಡನಿಗೆ ಒಸಿ ಅರ್ಥವಾಗಂಗ. ನಿಮ್ಮಪ್ಪ ನಿಮ್ಮಿಬ್ಬರನ್ನು ಓದಿಸಿ ನಿಮ್ ಜೀವನಕ್ಕೊಂದು ದಾರಿ ಮಾಡ್ದ, ಹಂಗೆ ಸೋಮನ್ ಜೀವನಕ್ಕೊಂದು ದಾರಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ನಿನಗೂ ಜಮೀನ್ದಲ್ಲಿ ಪಾಲ್ಬೇಕು ಅಂದ್ರೆ ನಿನ್ ಸಂಬಳದಲ್ಲಿ ಅವನಿಗೂ ಅರ್ಧ ಕೊಡ್ಬೇಕು. ಅರ್ಥವಾಯ್ತಾ? ಇರಿ ಅಮ್ಮನ್ ಕೇಳಿ ಹೇಳ್ತದೆ. ಏನಂಗ್ ಮುಖಮುಖ ನೋಡ್ಕೋತಾ ಇದ್ದೀರಾ? ನೀವಿಬ್ರೆ ಬುದ್ಧಿವಂತರು, ಮಿಕ್ಕವರೆಲ್ಲ ದಡ್ಡ ಬಡ್ಡಿ ಮಕ್ಕಳು ಅನ್ಕೊಂಡಿದ್ರ? ಈಗ ಹೇಳು ಏನಂತೀಯ? ಬರೋ ಸಂಬಳದಲ್ಲಿ ಅರ್ಧ ಕೇಳ್ತಾರೆ ಅಂತ ನಂಗೆ ಹೆಂಗ್ ಗೊತ್ತಿತ್ತು? ನೀವ್ ತಾನೇ ರೀ ಜಮೀನ್ ಕೇಳುವಂದಿದ್ದು? ಕಿವಿ ಓದಿಸ್ಕೊಂಡಿದ್ ಸಾಕು, ಬೇಗ ಉತ್ತರ ಹೇಳು. ನಮ್ ಮನೆಯವ್ರ ಅಭಿಪ್ರಾಯದ ಪ್ರಕಾರ ನಂಗ್ ಜಮೀನ್ ಬೇಡ, ಅವನ್ಗೆ ಕೊಟ್ಬಿಡಿ. ಬದುಕೊಂಡು ಎಲ್ಲಾದ್ರೂ ಹಾಳಾಗ ಹೋಗ್ಲಿ. ಆಯ್ತು, ನೀನು ಹಿರೇ ಮಗ, ನಿಮ್ ಅಪ್ಪನಿಗೆ ಬಿಟ್ಟಿರೋ ಒಂದ್ ಎಕರೆ ಜಮೀನು ವಹಿಸ್ಕೊಂಡು ಅವನ್ ಸಾಕ್ತೀಯಾ? ಏನ್ರಿ ಹೇಳಿ, ಸಾಯೋ ಕಾಲದಲ್ಲಿ ಅವನ್ ಹೇಳಿ ಉಚ್ಚೆ ಬಾಚೋಕೆ ನಂಗೇನ್ ಗ್ರಾಚಾರನ ಬೇಡ ಅಂತ ಹೇಳು. ನಮ್ ಮನೆಯವ್ರು ಹೇಳಿದ್ರು ಜಮೀನು ಬೇಡ, ಅವ್ರ ಉಸ್ತುವಾರಿನೂ ಬೇಡ ಅಂತ. ಕಟ್ಕೊಂಡವಳು ಮಾತ್ ಕೇಳ್ಕೊಂಡು ಹುಡ್ಸದ ಅಪ್ಪನೇ ಕೈ ಬಿಟ್ಟಿಯಲ್ಲೋ, ನೀನೊಬ್ ಗಂಡ್ಸ ನಾಮರ್ದ. ಧರ್ಮಣ್ಣವ್ರೆ, ನಮ್ಮ ಅಪ್ಪ ಬದುಕಿರೋವರೆಗೂ ಅವ್ರನ್ನ ನಾವಿಬ್ರು ನೋಡ್ಕೋತೀವಿ. ಅದಪ್ಪ ಅಪ್ಪಗುಟ್ಟದ ಮಾತು. ಇನ್ನು ಕಂಚುಮುಟ್ಟು ಈಗಿರೋ ಹಳೆ ಮನೆ, ಹೊಸ ಮನೆ. ಹೊಸ ಮನೆ ನಮ್ಗಿರ್ಲಿ. ಹಾ ಇರ್ಲಿ ಇರ್ಲಿ, ಹಳೆ ಅಪ್ಪ ಬೇಡ, ಹೊಸ ಮನೆ ಬೇಕಾ? ಒತ್ತ ಅಂದ್ರೆ ಕದರ್ಕೊಂಡು ಹೋಗ್ಬಿಡ್ಬೇಕು. ನಮ್ಗೆ ಹಿರಿಯರ್ ಬಾಳಿದ ಹಳೆ ಮನೆನೇ ಸಾಕು. ಬಾ ಕಂಚುಮುಟ್ಟು, ಅವ್ರು ಏನ್ ಬೇಕೋ ತಗೊಂಡೋಗ್ಲಿ, ನಿಕ್ಕಿದ್ ನಮಗ್ ಸಾಕು. ರಾಜೀವ ಬಾ, ಸೋಮಣ್ಣ ಬಾ, ಯಾರ್ಯಾರು ಯಾವ್ಯಾವ ಕಡೆ ಇರ್ತೀರಿ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲ ಧರ್ಮಣ್ಣ, ಈ ಮನೆ ಭಾಗ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹೌದು ಧರ್ಮಣ್ಣವ್ರೆ, ಈ ಮನೆ ಭಾಗ ಆಗೋದು ಬೇಡ. ಸೋಮಣ್ಣ, ನಮ್ಮ ಮಾವ, ನಾವೆಲ್ಲರೂ ಹೊಟ್ಟೆಗೆ ಇರ್ತೀವಿ. ಬೇಷ್, ಒಪ್ಪದೆ ಕಣ ಸೋಮಣ್ಣ, ಒಪ್ಪದೆ ಕಣವ. ಒಂದೇ ಮನೆಯಲ್ಲಿ ಒಬ್ಬಳು ಮಾರಿ ಇನ್ನೊಬ್ಬಳು ಗೌರಿ. ನನ್ ಬುದ್ಧಿ ಕಂಡಾಗ್ಲಿಲ್ದ ನೀರ್ ಕಾಯಿಸ್ಕೊಳ್ತಿದ್ದಾಳೇನು ಒರೆಸ್ಕೊಂಡು ಹೋಯ್ತಾಳಲ್ಲಪ್ಪ ಈ ದಡಗ್ಲಿ. ತಲ್ಲ ಇಲ್ಲಿ ಹೋಗ್ಲ. ಬಿಡಲ್ಲ ತಡಗ್ಲಿ, ಬಿಡಲ್ಲ, ಬಿಡಲ್ಲ ತಡಗ್ಲಿ, ಬಿಡ ಬಿಡಲ್ಲ. ನೀರ್ ಕಾಯ್ಸಕ್ತಾನೆ ನಾವ್ ಒಂದ್ ಮಣ್ಣಿನ ಗುಡನ ತಗೊಂಡ್ರಾಯ್ತು, ಬಿಡದ್ನ. ನನ್ ಪ್ರಾಣ ಹೋದ್ರು ಬಿಡಲ್ಲ. ನಲ್ಲಿಗೆ ನಲ್ಲಿಗೆ ಎಮ್ಮೆ ತಗೊಂಡು ನೀನ್ ಅಂಡೆನ. ಚಿಕ್ಕಪ್ಪ ಅಲ್ಲೋಡು ಅಂಡೆನ ಅಂಡೆ ಎಳ್ಕೊಂಡು ಹೋಗ್ತಾ ಇದೆ. ಅಮ್ಮ ಎಮ್ಮೆ, ನಿನ್ ಶರೀರನೇ ನಿನ್ ಕೆಲ ಹೊರಕ್ ಆಗ್ತಾ ಇಲ್ಲ, ಇದನ್ನೆಲ್ಲ ಹೊರತಿಯಾ ತಾತ? ಬಿಡ ನಂದು, ನಿಂದೆ ಗಾಡಿಗೆ ಇಕ್ತೀನಿ ತಾತ. ಕೋಣ ಅತ್ಗೆ ಅತ್ಗೆ, ಏನೋ ಒನ್ಕೇನೆ ಮರ್ತೋಗ್ತಾ ಇದೆಯಲ್ಲ, ಇದ್ರಾಗ ಎರಡ್ ಕಡೆ ಅನ್ಸೈತೆ ಅತ್ತಗ. ಪೋಸ್ಟ್ ಮಾಸ್ಟರ್ ಮಗಳು, ಹೆಸರು ಸಿದ್ದಮ್ಮ, ಎಸ್ ಎಸ್ ಎಲ್ ಸಿ. ಇದನ್ ನೋಡ,
ನನ್ನ ಚೆಡ್ಡಿ ದೋಸ್ತ ರಿಟೈರ್ಡ್ ದಪ್ಪೆದಾರ ಮಗಳು, ಹೆಸರು ಎಲ್ಲವ್ವ, ಪಿಯುಸಿ. ಆಹಾ, ಈಗ 20 ವರ್ಷ ಹಿಂದೆ ಆಗಿದ್ರೆ ನಮ್ಮಮ್ಮ ಸತ್ ಕೂಡ್ಲೆ ನೀನೇ ಎರಡನೇ ಮದುವೆ ಮಾಡ್ಕೋಬೋದಾಯ್ತು. ನಿಂಗೆ ಇನ್ನೆಂಥವ್ರ ಮನೆಯಲ್ಲಿ ಎಂಥ ಬಿದಿರ ಮೇಲೆ ಚದರಿನ ತರಬೇಕು, ಅದನ್ನಾದ್ರೂ ಬೊಗಳ ಹೇಳ್ತೀನಿ ಕೇಳು. ನಂಬರ್ ಒನ್, ನನಗೆ ಮಾವ ಆಗೋನು ಮಿನಿಸ್ಟ್ರೋ, ಎಂ ಪಿನೋ ಅಥವಾ ಒಬ್ಬ ಎಂ ಎಲ್ ಏನಾದ್ರೂ ಆಗಿರ್ಬೇಕು. ನಂಬರ್ ಟೂ, ವರದಕ್ಷಿಣೆ. ನನ್ನ ಮಗನೇ ವರದಕ್ಷಿಣೆ ಅಂದ್ರೆ ಒದ್ ಒಳಗಾಗ್ತಾರೆ. ವರದಕ್ಷಿಣೆ ಅಂದ್ರೆ ತಾನೇ ಒಳಗಾಗ್ತಾರೆ, ಬಳುವಳಿ ಅಂತ ತಗೊಂಡ್ರೆ. ಅಯ್ಯೋ ಅಬ್ಬೆ ಪಾರಿ ನನ್ನ ಮಗನೇ, ಅಮೇದ್ಯ ತಿಂದ್ರು ಪಾಯ್ಕಾನೆ ತಿಂದ್ರು ಎರಡು ಒಂದೇ ಕಳ. ವರದಕ್ಷಿಣೆ ಅಂದ್ರೆ ಕಾನೂನು ಬಾಹಿರ, ಬಳುವಳಿ ಅಂತಂದ್ರೆ ಕಾನೂನು ಬದ್ಧ. ನಿನಗೆ ಅರ್ಥ ಆಗಲ್ಲ ಹೋಗು. ಬೆಂಗಳೂರು ಸದಾಶಿವನಗರದಲ್ಲಿ ಒಂದು ದೊಡ್ಡ ಬಂಗ್ಲೋ, ಒಂದು ಟೊಯೋಟೋ ಕಾರು, ಒಂದು 20 ಲಕ್ಷ ಕ್ಯಾಶ್. ಎರಡಾಯ್ತು, ಮೂರನೇದು ಹೇಗಿದ್ದಾಳಪ್ಪ ಎಸ್ ಐ ಎನ್ ಟಿ ಅಂತ ಯಾರಾದ್ರೂ ಕೇಳಿದ್ರೆ ಒಳ್ಳೆ ರಂಬೆ ರಂಬೆ ಇದ್ದಾಗಿದ್ದಾಳೆ ಅಂತ ಎಲ್ರು ಬಾಯಿ ನೀರು ಕುಡಿಬೇಕು. ಮುಂದೆ ಮುಂದೆ ನನ್ನ ಹೆಂಡತಿ ಜೊತೆ ದೊಡ್ಡ ದೊಡ್ಡ ಹೋಟೆಲ್ಗೆ ಫಂಕ್ಷನ್ಗೆ ಹೋದಾಗ ಎಲ್ರು ನನ್ನ ನೋಡಿ ಇಂಥವ್ರು ಅಳಿಯ ಇಂಥವ್ಳ ಗಂಡ ಅಂತ ಹೇಳ್ಕೊಂಡು ಎಲ್ರು ಹೊಟ್ಟೆ ಕಿಚ್ಚು ಪಡ್ಬೇಕು. ನಿನ್ಗೇನ್ ಮಕ್ ನನ್ ಕೆರಾಸಿ ಕಾಕ, ಗೃಹಲಕ್ಷ್ಮಿ ಹಾಗೆ ಸಂಸಾರ ಮಾಡೋ ಹೆಣ್ಣನ್ ಕರ್ಕೊಂಬಾರೋ ಅಂದ್ರೆ ಟೊಯೋಟಾ ಕಾರು, ರಂಬೆ ಊರ್ ಬಸ್ಸನ್ ಕರ್ಕೊಂಬರ್ತೀನಿ ಅಂತೀಯ. ನೀನ್ ಮದ್ವೆ ಆಗೋದು ಸಂಸಾರ ಮಾಡೋದಕ್ಕ ಇಲ್ಲ ನಿನ್ ಹೆಂಡತಿನ ಕರ್ಕೊಂಡು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಗಿರಾಕಿನ ಹುಡುಕಿ ತಲೆ ಹಿಡಿಯೋದಕ್ಕ? ಡ್ಯಾಡಿ ಶಟ್ ಅಪ್. ಮದುವೆ ಮಾಡ್ಕೋಬೇಕಾಗಿರೋನು ನಾನು, ನನಗಿಷ್ಟ ಬಂದ ಹೆಣ್ಣನ್ ಮದುವೆ ಮಾಡ್ಕೋತೀನಿ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಅಯ್ಯೋ ತಿರುಬೋಕಿ ನನ್ನ ಮಗನೇ, ಈಗೇನೋ ತಲೆ ಕೆಡಿಸ್ಕೊಳ್ಳೋದು, ಯಾವಾಗ ನಿನಗೆ ಮೀಸೆ ಮೂಡ್ತೋ ಆವಾಗಲೇ ನನ್ನ ತಲೆ ಕೆಟ್ಟ ಕೆರ ಆಗೋಯ್ತು. ಲೇ ನೀನು ಹೀಗೆ ಮುಂದುವರಿತಾ ಇರು, ಒಂದಲ್ಲ ಒಂದು ದಿನ ಕತ್ತಲ ಕೋಣೆಯಲ್ಲಿ ಕಂಬಿ ಎಣಿಸ್ತೀಯ ನನ್ನ ಮಗನೇ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಎಲ್ಲ ಅಮ್ಮನವ್ರ ದಯ ತಾನೆ? ದಯ ಅಲ್ಲ ಸ್ವಾರ್ಥ. ಇರಿಯೋಸಿ ಬರ್ತಾ ಹಾಕ್ಬಿಡ್ತೀನಿ. ನಾಟಿ ಮಾಡಿದ್ರೆ ಅಯ್ಯಯ್ಯೋ ನೀವ್ಯಾ ಕಿಳಿಯಕ್ ಹೋದ್ರೆ? ಯಾಕೆ ಇದ್ದೆ? ನಿನಕ್ಕೆ ಎಷ್ಟಲ್ಲ ನೆ ಹೋಗೋದು ಕುಕ್ಕರ್ಸೆ? ಸರಿದ್ರೆ ನಡಿ, ನೀನ್ ಕುತ್ಕೋ ನಾನ್ ಹೋಗ್ತೀನಿ. ಚಿಕ್ಕಪ್ಪ ನನ್ ಚಿನ್ನ. ಚಿಕ್ಕಪ್ಪ ನಾನು ಬರ್ತೀನಿ ಚಿಕ್ಕಪ್ಪ. ಬೇಡ ಪುಟಿ, ಎಮ್ಮೆ ಕೂತಾದ್ರೆ ರಂಪಾಗೋಯ್ತದೆ. ನಿಂಗೋಸ್ಕರ ಏನ್ ತಂದಿದ್ದೀನಿ ನೋಡು. ನಾನು ನಿಂಗೆ ಏನ್ ತಂದಿದ್ದೀನಿ ನೋಡು. ಆಯ್ತೇನೆ ಚಿಕ್ಕಪ್ಪ. ತಾತ ಚೆನ್ನಾಗಿದ್ದಾರ? ಓ ಚೆನ್ನಾಗವ್ರೆ. ಚಿಕ್ಕಪ್ಪ ಚಿಕ್ಕಮ್ಮ ಅವರು ಚೆನ್ನಾಗವ್ರೆ. ಆಶಾಂತಿ ಅವ್ರನ್ನು ಇವಳು ಕಕ್ಕಸ ಕೂತ್ರೆ ಅಲ್ಲೇ ಬೇರ್ ಬಿಟ್ಬಿಡ್ತಾಳೆ. ಲಕ್ಷ್ಮಿ ಆಯ್ತೇನೆ? ಇನ್ನು ಆಗಿಲ್ಲ ಮಮ್ಮಿ. ಎಷ್ಟೊತ್ತೆ? ನೀನ್ ಮಾತ್ರ 2.5 ಗಂಟೆ ಕೂತಿರ್ತೀಯ. ಇಲ್ಲೇ ಮಾಡೇ ಇಲ್ಲ ಬರ್ತಾಯ್ತು. ನಿನ್ ಕೂತೆಲ್ಲ 1 ಗಂಟೆ ಆಯ್ತು. ತರ್ಲೆ ತಲಹರಟೆ ಜಾಸ್ತಿ ಆಯ್ತು ನಡಿಯ. ಅವತ್ ನಾನ್ ಕೇಳಿದ್ದಕ್ಕೆ ಜವಾಬ್ ಕೊಡದೆ ಹೋದೆ. ನಿನ್ಗೆಷ್ಟೇ ಕೊಬ್ಬು, ನಾನ್ ಮನ್ಸು ಮಾಡಿದ್ರೆ ಯಾರೇ ಆಗಿರ್ಲಿ ಪಡ್ದೆ ಪಡಿತೀನಿ. ಇವತ್ ರಾತ್ರಿ 10 ಗಂಟೆಗೆ ಸರಿಯಾಗಿ ನೀನಾಗೆ ಬಂದಿಯೋ ಸರಿ, ಇಲ್ಲ ಹ್ಯಾಕ್ ಕರ್ಸ್ಕೋಬೇಕು ಅಂತ ನಂಗೆ ಗೊತ್ತು. ಇಲ್ಲ ಸರ್ ಬರ್ತೀನಿ. ವೆರಿ ಗುಡ್. ನೀನ್ ವೆಜ್ಜೋ ನಾನ್ ವೆಜ್ಜೋ? ನಾನ್ ವೆಜ್. ನಿನ್ ಬ್ರ್ಯಾಂಡು ಅಂದ್ರೆ
ಎಳೆ ಮಗು ಬಾಯಿಗೆ ಬೆರಳಿಟ್ರೆ ಕೊಚ್ಚಕ್ಕೂ ಬರಲ್ಲ. ಅಂದ್ರೆ ವಿಸ್ಕಿ, ಬ್ರ್ಯಾಂಡಿ, ಬಿಯರ್ ಯಾವ್ದಾದ್ರೂ ಸರಿ. ರಾತ್ರಿ 10 ಗಂಟೆಗೆ ತೋಟದ ಮನೆ. ಸರ್ ಅಂತೂ ಬಂದಿಯಲ್ಲ, ಬರ್ತಿದ್ರೆ ಬಿಡ್ತಿದ್ರ, ಕರ್ಸ್ಕೋತಿದ್ರಲ್ಲ. ಗುಡ್, ಬೇರೋ ಬಿರಿಯಾನಿ ಎಲ್ಲ ತಂದಿದ್ದೀನಿ, ಫಸ್ಟ್ ಅದನ್ನ ಮುಗಿಸೋಣ, ಆಮೇಲೆ ಮಿಕ್ಕಿದ್ದು ಬಾ. ನಿಮ್ಮ ನೋಡಿದ್ರೆ ನಂಗೆ ಭಯ. ಹ್ಯಾಟು, ಬೂಟು, ಲಾಟಿ ಇದ್ದಾಗ ಮಾತ್ರ ರಶ್ಮ, ಗುಂಡು ತುಂಡು ಹೆಣ್ಣಿದ್ದ ಮಾತ್ರ ಮಹಾರಶಿಕ. ನಾಚಿಕೆ ಆಗುತ್ತೆ ದೀಪಾರ್ಸಿ. ಸೌಂದರ್ಯನ ಬೆಳಕಲ್ಲೇ ನೋಡ್ಬೇಕು. ಹೋಗ್ಲಿ, ಆ ಕಡೆ ತಿರುಗಿ ಸೆರು ಕೊಡ್ತೀನಿ ಹೇಳಿರಿ. ನನ್ನ ಮೈಯಂದನೆಲ್ಲ ಪೂರ ನೋಡರಂತೆ. ಅಲ್ಲಿಲ್ಲ, ನಾನೇ 100 ಕೆರೆ ನೀರ್ ಕುಡ್ದೋನು ಅನ್ಕೊಂಡಿದ್ದೆ, ನೀನ್ ನನಗೆ ದೂರ ಸಿಕ್ಲೆ. ಕುಡು ತಿರುಗಿ ಹೇಳಿರಿ. ಈಗ ತಿರುಗ್ಲ ತಿರುಗಿ. ಅಪ್ಪ ಯಾರ ಹತ್ರ ಆದ್ರೆ ಹಿಂಗ್ ನಡ್ಕಂಡೆ ಇಡ ಇಡ ಮಾಡ್ಬಿಡ್ತೀನಿ. ಸತ್ಯಸಂಧ, ಈ ಕ್ವಾಣ್ಣನ್ ಮಗ ಮನೆಗೆ ಹೋಗೋದ್ರೊಳಗೆ ಇನ್ನೂ ಏನೇನು ಉದುರಿಸ್ಕೊಂಡು ಹೋಗ್ತಾನೋ ಕಾಣಲ್ಲಪ್ಪ. ಯಾಕೆ ದೂತ್ಕೊಂಡ್ಬಿಟ್ಟೆ ನೆನ್ನೆ ನೆನಪಾಯ್ತಾ? ಕೋಣ, ಇದೇ ನೋಡು ಬೇಡ ಅನ್ನೋದು. ಕೋಪ ದೌಡೆಗ್ ಮೂಲ. ನೀನೆಲ್ಲ ಇರೋ ಕೈ, ಬಾಯಿ, ಕಚ್ಚೆ ಈ ಮೂರ್ನು ಸುಧವಾಗಿಟ್ಕ, ಇಲ್ಲಾಂದ್ರೆ ಶರೀರನ ತುಂಡು ತುಂಡ ಕತ್ತರಿಸಿ ತೆಂಗಿನ ಮೊಟ್ಟೆ ಕೊಳೆ ಹಾಕ್ದಂಗೆ ಕೊಳೆ ಹಾಕ್ಬಿಟ್ಟರು. ಗೊತ್ತಾಯ್ತಾ? ಏನಪ್ಪ ಬುತ್ತಿ ತಟ್ಟಿ ಹೊತ್ಕೊಂಡ್ಬಂದ್ಬಿಟ್ಟವಳೆ? ಆ ಬಂದೆ, ನೀನ್ ಯಾಕೆ ತರಕ್ ಹೋದೆ? ಹಂಗೇನಿಲ್ಲ ತಾತ. ಬಸಂತಾಗೈತೆ, ನೀ ತಿಂದ್ಯಾ? ಇದನ್ನ ಚೆನ್ನಾಗಾಯ್ತಲ್ಲ, ಸಾಕು ಸಾಕು. ಬತ್ತೀನಿ.
ಬರಬೇಕಾದ್ರೂ ನಂಗೆ ಹಿಂಗ ಆಗಿರ್ಲಿಲ್ಲ ಕಣವ್ವ, ತೊಳ್ಳೆ ಎಲ್ಲ ಓದಿರ್ತಾ ಐತೆ. ನಿನಗೆ ಎಷ್ಟು ಹೇಳಿದೀನಿ ಕಣಮ್ಮ, ಆಪರೇಷನ್ ಮಾಡುವಾಗ ನೋವೇ ಆಗಲ್ಲ ಅಂತ. ಇನ್ನೊಂದು ಅನುಮಾನ. ಏನಮ್ಮ? ಆಪರೇಷನ್ ಮಾಡಿಸ್ಕೊಂಡ್ ಮ್ಯಾಕೆ ಮೈ ಬೊಜ್ಜು ಬಂದ್ಬಿಡ್ತದೆ, ಸರಿಯಾಗಿ ಮುಟ್ಟಾಗಕ್ಕಿಲ್ಲ, ಉಪ್ಸ ಬತ್ತದೆ, ಕೆಲ್ಸ ಗಿಲ್ಸ ಮಾಡಕ್ ಆಗಕ್ಕಿಲ್ಲ ಅಂತಾರೆ. ಅದೆಲ್ಲ ಸುಳ್ಳು. ಬಸ್ರಿ ಬಾಣಂತಿ ಅಂತ ನೋವು ಸಂಕಟ ಪಡೋದು ತಪ್ಪುತ್ತೆ. ಅಯ್ಯೋ ಶಿವನೆ, ಅದನ್ನ ಮಾತ್ರ ಗೆಪ್ತಿ ಮಾಡ್ಬೇಡ ಕಣವ. ಯವ್ವ, ಇನ್ನೊಂದು ಮುಖ್ಯವಾದ ವಿಷಯನೆ ಮರ್ತ್ಬಿಟ್ಟೆ. ಏನದು? ಗಂಡ ಹೆಂಡತಿ ಸಂಸಾರ ಮಾಡಬೇಸಿದಾಗ ಏನಾದ್ರೂ ತಾಪತ್ರಯ? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಬರೀ ಮಕ್ಕಳ ಹಾಕ್ದಾಗ ತಡೆಯೋಕ್ ಮಾತ್ರ. ಈ ಅನುಮಾನ ನಿನಗ್ಯಾಕೆ ಬಂತು? ನನ್ನ ಗಂಡ ಬಸ್ರಿ ಬಾಣಂತಿ ಆದಾಗ ಸಹಿತ ನಿನ್ನೊಂದು ಚೆನ್ನ ಬುಟ್ಟಿರಕ್ಕಾಗಲ್ಲ ಕಣಮಿ ಅಂತ ಗ್ವಾಗರಿತಾನೆ. ಆಪರೇಷನ್ ಆದ್ಮ್ಯಾಕೆ ಅವನ ಆಸೆ ನನ್ನ ಕೈಲಿ ತೀರ್ಸಕ್ ಆಗ್ಲಿಲ್ಲ ಅಂತ ಅವ್ನು ಹೊರಗಡೆ ಎಲ್ಲಾರು ಮೇಯ ಕೊಟ್ಟೋದ್ರೆ ನನ್ನ ನನ್ನ ಮಕ್ಳ ಗತಿ. ನೀನಾಗ ನೀನ್ ಬೇಡ ಅನ್ನೋವರೆಗೂ ಇದರಿಂದ ನಿನಗೆ ಯಾವ ತಾಪತ್ರಯನೂ ಇಲ್ಲ. ನಡಿ, ನಾನ್ ಬರಕಿಲ್ಲ ಕಣವ, ನನಗೆ ಭಯ ಆಯ್ತದೆ. ನಿನ್ನ ಕತ್ಕು ಯಾಕೆ ಕರ್ಕೊಂಡೋಯ್ತವ್ರೆ? ಮುಚ್ಚು ಬಾಯಿ, ಹತ್ತು ಗಾಡಿಯ. ನಿನಗೇನ್ ಬಂತಲ್ಲ ರೋಗ? ಹೆಣು ಊರುಗಳು ಬೀಜ ಹೊಡೆದ್ರೆ ಹಸ್ಕೊಳ್ತಾಕ್ ಹೋಯ್ತವ. ಇಲ್ಲ ಹಂಗೆ ನಂಗೂ ನರ ಕತ್ತರಿಸ್ಬಿಟ್ರೆ ನನ್ನ ಹೆಂಡ್ರ ಗತಿ. ಗಪ್ಪ ನನ್ನ ಮಗನೇ, ನರ ಕತ್ತರಿಸೋದು ಅಂದ್ರೆ ಮಕ್ಕಳಾಗ್ದಂಗೆ ತಡೆಯೋದಷ್ಟೇಯ, ಮಿಕ್ಕ ಕೆಲ್ಸಕ್ಕೆ ಏನು ತೊಂದರೆ ಇಲ್ಲ. ನಡಿ ನಡಿ. ಎದ್ರಕೋಬೇಡ ಕಣ್ಮಾವ, ನಾನಿವನಿ ನಿಂದ ಧೈರ್ಯ ಕಣವ. ನಂಗೆ ಆಗ್ಲೇ ಸರೋತ್ತಾಗೈತೆ, ಇದ್ಯಾಕೆ ಕಿಂಕುತ್ತಿದ್ದೀರಾ? ಯಾಕೋ ನಿದ್ದೆನೆ ಬರ್ತಾ ಇಲ್ಲ. ನಾನು ಮೂರ್ದಿಂದ ನೋಡ್ತಾನೆ ಇದ್ದೀನಿ, ನೀವು ಮೊದಲಂಗಿಲ್ಲ. ನನ್ನ ಮೇಲೆ ಏನಾದ್ರೂ ಬೇಜಾರಾ? ಹಾಗೇನಿಲ್ಲ, ನಾಳೆ ಊರ್ಗೆ ಹೋಗ್ತಾ ಇದ್ದೀನಿ, ಬರೋದು 8 ದಿನ ಆಗುತ್ತೆ. 8 ದಿನ? ನೀವಿಲ್ದೆ ಅಷ್ಟು ದಿನ ಹೇಗಪ್ಪ ಕಳೆಯೋದು ಅಂತ ಚಿಂತೆ. ನೀವು ಊರ್ಗೆ ಹೋದ್ರೆ ನೀವಿಲ್ದೆ ನಾನು ಇಲ್ಲಿ ಒಬ್ಬನೇ ಹೆಂಗಪ್ಪ ಕಾಲ ಕಳೆಯೋದು? ಡಬಾರ್ ಅಂತ ಬಾಂಬ್ ಹಾಕ್ಬಿಟ್ರಲ್ಲ. ಹಾಗಾದ್ರೆ ನೀವು ನನ್ನ ಜೊತೆ ನಮ್ಮ ಊರಿಗೆ ಬಂದ್ಬಿಡಿ. ನಂಗೇನೋ ಆಸೆ ಐತೆ. ಅತ್ತಿಗೆ ಅಣ್ಣ ಏನಂತಾರೋ ಕೇಳಿ ನೋಡ್ತೀನಿ. ಅತ್ತಿಗೆ. ಏನು? ಒಂದು ಮಾತು. ಏನದು ಹೇಳು. ಅದು ಬಂದು ಅವರೇ ಹೇಳ್ತಾರೆ. ಏನ್ರಿ ಇವ್ನು ಹೇಳ್ತಾ ಇರೋದು? ನಮ್ಮ ಊರು ನೋಡ್ಬೇಕಂತೆ, ನಾನು ಹೇಗೋ ಹೊರಟಿದ್ದೀನಲ್ಲ, ನಾನು ಜೊತೆಗೆ ಬರ್ತೀನಿ, ನಿಮ್ಮನ್ನು ಕೇಳು ಅಂತ ಹೇಳ್ತಿದ್ದಾರೆ. ಅಷ್ಟೇ ತಾನೇ, ಕರ್ಕೊಂಡೋಗಿ. ಅವನು ಯಾವತ್ತೂ ಮನೆ ಬಿಟ್ಟು ಹೊರಗಡೆ ಹೋಗಿಲ್ಲ, ಸುತ್ತಾಡ್ಕೊಂಡು ಬರಲಿ. ಇದ್ಯಾಕೆ ನಾನು ಹೀಗೆ ನೋಡ್ತಾ ನಿಂತ್ಬಿಟ್ಟೆ? ಹೋಗಿ ಸ್ನಾನ ಮಾಡಿ ರೆಡಿಯಾಗು. ಮತ್ತೆ ಖರ್ಚಿಗೆ ದುಡ್ಡು ತಾನೇ, ನಾನು ಕೊಡ್ತೀನಿ. ಅತ್ತಿಗೆ ಪುಟ್ಟಿ, ನಾನು 8 ದಿನ ಊರಾಗಿರಕ್ಕಿಲ್ಲ, ಆಶಾಂಟಿ ಜೊತೆ ಹೋಯ್ತಿದ್ದೀನಿ. ನಾನು ಬರ್ತೀನಿ ಚಿಕ್ಕಪ್ಪ. ಅಯ್ಯೋ ಬೇಡಮ್ಮ, ಈ ಸ್ಕೂಲ್ ಉಂಟೈತದೆ? ಸ್ಕೂಲ್ ಎಲ್ಲ ಹೋಗಲ್ಲ, ಅಲ್ಲೇ ಇರುತ್ತೆ. ಆದ್ರೂ ಎಮ್ಮೆ ಸುಮ್ಕಿರ್ಬೇಕಲ್ಲ. ಅಯ್ಯೋ 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 ಅಯ್ಯೋ, ನೀ ನಗದ್ ಬಿದ್ದೋಗ. ಎಷ್ಟು ಸರಿ ನಾ ಬಗಳೋದು ನಿಂಗೆ? ಮನೆ ಹತ್ರ ಬರ್ಬೇಡ, ಮಗು ಮುಖ ನೋಡ್ಬೇಡ ಅಂತ ನಾಚಿ ಕಟ್ಟವನೆ. ಮಮ್ಮಿ ಚಿಕ್ಕಪ್ಪನ ಹಂಗೆಲ್ಲ ಬೈಬೇಡ. ಚಿಕ್ಕಪ್ಪ ಅಂತೆ ಚಿಕ್ಕಪ್ಪ, ಕತ್ತೆ ಲೌಡ ಹೋಗ್ತೀನಿ ಅಂತ ಇದಕ್ಕ ನೀನ್ ಬಂದಿತ್ತು. ನಡಿ ಅವಳಿಗೆ. ಅದಕ್ಕೆ ಲಕ್ಷ್ಮಿ ನೋಡಿಬೇಡ. ಅದಕ್ಕೆ ಸಿರ್ಕ ಮಾತಾಡ್ದೆ ತಲ್ಗ. ಇದೇನಿದು ನಗ್ನಗ್ತಾವ್ದಾರ್ ಸಪ್ಪಗ್ ಬರ್ತಿದ್ದೀರ? ಲಕ್ಷ್ಮಿ ನೋಡವ ಅಂತ ಹೋದೆ, ಆ ಎಮ್ಮೆ ಬೋದ್ಬಿಡ್ತು. ಅದಕ್ಕೆ ಸರಿ ಹತ್ತಿ ಹತ್ತಿ.
ನನ್ನ ಮಗಳನ್ನ ನಿಮ್ಮ ಮಗ ಸೋಮಣ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ಇವಳಿಗೂ ಅವನು ಅಂದ್ರೆ ಪ್ರಾಣ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸ್ತೆ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿದ್ರೆ ನನ್ನ ಮಗಳು ಒಳ್ಳೆ ಗಂಡ, ನನ್ನ ಆಸ್ತಿಗೆಲ್ಲ ವಾರಸದಾರ ಸೋಮಣ್ಣೆ ಆಗ್ತಾನೆ. ಸಂಬಂಧ ಸಿಗಕ್ಕೆ ಅವನ ಅದೃಷ್ಟ ಮಾಡಿದ್ದ, ನಾವು ಪುಣ್ಯ ಮಾಡಿದ್ದು. ನೀವು ಹೆಂಡತಿ ಗಂಡ ಏನಂತೀರಪ್ಪ? ಏನ್ ಹೇಳಿರಿ? ಇಷ್ಟೊಂದು ಆಸ್ತಿ ಐಶ್ವರ್ಯ ಯಾರ್ಗುಂಟು ಯಾರ್ಗಿಲ್ಲ. ಸ್ವಲ್ಪ ದಿನ ಸೋಮನ ಅನುಸರಿಸ್ಕೊಂಡ್ರೆ ಒಂದಷ್ಟು ಗಂಟು ಮಾಡ್ಬೋದು. ಒಪ್ಕೊಂಡಿದೀವಿ ಅಂತ ಹೇಳು. ನಮ್ಮ ಮನೆಯವ್ರು ಒಪ್ಕೊಂಡ್ಬಿಟ್ರು. ನಂತಿನ್ನೇನು? ಗಂಡ ಹೆಂಡತಿ ನೀವೇನಂತೀರಪ್ಪ? ಮದ್ವೆ ಆಗೋನ್ ಸೋಮು ಅವನ ಊರ್ನಲ್ಲಿಲ್ಲ. ಅವ್ನ್ ಬಂದ್ಮೇಲೆ ಕೇಳಿ ತೀರ್ಮಾನ ತಗೊಳ್ಳೋದು ಒಳ್ಳೇದು ಅಂತ ನಮ್ಗನ್ಸುತ್ತೆ. ಬಿದ್ರಿ ತೊಟ್ಲನ್ನು ತೊಕ್ತಾಳೆ, ಮಗುನು ಜಿಗಿಡ್ತಾಳೆ. ನೀನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡ. ಉಸಿರುವಳ್ಳಿ ಹುಟ್ಟಿಸ್ತಾ ನೀವು. ನೀವ್ ಹೇಳಿ ಮಾವಯ್ಯ. ಕೋಳಿನ್ ಕೇಳಿ ಎಲ್ಲಾರ ಮನ್ ಸರಿತಾರನವ? ರಾಮಣ್ಣ ನಾನು ಅವನ್ ಒಪ್ಪಿಸ್ತೀನಿ, ನಿನ್ ಮುಂದಿನ ಏರ್ಪಾಟ್ ಮಾಡ್ಕ. ನಿಮ್ಮೆಲ್ಲ ಅಧಿಕಾರ ದುರುಪಯೋಗ, ಹೆಣ್ಣುಗಳ ಮಾನಭಂಗ ಹಾಗೂ ಲಂಚದ ಆರೋಪಗಳು ಇರೋದ್ರಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆ ಆಗ್ಬೇಕಾಗಿದೆ. ಅಲ್ಲಿವರೆಗೂ ಯು ಹ್ಯಾವ್ ಬಿನ್ ಕೆಪ್ಟ್ ಅಂಡರ್ ಸಸ್ಪೆನ್ಷನ್. ಅದು ನೋ ಮೋರ್ ಡಿಸ್ಕಷನ್, ಯು ಕ್ಯಾನ್ ಗೋ ನೌ. ಓಹೋ, ಏನ್ ಇನ್ಸ್ಪೆಕ್ಟರ್, ಆಸ್ಕೆ ಪೆಟ್ಟಿಗೆ ಜೊತೆಯಾಗಿ ಬರ್ತಾ ಇದ್ದೀರಾ? ಟ್ರಾನ್ಸ್ಫರ್? ನನ್ ಟ್ರಾನ್ಸ್ಫರ್ ಮಾಡೋ ಗಂಡು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವನಿದಾನ್ ಮಾವ? ನಾನೇ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟೆ. ಅದೇ ಅಕ್ಕಯ್ಯ, ನನ್ನಂತ ನಿಷ್ಠಾವಂತನಿಗೆ ಡಿಪಾರ್ಟ್ಮೆಂಟ್ ಲಾಯಕ್ಕಿಲ್ಲ ಲಾಯಕ್ಕಿಲ್ಲ. ರಮಣ, ನೆಟ್ಗಿರೋ ನಿನ್ ತಲೆಗ್ ಬೈರಿಗೆ ಕೊರೆದು ಪಾದ್ರಸ ತುಂಬಿ ಕೆಡಿಸ್ಬಿಡ್ತಾನೆ. ಎಲ್ಲ ಹೋಯ್ತಿದ್ಯೇನೋ, ಹೋಗು ಹೋಗು. ಬತ್ತಿಂದ ರಮಣ. ಲೇ ಅಬ್ಬೆ ಪಾರಿ, ನನ್ನ ಮಗನೇ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟೆ ಅಂದ್ಯಲ್ಲ, ಉಂಗೋಕೇನ್ ಮಾಡ್ತೀಯಾ? ರಾಜಕೀಯ ಕಿಳಿತೀನಿ, ರಾಜಕೀಯ ಕಿಳಿತೀನಿ ಎಂದೆ. ಗೆದ್ದು MLA ಆಗಿ ಮಂತ್ರಿ ಆಗ್ತೀನಿ, ಆಮೇಲೆ ಚೀಫ್ ಮಿನಿಸ್ಟರ್ ಆಗಿ ಇಡೀ ವಿಧಾನಸೌಧನ ಗಡಗಡ ಅಂತ ನಡಗಿಸ್ಬಿಡ್ತೀನಿ. ಆಹಾ ಮಹಾಜನಗಳೇ, ಈ ಅಬೇಪಾರಿ ನನ್ನ ಮಗ ಮುಂದೆ ಚುನಾವಣೆಗೆ ನಿಂತ್ಕೋತಾನಂತೆ. ಇವನೆಂತ ಅಲಾಲ್ಕೋರ ಅಂತ ನಿಮಗೆಲ್ಲ ಗೊತ್ತು. ಇವನಿಗೆ ಓಟ್ ಹಾಕ್ತೀರಾ ಮೆಟ್ನಾಗ ಹೊಡಿತೀರಾ, ನೀವೇ ತೀರ್ಮಾನ ಮಾಡಿ. ಓಟ್ ಹಾಕ್ತೀರಾ ಮೆಟ್ನಾಗ ಹೊಡಿತೀರಾ? ಹಂಗಾದ್ರೆ ಬೆಂಗಳೂರು ಕಟ್ಸಿದೀವ್ರಣ. ಗೌಡ್ರ ಕೆಂಪೇಗೌಡ್ರ ಅಡ್ಬಿದ್ದ ಬುದೇ ಅಡ್ಬಿದ್ದ. ಕೆಂಪೇಗೌಡ್ರೆ ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ, ಸುಮ್ಮನೆ ನಿಂತು ಬಿಟ್ರಲ್ಲ. ಬೆಂಗಳೂರು ಕಟ್ಟಿ ಗೊತ್ತಿಲ್ದಂಗೆ ಮರ್ತೆ ಬಿಟ್ರಲ್ಲ, ಎಲ್ಲ ಮರ್ತೆ ಬಿಟ್ರಲ್ಲ. ಒಂದು ಸಲ ಇಳಿದು ಸುತ್ತ ನೋಡಿ ಎಲ್ಲ, ಹನುಮಂತನ ಬಾಳದಂಗೆ ಬೆಳೆದೋಯ್ತಲ್ಲ. ಕೆಂಪೇಗೌಡ್ರೆ ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ, ಸುಮ್ಮನೆ ನಿಂತು ಬಿಟ್ರಲ್ಲ. ಪೇರಿಸ್ತಂಗೆ ಮನೆಯೋ ಮನೆ, ಹುಳುಗಳಂಗೆ ಪಿತ ಪಿತ ಅಂತ ಜನವೋ ಜನ. ಬೆಂಕಿ ಪಟ್ಟಣ ಪೇರಿಸ್ತಂಗೆ ಮನೆಯೋ ಮನೆ, ಹುಳುಗಳಂಗೆ ಪಿತ ಪಿತ ಅಂತ ಜನವೋ ಜನ. ಬಸ್ಸು ಲಾರಿ ಆಟೋ ಕಾರು ಮೈ ಮೇಲ್ ಬರ್ತಾವೆ. ರಸ್ತೆ ದಾಟಕ್ಕೋದ್ರೆ ಪೊಲೀಸ್ ಪೀಪಿ ಉತ್ತಾನೆ, ಬ್ಯಾಡಪ್ಪೋ ಬ್ಯಾಡಪ್ಪೋ ಬೆಂಗಳೂರು ಸಹವಾಸ. ಕೆಂಪೇಗೌಡ್ರೆ ಗೊತ್ತೈತೇನು ಇಲ್ಲಿ ವನವಾಸ. ಕೆಂಪೇಗೌಡ್ರೆ ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ, ಸುಮ್ಮನೆ ನಿಂತು ಬಿಟ್ರಲ್ಲ. ಬೆಂಗಳೂರು ಕಟ್ಟಿ ಗೊತ್ತಿಲ್ದಂಗೆ ಮರ್ದೆ ಬಿಟ್ರಲ್ಲ, ಎಲ್ಲ ಮರ್ದೆ ಬಿಟ್ರಲ್ಲ.
ಕಷ್ಟ ಇಲ್ಲದ ಸಂಪಾದನೆ ಅಂತ ಬೆಂಗಳೂರು ಸೇರ್ತಾರೆ ಪ್ಯಾಸನ್ ಬಟ್ಟೆ ತೊಟ್ಕೊಂಡು ಡೌಲ್ ಮಾಡ್ತಾರೆ ಕಷ್ಟ ಇಲ್ಲದ ಸಂಪಾದನೆ ಅಂತ ಬೆಂಗಳೂರು ಸೇರ್ತಾರೆ ಪ್ಯಾಸನ್ ಬಟ್ಟೆ ತೊಟ್ಕೊಂಡು ಡೌಲ್ ಮಾಡ್ತಾರೆ ಬೈಟು ಕಾಫಿ ಇಡ್ಲಿ ತಿಂದು ಡರ್ ಅಂತಾರೆ ಬಿಟಿಎಸ್ ಬಸ್ಸಿನಲ್ಲಿ ಜೋತಾಡ್ತಾರೆ ನಂತ್ರು ಗಿಂತ್ರು ಮನೆಗ್ ಬಂದ್ರೆ ಕಣ್ ಕಣ್ ಬಿಡ್ತಾರೆ ಬೆಳೆಯೋರ್ ಯಾರು ಕೇಳಿ ಹಳ್ಳಿ ಜನ ಇಲ್ಲೇ ಬಂದ್ರೆ ಕೆಂಪೇಗೌಡ್ರೆ ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ ಸುಮ್ಮನೆ ನಿಂತು ಬಿಟ್ರಲ್ಲ ಬೆಂಗ್ಳೂರ್ ಕಟ್ಟಿ ಗೊತ್ತಿಲ್ದಂಗೆ ಮರ್ದೆ ಬಿಟ್ರಲ್ಲ ಎಲ್ಲ ಮರ್ದೆ ಬಿಟ್ರಲ್ಲ ಅಂತ ಯಾರು ಹೇಳ್ತಾರೆ ಕಣ್ ಕಂಡೋರೆ ಲಕ್ಷ ಲಕ್ಷ ತುಂಬಿಕೊಂಡವರೆ ಬೆಂಗಳೂರೆಲ್ಲ ನಮ್ದೆ ಅಂತ ಯಾರು ಹೇಳ್ತಾರೆ ಕಣ್ ಕಂಡೋರೆ ಲಕ್ಷ ಲಕ್ಷ ತುಂಬಿಕೊಂಡವರೆ ಕನ್ನಡ ಭಾಷೆ ತಬ್ಲಿಯಾಗಿ ಪರದಾಡ್ದೈತೆ ದಾರಿಗಿರಿ ತಪ್ಪ ಅಂತ ಭಯವಾಗ್ತೈತೆ ಕೆಂಪೇಗೌಡೆ ಹೇಳಿ ನಮಗೆ ಮುಂದೇನ್ ಗತಿ ಹಿಂಗೆ ಹೋದ್ರೆ ನಿಮ್ಗೂ ಕೂಡ ದೇವ್ರೇ ಗತಿ ಕೆಂಪೇಗೌಡ್ರೆ ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ ಸುಮ್ಮನೆ ನಿಂತು ಬಿಟ್ರಲ್ಲ ಬೆಂಗಳೂರು ಕಟ್ಟಿ ಗೊತ್ತಿಲ್ದಂಗೆ ಮರ್ತೆ ಬಿಟ್ರಲ್ಲ ಎಲ್ಲ ಮರ್ತೆ ಬಿಟ್ರಲ್ಲ ಒಂದು ಸಲ ಇಳಿದು ಸುತ್ತ ನೋಡಿ ಎಲ್ಲ ಹನುಮಂತನ ಬಾರದಂಗೆ ಬೆಳೆದೋಯ್ತಲ್ಲ ಕೆಂಪೇಗೌಡ್ರೆ ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ ಸುಮ್ಮನೆ ನಿಂತು ಬಿಟ್ರಲ್ಲ ನಿನ್ನೊಂದು ಮಾತು ಕೇಳ ನೀನೇನ್ ಕೇಳ್ತೀಯ ಅಂತ ನನಗೆ ಗೊತ್ತಮ್ಮ ಸೋಮು ವಿಷಯ ತಾನೆ ಯೋಚನೆ ಮಾಡಬೇಡಮ್ಮ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ನನಗೆ ಯಾವತ್ತೂ ನೋಡ್ಕೊಳ್ಳಲ್ಲ ಅನಂಬಿಕೆ ನನಗಿದೆ ಆದರೂ ಅವ್ರದ್ದು ಮಗುನಂತ ಮನಸ್ಸು ಕಪಟ ವಂಚನೆ ಏನೂ ಅರಿದವರು ಅದನ್ನೆಲ್ಲ ನೋಡ ನಾನು ಇಷ್ಟಪಟ್ಟಿದ್ದು ಪ್ರೇಮಿಸಿದ್ದು ಪ್ರೇಮ ಅನ್ನೋದು ನೀನು ತಿಳ್ಕೊಂಡಿರೋ ಹಾಗೆ ಹೂವಿನ ಹಾಸಿಗೆ ಅಲ್ಲ ಆಶಾ ಅದು ನನಗೂ ಗೊತ್ತಮ್ಮ ಗೊತ್ತಿದ್ದು ಕಾಲಿಟ್ಟೆ ಅಂದಮೇಲೆ ನಿನಗೆ ನಾನೇನು ಹೇಳಲಿ ನೀನು ಓದ್ದವಳು ಬುದ್ಧಿವಂತೆ ನಿನ್ನ ಬದುಕು ರೂಪಿಸ್ಕೊಳ್ಳೋ ವಿವೇಕ ನಿನ್ನ ಕೈನಲ್ಲೇ ಇದೆ ಆದರೂ ತಾಯಿಯಾಗೊಂದು ಮಾತು ಹೇಳಿದೆ ಇನ್ನು ನಿನ್ನಿಷ್ಟ ನಿನ್ನ ಕೈಲಿ ಏನು ತಾನೆ ಕಿಸಿದ್ದೆ ಬಾಯಿ ಮುಚ್ಕೊಂಡು ಕುಕ್ಕರಿಸು ಏನ್ರಿ ಮುಚ್ಚು ಬಾಯಿ ಅಯ್ಯೋ ಡ್ಯಾಡಿ ತಗೋ ಡ್ಯಾಡಿ ಈಗ ಯಾಕಮ್ಮ ಬೆಳಿಗ್ಗೆನೆ ಶೇವ್ ಮಾಡ್ಕೊಂಡು ಬಿಟ್ಟಿದೀನಿ ಸೇವ್ಗಲ್ಲ ನಿಮ್ಮ ಮೀಸೆ ಬೋಲ್ಸಕ್ಕೆ ಮೀಸೆ ಗಂಡ್ಸಿಗೆ ಲಕ್ಷಣ ಕಣಮ್ಮ ಗಂಡ್ಸ ನೀನು ಮಮ್ಮಿಗೆ ಹತ್ಕೊಂಡು ಗಡ್ಗಡ ನಡೀತೀಯ ಅವ್ಳನ್ನ ಕಂಟೆ ಮಾಡಕ್ ಆಗಲ್ವ ನಿಂಗೆ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯ ಅದೇನು ಹೇಳು ಹಾ ಹಿಡ್ಕೋ ಹಂಡೆ ಬಂದ ತಕ್ಷಣ ಚೆನ್ನಾಗಿ ಬಾಸು ಹಂಡೆ ಹೋಗಿ ಡಂಬಾಗ್ಬಿಡ್ಬೇಕು ಗೊತ್ತಾಯ್ತಾ ಹಾ ಬರ್ಲಿ ಅವಳು ಏನು ಕೆಲ್ಸ್ಕೋಬೇಡ ಬಂದ್ಕುಲೆ ಬಾಸು ಏನ್ ಹಾಗೆ ನೋಡ್ತಾ ನಿಂತಿದ್ದೀಯ ಅದು ಅದು ದೇರೆ ತಗೋ ದೇರೆ ತಗೋ ಕೈಯಲ್ಲಿ ದೊಣ್ಣೆ ಬೇರೆ ಇದೆ ದೊಣ್ಣೆನಾ ಇದ್ಯಾಕೆ ಬಂತು ನನ್ನ ಕೈಗೆ ಬಾಯಿಲಿ ಯಾಕೊಂಥರ ಸಪ್ಪಿದೀಯ ಬೆಳಗ್ಗೆಯಿಂದ ಯಾಕೋ ಸಂಕಟ ಮನಸ್ಸೇ ಸರಿಯಾಗಿಲ್ಲ ನಿನ್ನ ಬಿಟ್ಬಿಟ್ಟು ನಾನು ಒಬ್ಬನೇ ಊರಿಗೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಅಂತ ಕಾಣ್ತದೆ ನೀನು ಗಡನ ಊರಿಗೆ ಬಂದ್ಬಿಡು ನಾನು ಓದ್ ಕೂಡ್ಲೆ ಮದುವೆ ವಿಚಾರನೆಲ್ಲ ಮಾತಾಡ್ಬಿಡ್ತೀನಿ ನೀನ್ ಬಂದ ತಕ್ಷಣ ನಿಶ್ಚಿತಾರ್ಥ ಮದುವೆ ಸೋಬ್ನ ಅದಿನ್ನು ಎಲ್ಲೋ ಐತೆ ಆಗ್ಲೇ ನಾಚ್ಕೊತಾಳ ನೋಡ್ರಣ್ಣ ನಾನು ಹೇಳಿದ್ದೀನಿ ಏನೋ ಆಗೇ ಇಲ್ಲ ಆಗ್ಲೇ ಕಿವಿ ಹಿಡ್ತೀಯ ಇನ್ನೆಲ್ಲ ಆದ್ಮೇಲೆ ಇನ್ನೇನೇನು ಹಿಡ್ತಾಳೋ ಇರ್ಬದ್ರಾ
ಬಂದ್ರಪ್ಪ ಕಾಫಿ ಕುಡಿರಿ. ಸೋಮಣ್ಣ ಈಗ ಬರ್ತಿದ್ದೀನಪ್ಪ ಬಾ, ಕೈಕಾಲು ತೊಳ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ ಬಾ. ಅಕ್ಕಳಪ್ಪ ಹೆಮ್ಮಾರಿಯಾಗಿದ್ದ ಎಮ್ಮೆ ಕಾಮದೇನೋ ಆಗ್ಬಿಟ್ಟವಳೆ, ಇಷ್ಟೊಂದು ಬೆಣ್ಣೆ ಹಚ್ಚೋದ್ ನೋಡಿದ್ರೆ ಏನೋ ಮಸ್ಲತ್ ಮಾಡ್ಕೊಂಡ್ ಬಂದಿರಂಗ ಐತೆ ಅಲ್ವೇನ್ರಣ್ಣ? ನೋಡ್ತೀನಿ. ಓಹೋ, ಮೋಟ್ ಬಿಡಿ ಎಳಿತಿದ್ ಗೂರ್ಲ ಸಿಗರೇಟ್ ಎಳಿತವನೆ, ಎಲ್ ಕಮಾಯಿಸ್ದ ದುಡ್ಡನ್ನ? ಅಕ್ಕಳಪ್ಪ ಅಮ್ಮೋರ್ ಗಂಡನು ಬಂದ್ಬಿಟ್ಟವನೆ. ಅದ್ಗೆ ಏನ್ ಸೋಮಣ್ಣ, ಯಾವಾಗ ಬಂದೆ? ಈಗ ತಾನೆ ಬಂದೆ. ಏನೋ ಕರಮ ತಡಿತಾರಂಗೈತೆ. ಎಲ್ಲ ನಿನ್ನಿಂದಾನೆ. ಅಂದ್ರೆ ನಿನ್ ಮದ್ವೆ ಏರ್ಪಾಡು ನಡೀತಾ ಇದೆ. ನನಗ್ ಗೊತ್ತಿಲ್ದೆ ನನ್ ಮದ್ವೆ ಏರ್ಪಾಡ? ಹೆಣ್ಣು ರಾಮಣ್ಣನ್ ಮಗಳು ಚಂದ್ರಿ, ನಾವ್ ಒಪ್ಕೊಂಡು ಮಾತು ಕೊಟ್ಟು ಬಂದಿದ್ದೇವೆ. ಯಾರನ್ನ ಕೇಳಿ ಮಾತು ಕೊಟ್ರಿ? ಹುಟ್ಸ್ ಬೆಳೆಸ್ಬೇಕಾದ್ರೆ ನೀನ್ ಕೇಳ್ಬೇಕು ಅನ್ನೋ ಅವಶ್ಯಕತೆ ನಂಗೆ ಹೆಂಗ್ ಬೀಳ್ಲಿಲ್ವೋ ಹಂಗೆ ನಿನ್ ಕೇಳಿ ಮದ್ವೆ ಮಾಡ್ಬೇಕು ಅನ್ನೋ ಅವಶ್ಯಕತೆನು ನಂಗ್ ಬೀಳ್ಲಿಲ್ಲ. ಏ ಗುರ್ಲ, ನಿನ್ ತೆವಲ್ಗೆ ಹುಟ್ಟಿಸ್ದೆ ಬೆಳೆಸ್ದೆ ಅಷ್ಟಕ್ಕೆ ನೀ ಹೇಳ್ದಂಗೆಲ್ಲ ಕೇಳ್ಬೇಕಾ? ನಾನೇ ನೇಣಾಕು ಅಂದೆನ್ಲ, ತಾಳಿ ಕಟ್ಟು ಅಂತಿದ್ದೀನಿ. ಅದ್ ಈ ಜನಂದಲ್ಲಿ ಸಾಧ್ಯ ಇಲ್ಲ. ಅಷ್ಟೊಂದು ಆಸ್ತಿ ಐಶ್ವರ್ಯ ಜೊತೆ ಅವಳು ನಿನ್ ಹೆಂಡತಿ ಆಗ್ತಿದ್ದಾಳೆ ಅಂದ್ರೆ ನೀನ್ ಪುಣ್ಯ ಮಾಡಿರ್ಬೇಕು. ಆಸ್ತಿಗೋಸ್ಕರ ಇಷ್ಟೆಲ್ಲರ ಹೆಣ್ಣ ಮದುವೆ ಮಾಡ್ಕೊಂಡು ಸಾಯವರೆಗೂ ನಾನು ಕೂರಿಗಿ ಅವಳು ಬಾಳು ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನೊಬ್ಬಳನ್ನ ಪ್ರೀತಿಸ್ತೀನಿ, ಅವಳು ನನ್ನ ಪ್ರೀತಿಸ್ತಾವಳೆ. ಏನ್ ಮದ್ವೆನೂ ಮಾಡ್ಕೋತೀನಿ. ಯಾರ ಅವಳು? ಆಶಾ. ಆಶಾ ಹಂಗೇನಾದ್ರೂ ಮಾಡ್ದಿಯೋ ನೀನ್ ಈ ಮನೆಗೂ ಸೇರ್ಸಲ್ಲ, ಹಂಗ ಎಗ್ಲ ಭೂಮಿನೂ ಕೊಡಲ್ಲ. ನೀನೇನ್ ಕೊಡೋದು ಪುಟ್ಗೋಸಿ? ನಾಲ್ಕು ಎಕರೆ ಜಮೀನು ಈ ಮನೇಲಿ ಅರ್ಧ ಭಾಗ ಅಂತ ಪಂಚಾಯತಿಲೇ ತೀರ್ಮಾನ ಮಾಡವ್ರೆ. ನಾನ್ ಆಶಾ ಬಿಟ್ಟು ಬೇರೆ ಯಾರನ್ನ ಮದ್ವೆ ಆಗಲ್ಲ. ಅದ್ ಹೇಗೆ ಅವಳ ಜೊತೆ ಮದ್ವೆ ಆಗ್ತೀಯೋ ನಾವು ನೋಡ್ತೀವಿ ಅಂತ ಹೇಳು. ಅದ್ ಹೇಗೆ ಅವಳ ಜೊತೆ ಮದ್ವೆ ಆಗ್ತೀಯೋ ನಾವು ನೋಡ್ತೀವಿ. ಏ ಬಜಾರಿ ಎಮ್ಮೆ, ಏ ಸಂಘ, ನನ್ನ ಮದುವೆ ಯಾರಾದ್ರೂ ಅಡ್ಡ ಬಂದ್ರೆ ಒಬ್ಬೊಬ್ಬನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸುಮಿತ್ರಾ ನೀನು? ಹೌದು ನಾನೇ, ಬನ್ನಿ ಒಳಗೆ. ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂತ ಸುಳ್ಕ ಆಗ್ದ ಬರ್ದು ನನ್ನಿಂದ ಯಾಕೆ ದೂರವಾದೆ? ನಿಮ್ಗೋಸ್ಕರ, ನಿಮ್ ತಂದೆ ತಾಯಿಗೋಸ್ಕರ. ಅಂದ್ರೆ? ಆದಷ್ಟು ಬೇಗ ಬಂದು ನಿನ್ ಮದುವೆ ಮಾಡ್ಕೊಳ್ತೀನಿ, ಭ್ರೂಣ ಹತ್ಯೆ ಮಾತ್ರ ಮಾಡ್ಕೋಬೇಡ ಅಂತ ನೀವು ನನಗೆ ಭಾಷೆ ಕೊಟ್ಟು ಹೋದ್ಮೇಲೆ ನಿಮ್ ತಾಯಿ ಬಂದ್ರು, ನಮ್ಮ ಯಜಮಾನ್ರು ನನ್ನ ಮಗನಿಗೆ ಶ್ರೀಮಂತರ ಮನೆ ಮೊದಲನೇ ಮಗಳನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದಾರೆ. ಕೊಟ್ಟ ಮಾತು ಉಳಿದಿದ್ರೆ ಅವ್ರ ನೇಣು ಹಾಕೊಂಡು ಸಾಯ್ತಾರೆ. ನನ್ನ ಮಗ ಸುಖವಾಗಿರೋದು, ನನ್ನ ಮಾಂಗಲ್ಯ ಉಳಿಯೋದು ಎರಡೂ ನಿನ್ನ ಕೈಲಿದೆ ಅಂತ ನನ್ನ ಕಾಲು ಹಿಡ್ಕೊಂಡ್ರು. ನಾನೇನಾದ್ರೂ ಚಿಂತೆ ಇಲ್ಲ, ನೀವು ಸುಖವಾಗಿರ್ಬೇಕು ಅಂತ ನಾನು ಹಾಗೆ ಮಾಡಿದೆ. ಬೇರೆಯವ್ರ ಸುಖಕ್ಕೋಸ್ಕರ ನೀನು ಎಂಥ ತ್ಯಾಗ ಮಾಡಿದೆ? ನೀನು ಮನುಷ್ಯಲ್ಲ, ದೇವತೆ, ದೇವತೆ. ನೀವು ನೆಮ್ಮದಿಯಿಂದ ಸುಖವಾಗಿದ್ದೀರಿ ತಾನೆ. ನೀನು ಯಾವತ್ ನನ್ನಿಂದ ದೂರವಾದಿಯೋ ಅವತ್ತೇ ನನ್ನ ಸುಖ ನೆಮ್ಮದಿ ಎಲ್ಲ ಸತ್ತೋಯ್ತು. ನಿಮ್ ತಂದೆ ತಾಯಿ ನೋಡಿದ ಹೆಣ್ಣಿನ ಜೊತೆ ಮದುವೆ ಆಗಿ ನಿಮ್ಗೊಂದ್ ಹೆಣ್ಮಗುನ ಇದೆ ಅಂತ ಕೇಳಿದ್ನಲ್ಲ. ಮಗಳೇನು ಅವಳೆ? ಆದ್ರೆ ಅಂದ್ರೆ ನಿಮ್ ಹೆಂಡತಿ? ಅದೊಂದ್ ದೊಡ್ಡ ಕತೆ. ಒಂದಿನ ಯಾರಿವಳು ಮನ್ಸ ಒಬ್ಳಿಗೆ ಕೊಟ್ಬಿಟ್ಟು ಆಸ್ತಿಗೋಸ್ಕರ ನನ್ನ ಮದ್ವೆ ಆಗಿ ನನ್ ಬಾಳ್ನ ಹಾಳು ಮಾಡ್ಬಿಟ್ರಲ್ರಿ. ಕಟ್ಕೊಂಡವಳು ನಾನಿರುವಾಗ ನಿಮ್ಗೊಬ್ಳು ಸುಳೆ ಬೇರೆ ಬೇಕೇನ್ರಿ? ಗೌರಿ ಇನ್ನೊಂದಪ್ಪ ಸೂಳೆ ಅಂದ್ರೆ ಸಾವಿರ ಸಲ ಅಂತೀನಿ, ಸೂಳೆ ಸೂಳೆ ಸೂಳೆ. ಇನ್ನೊಂದ್ ಸಾರಿ ಏನಾದ್ರೂ ಅವಳ ಬಗ್ಗೆ ಕೆಟ್ಟ ಮಾತಾಡದೆ ಸಿಗುತ್ತೋಣ ಕಟ್ಬಿಡ್ತೀನಿ. ಅವಳು ಸತ್ತ ದಿನನೇ ನನ್ನ ಮಗಳು ಮೂಕಿ ಆಗ್ಬಿಟ್ಲು, ಅವತ್ತಿನಿಂದ ಅವಳಿಗೋಸ್ಕರ ಇನ್ನೂ ಬದುಕಿವ್ನಿ.
ನೀನ್ ಹೆಂಗಿದೀಯ? ನಿಮ್ಮ ಮಗಳ ಆಶಾನ್ ಸಾಕೊಂಡು ನಿಮ್ಮ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ. ಆಶಾ ನನ್ನ ಮಗಳ? ಹೌದು. ಅವಳು ನಿಮಗೆ ಯಾಕೆ ಗೊತ್ತು? ಅವಳು ನಮ್ಮೂರಲ್ಲೇ ಕೆಲಸ ಮಾಡೋದು. ಈಗ ನನ್ನ ಮಗಳ ಬಾಳ್ಗೆ ಮುಳ್ಳಾಗಬೇಕು ಅಂತ ಬಂದಿದ್ದೀನಿ. ಅಂದ್ರೆ? ಆಶಾರ ಜೊತೆ ಬಂದಿದ್ನಲ್ಲ ಸೋಮ ಅಂತ, ಅವನಿಗೆ ನನ್ನ ಮಗಳು ಚಂದ್ರನ್ ಕೊಟ್ಟು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಅವಳಿಗೂ ಅವನು ಅಂದ್ರೆ ಪ್ರಾಣ. ಆದ್ರೆ ಈಗ ಅವನು ಆಶಾನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಕೂಗಾಡ್ತಾವನೆ. ಅದಕ್ಕೆ ನನ್ನ ಮೂಕ್ ಮಗಳಿಗೆ ಬಾಳ್ ಕೊಡು ತಾಯಿ ಅಂತ ಕೇಳೋದಕ್ಕೆ ಬಂದೆ. ಆದ್ರೀಗ ಇನ್ಯಾವ ಬಾಯಿಂದ ಕೇಳಲಿ? ಅಪ್ಪ ಆಶಾ. ಅಪ್ಪ ನೀವು ಕೇಳ್ದಿದ್ರು ಸೋಮನ್ ನಾನೇ ಬಿಟ್ಕೊಡ್ತೀನಪ್ಪ. ಬೇಡಮ್ಮ ಬೇಡ ಕಂದ, ಚಂದ್ರನ್ಗೆ ಬೇರೆ ಮದುವೆ ಮಾಡಿದ್ರಾಯ್ತು, ನನಗೆ ನೀನು ಬೇರೆ ಅಲ್ಲ, ಚಂದ್ರ ಬೇರೆ ಅಲ್ಲ. ಅಪ್ಪ ನನಗೆ ವಿದ್ಯೆ ಇದೆ, ಕೆಲಸ ಇದೆಯಪ್ಪ, ಆದ್ರೆ ಚಂದ್ರ? ಸೋಮದು ಬಂಗಾರದಂತ ಮನ್ಸು, ಅವಳನ್ನ ಅವ್ರು ಚೆನ್ನಾಗಿ ನೋಡ್ಕೋತಾರೆ, ನನ್ನ ತಂಗಿ ಸುಖವಾಗಿರ್ತಾಳೆ. ನಿನಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲಮ್ಮ. ಹೇಗಾದ್ರೂ ಮಾಡಿ ಸೋಮನ್ ಒಪ್ಸಿ ನಾನೇ ನಿಂತು ಈ ಮದುವೆ ಮಾಡಿಸ್ತೇನಪ್ಪ, ಇದು ಸತ್ಯ. ಅನುಭವಸ್ತ್ರು ಯಾವ ಹುಡುಗಿ ಜೊತೆ ಮದ್ವೆ ಮಾಡಿದ್ರೆ ನೀವು ಸುಖವಾಗಿರ್ತೀರ ಅಂತ ನಿಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆಶಾ ಈ ಮಾತನ್ನ ನೀನ್ ಹೇಳ್ತಾ ಇದೀಯಾ? ಹೌದು. ಹಂಗಾದ್ರೆ ನಿನ್ನನ್ನು ಪ್ರೀತಿಸಿದ್ದು ಮದುವೆ ಆಗವ ಅಂತ ಮಾತು ಕೊಟ್ಟಿದ್ದು? ಏನೋ ಕಾಲ ಕಳೆಯಕ್ಕೆ ಅಂತ ಪ್ರೀತಿ ನಾಟಕ ಮಾಡಿದೆ, ಅದನ್ನೇ ನೀನು ನಿಜ ಅಂತ ತಿಳ್ಕೊಂಡ್ಬಿಟ್ರ? ಏನಂದೆ? ನಾಟಕನ? ಹೌದು. ನಾಟಕನ? ಹೌದು ಹೌದು ಹೌದು. ನಾನ್ ದಡ್ಡನೇ ಇರ್ಬೋದು, ಆದ್ರೆ ಪ್ರೀತಿ ಯಾವುದು ನಾಟಕ ಯಾವುದು ಅಂತ ನನ್ನ ಮನಸ್ಸಿಗೂ ಗೊತ್ತಾಗ್ತೈತೆ. ನೋಡು ನಾಳೆ ಸಂಜೆ ಒಳಗೆ ನೀನಾಗ್ನೇ ರೇವಣ ಸಿದ್ದೇಶ್ವರ ಬೆಟ್ಟದ ಮ್ಯಾಗಿರೋ ಮಂಟಪದ ಹತ್ರ ಬಂದಿಯೋ ಸರಿ, ಇಲ್ಲ ನನ್ನ ಹೆಣ ನೋಡ್ಬೇಕಾಗುತ್ತೆ. ಸೋಮು ಸೋಮು ನನ್ನ ಮಾತು ಕೇಳಿ ಸೋಮು ಸೋಮು. ನಿಮ್ಮ ನಿಮ್ಮ ಆಸೆ ಹಟ್ಟಕ್ಕೆ ಒಲ್ಲದ ಮದುವೆ ಮಾಡಿ ಅನ್ಯಾಯವಾಗಿ ಮೂರು ಜನರ ಜೀವನನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಲ್ವೋ ರಾಮಣ್ಣ? ನಿನಗಿಷ್ಟವಿಲ್ಲದ ಮದುವೆ ಮಾಡಿಕೊಂಡು ನಿನ್ನ ಜೀವನದಲ್ಲಿ ನೀನೇನು ಸುಖ? ಮಾತುಕತೆ ಆಗಿ ಊರವರಿಗೆಲ್ಲ ಗೊತ್ತಾಗೈತೆ, ಈ ಸಮಯದಾಗೆ ದಿಢೀರಂತ ಮದುವೆ ನಿಲ್ಲಿಸ್ಬಿಟ್ರೆ ನಮ್ಮ ಮಾನ ಮರ್ಯಾದ ಏನಾಗ್ಬೇಕು? ಮುಚ್ಚಳ ಬಾಯ್ನ, ನೀವು ಬಹು ದೊಡ್ಡ ಮರ್ವಾದಸ್ತ ಅಂತ ನನಗೂ ಗೊತ್ತೈತೆ. ಮದುವೆ ಅಂದ್ರೆ ಬೊಂಬೆ ಆಟ ಅನ್ಕೊಂಡ್ಬಿಟ್ರ, ಅವ್ರು ಬಾಳೋದು ಹೆಚ್ಚು ನಿಮ್ಮ ಮಾನ ಮರ್ಯಾದೆ ಹೆಚ್ಚು. ಏ ಸೋಮ ನನ್ ಮಗನೋ ನಿನ್ ಮಗನೋ ನಿನ್ಗೆ ಯಾಕಿಲ್ಲ ದುಸಾಬರಿ? ಲೈ ಗೂರಲ್ ರುದ್ರ, ರಾಮಣ್ಣ ನಿನ್ನಂಗೆ ಬಡವನಾಗಿದ್ದಿದ್ರೆ ಅವನ ಮಗಳನ್ನ ತಂದ್ಕೊಳಕ್ ಒಪ್ಕೋತಿದ್ಯಲ್ಲ, ಅವನ ಆಸ್ತಿನೆಲ್ಲ ಲಪ್ತಾಯಿಸ್ಬೇಕು ಅಂತ ತಾನೇ ನೀನು ಉದ್ದಾಡ್ತಿರೋದು. ನೀ ಎಲ್ಲೆಲ್ಲೋ ಹೋಯ್ತಾ ಇದೀಯಾ, ಈ ಚಂದಾಕಿರಕ್ಕಿಲ್ಲ ನೋಡು. ಯಾಕ್ಲ ನಾ ಹೇಳೋದ್ರಾಗ ಏನ್ ತಪ್ಪೈತೆ? ಆ ಈರಿನ ಮಗನ್ಗೆ ಹಿಂಗೆ ಇಷ್ಟವಿಲ್ಲದ ಮದುವೆ ಮಾಡ್ತೀವಿ ಅಂದಾಗ ಅವ್ನ ನೇಣ ಹಾಕೊಂಡು ಸತ್ತಿನ ಮರ್ತೋತೇನ್ಲ? ರಮಣ ಈಗ್ಲೂ ಕಾಲ ಮಿಂಚಿಲ್ಲ, ಹೊಸಿ ಯೋಚನೆ ಮಾಡು. ನಿನ್ನನ್ನು ಪ್ರೀತಿಸಿ ಮೋಸ ಮಾಡ್ದೆ, ಕೊನೆಗೂ ನಾನು ಹೇಳಿದ್ದಂತೂ ನೀನು ಬರಲೇ ಇಲ್ಲ, ನೀನೆಲ್ಲ ಇದ್ರು ಸುಖವಾಗಿರು. ಆಶಾ ಸೋಮು ಇಲ್ಲ, ಹಾಗಾಗ್ಬಾರ್ದು ಆಗ್ಬಾರ್ದು. ಮೂಗಿ ಬಾಯೋತು ನಮ್ ಚಂದ್ರಕಣ್ ದಫೆ ದಳ ನಮಗೆ ಹೇಳ್ಕೊಂಡು ಹೋಯ್ತಾನೆ. ಅಯ್ಯಯ್ಯೋ, ಆವತ್ತು ಮದುವೆ ಮಾಡ್ಕೋತೀನಿ ನಿಮ್ಮ ಅಪ್ಪನಿಗೆ ಹೇಳಿ ಅಂದ್ರೆ ಕ್ಯಾಕರ್ಸ್ ಉದೇ ಇಲ್ಲ. ಈಗ ನೋಡು ಇವತ್ತಿನ ಬಿಡಲ್ಲ. Ah!
ನೀನಾ? ಹೂ ಕಣ್ಲಾ ಕೋಣ ನಾನೇ. ಲೈಟ್ ಲೈಟ್ ಓ ನಮಸ್ಕಾರ ಸಾಹೇಬ್ರೆ. ಸತ್ಯಸಂಧ ಎಲ್ಲಿ? ಯಾಕೆ ಸಾಹೇಬ್ರೆ, ಅವ್ರು ಮಾಡಿರೋ ಅಪರಾಧಗಳು ರುಜುವಾತ ಆಗಿರೋದ್ರಿಂದ ಅರೆಸ್ಟ್ ವಾರಂಟ್ ತಂದಿದ್ದೀವಿ. ನಾನು ಅನ್ಕೊಂಡಂಗೇ ಆಗೋಯ್ತು. ಮಾವ ಮಾವ, ಇವ್ರ ಮಗ ಚಂದ್ರಕ್ಕನ್ನ ಬೆಟ್ಟದ ಕಡೆ ಹೇಳ್ಕೊಂಡು ಹೋಯ್ತಿದ್ದ. ಈ ಅಯೋಗ್ಯನ ಕೊಂದು ನೀನು ಯಾಕೋ ಜೈಲಿಗೆ ಹೋಗ್ತೀಯಾ? ಲೈಕೆ ಈ ಧರ್ಮಯ್ಯನ ಮಗ ಸತ್ಯವಂತನಾಗಿರ್ಬೇಕು ಅಂತ ಸತ್ಯಸಂಧ ಅಂತ ಹೆಸರಿಟ್ಟೆ, ಆದ್ರೆ ನೀನು ಸಾಹೇಬ್ರೆ ಇವನ್ಗೆ ಅದೇನು ಶಿಕ್ಷೆ ಕೊಡ್ಬೇಕು ಕೊಟ್ಬಿಡಿ. ಸಮ್ಯಕ್ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡಿದ್ರಿ, ನೀವು ನನ್ನ ಭಾಗದ ದೇವ್ರು. ಯಾಕೆಲ್ಲರೂ ಹಂಗೆ ನೋಡ್ತಿದ್ದೀರಾ? ನಂಗೆ ಮಾತು ಹೆಂಗೆ ಬಂತು ಅಂತನಾ? ಸೋಮು ಮರಕ್ಕೆ ಸಿಕ್ಕಾಕೊಂಡು ನೇತಾಡ್ತಾ ಇದ್ದಾಗ ನಮ್ಮವ್ವನ ಹೆಣಾನೇ ಎದುರುಗ್ ಬಂದಂಗಾಯ್ತು. ಭಯದಿಂದ ಕೂಕೊಂಡೆ, ನನಗೆ ಮಾತು ಬಂದ್ಬಿಡ್ತು. ದೇವ್ರೆ, ನನ್ನ ಮಗಳು ಮಾತಾಡಂಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಪ್ಪ, ಸೋಮನ ಯಾರು ಬಲವಂತ ಮಾಡಬೇಡಿ, ಅವ್ರು ಇಷ್ಟಪಟ್ಟಿರೋ ಆಶನ್ನೇ ಮದುವೆ ಮಾಡ್ಕೊಳ್ಳಿ. ಆಶೆ ಯಾರು ಅಂತ ತಿಳ್ಕೊಂಡೆಮ್ಮ? ಸ್ವಂತ ನಿಮ್ಮ ಅಕ್ಕ. ಅಪ್ಪ ಊಕಣವ, ಹೆಂಗೆ ಅಂತ ಆಮೇಲೆ ಹೇಳ್ತೀನಿ. ಅದಿರ್ಲಿ, ಈಗ ಸೋಮನ್ನ ನಿಮ್ಮಿಬ್ರಲ್ಲಿ ಯಾರು ಮದುವೆ ಮಾಡ್ಕೊಂತೀರಾ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಸರಿಯಾಗಿ ಹೇಳಿದೆ ರಾಮಣ್ಣ, ಅದು ಒಂಥರ ನ್ಯಾಯವೇ. ನೀವ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ರವ. ಅಪ್ಪ ಹೇಳಿದ್ ನಿಜ ಚಂದ್ರ, ನೀ ನನ್ ತಂಗಿ, ಸೋಮನ್ ಇಷ್ಟಪಟ್ಟಿದ್ಯಾ ನೀನೇ ಮದ್ವೆ ಮಾಡ್ಕೋ. ಇಲ್ಲ ಅಕ್ಕ, ಅವ್ರ ನಿನ್ನ ಇಷ್ಟಪಟ್ಟವ್ರೆ, ನೀನೇ ಮಾಡ್ಕೋ. ನಾನ್ ಮಾಡ್ಕೊಂಡ್ರೆ ನೀನ್ ಬೇರೆ ಮದ್ವೆ ಮಾಡ್ಕೋತೀಯ? ಸೋಮುಗ್ ನನ್ ಮನ್ಸ್ ಕೊಟ್ಟಿದೀನಿ, ಇನ್ನೊಬ್ರಿಗ್ ನನ್ ಮೈ ಕೊಡಕ್ ಇಷ್ಟ ಇಲ್ಲ ಅಕ್ಕ. ಸಾಯೋವರೆಗೂ ಅವ್ರ ನೆನಪ್ನಲ್ಲೇ ಇದ್ಬಿಡ್ತೀನಿ. ಆಗ್ಲಿ ಅಕ್ಕ.
ಅಯ್ಯಪ್ಪ ನಮ್ಮ ಅಣ್ಣ ಎಮ್ಮೆ ಒಬ್ಬಳು ಕಟ್ಕೊಂಡೆ ಎಣ ಆಗ್ಬಿಟ್ಟವನೆ ನಂಗಿಬ್ರ ನಂಗಿ ಮದ್ವೆನೂ ಬೇಡ ಸೋಮನೂ ಬೇಡ ನಿಮ್ ಸಾವಾಸನೇ ಬೇಡ ನೀವ್ ಹೇಳ್ದ ಕೇಳ್ಕೊಂಡು ನಿಮ್ ಸೇವೆ ಮಾಡ್ಕೊಂಡಿರ್ತೀವಿ ನಾವ್ ಇಬ್ರ ಅನುಸರಿಸ್ಕೊಂಡು ಹೋಗ್ತೀವಿ ಅಪ್ಪ ಚಿಕ್ಕಪ್ಪ ಕೈಯೊತ್ತಕ್ಕೆ ಅಕ್ಕಾಲೊತ್ತಕ್ಕೆ ನಾವಿಬ್ರು ಅನುಸರಿಸ್ಕೊಂಡು ಹೋಗ್ತೀವಿ ಇವಾಗ ಏನೋ ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ ಮುಂದೆ ಯಾರ್ಯಾರು ಯಾವ್ಯಾವ ಕಡೆ ಚೆಂಡೋದಾಗ ಓದಿತಿರೋ ಇರ್ಬದ್ರಾ ನೀನೇ ಕಾಪಾಡ್ಬೇಕಪ್ಪ